ಹಾ ಏನಣ್ಣ ಚೆನ್ನಾಗಿದ್ದೀರಾ ನೋಡಿದ್ರೆ ಹೆಂಗ್ ಕಾಣಿಸ್ತಿದೆ ಬಂದಿಲ್ಲಿ ಕೆಲಸ ಮಾಡು ಆಗ ಗೊತ್ತಾಗುತ್ತೆ ನೋಡಿದ್ಯಾ ಏನಾದ್ರೂ ಒಂದು ಕೇಳಬೇಕು ಕೇಳ್ತಾನೆ ಏನಣ್ಣ ಹೆಂಗಿದ್ಯಾ ಅಂತ ಮಳೆ ಬರೋತ್ರ ಮೋಡ ಮುಚ್ಚಿಕೊಂಡಿದೆ ಹಾ ಒಂದು ಕೆಲಸ ಮಾಡಿ ಮಳೆ ಬರೋದ್ರೊಳಗೆ ಎಲ್ಲರೂ ಹೋಗಿ ಊಟ ಮಾಡ್ಕೊಂಡ್ಬಿಡಿ ಟೈಮ್ ವೇಸ್ಟ್ ಮಾಡ್ತಾ ಇರಬೇಡಿ ಸರಿ ಮಾಡ್ತೀವಿ ಏನಮ್ಮ ಹೇಳಿದ್ನಲ್ಲ ಹೋಗಿ ಊಟ ಮಾಡ್ಕೊಂಬ ಅಣ್ಣ ನೀವು ಗೊತ್ತಿಲ್ಲದಿರೋ ತರ ಕೇಳ್ತಿಲ್ಲ ಅವಳು ತಗೊಂಡ್ ಬರ್ತಾಳೆ ಅಯ್ಯೋ ಏನಮ್ಮ ಹಿಂಗ್ ಒದ್ದೆ ಆಗಿದ್ಯಾ ಹಾ ಏನಮ್ಮ ಅಡುಗೆ ಇವತ್ತು ನೀನಿದೆ ಪಲ್ಯ ಇದೆ ಸಾಂಬಾರ್ ಇದೆ ಮತ್ತೆ ಬೇಗ ತಗಿ ನಿಮಗೆ ಇಷ್ಟವಾದೊಂದಿದೆ ಮತ್ತೆ ಮೊದಲು ಅದು ನೀಡು ಓ ಹಲಸಿನ ಹಣ್ಣು ಒಳ್ಳೆ ರುಚಿ ಇದೆ ಇದು ನಿನಗೆ ಬೀಜ ಏನೋ ಒಂದು ನನಗೆ ಗೊತ್ತಿಲ್ಲದೆ ಇದ್ರಲ್ಲಿ ಬಂದ್ಬಿಟ್ಟಿದೆ ಓ ನಿನಗೆ ಗೊತ್ತಿಲ್ಲದೆ ಇಲ್ಲಿ ಈ ಮಳೆಗಾಲದಲ್ಲಿ ಯಾರು ಇಲ್ಲದೆ ಇರೋ ಕಾಡು ಒಳಗೆ ಪರಮೇಶಪ್ಪ ಎಸ್ತಿರೋ ಈ ಹಲಸಿನ ಬೀಜಕ್ಕೆ ಈ ಕಥೆಗೂ ಏನ್ ಸಂಬಂಧ ಇದೆ ಅಂತ ನೀವು ಯೋಚಿಸ್ತಾ ಇರಬಹುದು ಈ ಹಲಸಿನ ಬೀಜದ ಒಳಗೇನೆ ಈ ಕಥೆ ಇದೆ ಇದು ನೋಡಿದ್ರಲ್ಲ ಕಥೆ ಮೊಳಕೆ ಈಗ ಒಡಿತಾ ಇದೆ ಇನ್ನೂ ಬಂದಿಲ್ವಾ ಇಲ್ಲ ಸರ್ ಇನ್ನ ಬಂದಿಲ್ಲ ಜರಿ ಲೇ ನೀನ್ ಎಲ್ಲೋ ಇದೀಯಾ ಲೇ ನಾನು ಟ್ರಾಫಿಕ್ ಅಲ್ಲಿ ಇದೀನಿ ಕಣೋ ನನಗೆ ಗೊತ್ತಾಗದೆ ನಾನು ಈ ಟ್ರಾಫಿಕ್ ಬಂದು ಸಿಕ್ಕಾಕೊಂಡ್ಬಿಟ್ಟಿದೀನಿ ಲೇ ಶೋ ಸ್ಟಾರ್ಟ್ ಆಗೋದಕ್ಕೆ 4 ನಿಮಿಷ ಅಷ್ಟೇ ಇರೋದು ಆ ಹುಚ್ಚ ಬೇರೆ ಬಡ್ಕೊಂತ ಇದ್ದಾನೆ ಅಯ್ಯೋ ನಿಮ್ ಬಗ್ಗೆ ಮಾತಾಡಿಲ್ಲ ಅದೇ ನಾನು ನಿನ್ ಬಗ್ಗೆ ಮಾತಾಡ್ತಿದ್ದೀನಿ ಪ್ರೋಗ್ರಾಮ್ 1 ನಿಮಿಷ ಲೇಟ್ ಆದ್ರೂ ಹೊರಗೆ ಹಾಕ್ಬಿಡ್ತೀನಿ ನೋಡ್ತಾ ಇರಿ ಲೇ ಸಾರ್ ಮಾತು ಕೇಳಿಸ್ತಾ ಅವರಿಗೆ ಸ್ವಲ್ಪ ಹೊತ್ತು ಕಾಮಿಡಿ ಮಾಡ್ದೆ ಮುಚ್ಕೊಂಡು ಇರೋದಕ್ಕೆ ಹೇಳಪ್ಪ ಸರ್ ನಿಮ್ನ ಕಾಮಿಡಿ ಮಾಡದೆ ಸುಮ್ಮನೆ ಇರಕ್ಕೆ ಹೇಳ್ತಿದ್ದಾನೆ ದಯವಿಟ್ಟು ಪ್ರೋಗ್ರಾಮ್ ಶುರು ಮಾಡಿ ಪ್ಲೀಸ್ ಮಗಲೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಸ್ಪಾನ್ಸರ್ ಕೂಗಾಡ್ತಾನಂತೋ ನೀನು ಆನ್ ಏರ್ ಸೆಟ್ ಮಾಡೋ ನಾನು ಇಲ್ಲಿಂದಾನೆ ಪ್ರೋಗ್ರಾಮ್ ಮಾಡ್ತೀನಿ ಮೊಬೈಲ್ ಇಂದಾನೆ ಹೌದು ನೀನು ಬೇಗ ಸೆಟ್ ಮಾಡು ಗುಡ್ ಮಾರ್ನಿಂಗ್ ಬೆಂಗಳೂರು ನಿಮ್ಮ ಹಲೋ ಎಫ್ಎಂ ಅಲ್ಲಿ ಹಲೋ ನಮಸ್ತೆ ಟೈಮ್ ಇದೀಗ ಟೈಮ್ 9:07 ಆಗಿದೆ ಈಗ ನಿಮ್ಮ ಜೊತೆ ನಾನಿದ್ದೀನಿ ನಮ್ಮ ಬಡಿ ಈಗ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಏನ್ ಸಮಸ್ಯೆ ಅಂತ ಕೇಳ್ತಿದ್ದೀರಾ ಅದನ್ನ ನಮ್ಮ ಬಡಿ ಹತ್ರನೇ ಕೇಳೋಣ ಹಲೋ ಲಿಸನರ್ಸ್ ನಾನೀಗ ಒಂದು ಸಿಗ್ನಲ್ ಅಲ್ಲಿ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡಿದ್ದೀನಿ ಅಣ್ಣ ನೀವೇ ಹೇಳಿ ರೆಡ್ ಸಿಗ್ನಲ್ ಬಿದ್ದಿದೆ ಅದನ್ನ ನೋಡಿದ್ರು ಕೂಡ ನೀವು ಹಾರ್ನ್ ನೋಡಿದ್ರು ಮುಂದೆ ಇರೋರ್ಗೆ ಯಾಕೆ ಇಷ್ಟಪಡ್ತಾ ಇದೀರಾ ಇದು ನನ್ನ ಕಾರು ನನ್ನ ಹಾರ್ನ್ ನಿನಗೇನೋ ತೊಂದ್ರೆ ರೋಡು ಜನಗಳದ್ದು ಆದ್ರೆ ಸಿಗ್ನಲ್ ಜನಗಳದ್ದು ಅಲ್ಲ ಮಾಧವ್ ಈಗ ಅಲ್ಲಿ ಏನ್ ನಡೀತಿದೆ ಅಂತ ವಿವರವಾಗಿ ಹೇಳ್ಬೋದಾ ಇಲ್ಲಿ ತಪ್ಪು ಮಾಡೋನ್ ಅಪರಾಧಿ ಅಲ್ಲ ತಪ್ಪು ಮಾಡೋದಕ್ಕೆ ಯಾರು ಅವಕಾಶ ಕೊಡ್ತಾರೋ ಅವನ ಅಪರಾಧಿ ನಾವೆಲ್ಲರೂ ಸ್ವಲ್ಪ ಬದಲಾಗ್ಬೇಕು ಜರಿ ನಾನ್ ಕೆಲಸ ಇಲ್ದೇನೆ ಸುಮ್ನೆ ಬೈದ್ ಬಿಟ್ಟೆ ಸಿಗ್ನಲ್ ಬಿದ್ದಿರೋ ಟ್ರಾಫಿಕ್ ಅಲ್ಲಿ ಜನಗಳಿಗೋಸ್ಕರ ಕಷ್ಟ ಪಡ್ತಿರೋ ಪೊಲೀಸ್ ಹತ್ರ ಮಾತಾಡೋಣ ಸರ್ ದಯವಿಟ್ಟು ಒಂದೆರಡು ಮಾತಾಡಿ ಪ್ಲೀಸ್ ರೀಲಿ ಟ್ರಾಫಿಕ್ ಜಾಮ್ ಆಗಿದೆ ಬೇಗ ಗಾಡಿ ತಗೊಂಡು ಹೋಗಿ ಯಾಕೆ ಹೋಗಿ ಸರ್ ನಾವೀಗ ಒಂದ್ ಕೆಲಸ ಮಾಡೋಣ ನಮ್ ಮೇಯರ್ ನ ಕನೆಕ್ಟ್ ಮಾಡೋಣ ಮಾಧವ್ ನಾನೀಗ ಕನೆಕ್ಟ್ ಮಾಡ್ಲಾ ಹಾ ಬೇಗ ಹಲೋ ಹಲೋ ಮೇಡಮ್ ನಾನು ಆರ್ಜೆ ಮಾಧವ್
ನಮಸ್ತೆ ಹೇಳಿ. ನಾನೀಗ ಇರೋದು ಭಯಂಕರವಾಗಿ ಟ್ರಾಫಿಕ್ ಜಾಮ್ ಆಗಿರುವಂತ ಒಂದು ಮೇನ್ ರೋಡ್ ಅಲ್ಲಿ ಮೇಡಮ್. ಕೆಡ್ದಾಗಿರೋ ರೋಡ್ ಗಳಿರೋದ್ರಿಂದ ಟ್ರಾಫಿಕ್ ಗೆ ಕಾರಣ ಅಂತ ಜನಗಳು ಹೇಳ್ತಾ ಇದಾರೆ. ಇದಕ್ಕೊಂದು ಪರಿಹಾರ ಸಿಗುತ್ತಾ ಮೇಡಮ್? ನೆಕ್ಸ್ಟ್ ಬಜೆಟ್ ಅಲ್ಲಿ ಎಲ್ಲಾ ರೋಡ್ ಗಳನ್ನು ಸರಿ ಮಾಡೋದಿಕ್ಕೆ ಒಂದ್ ಬಜೆಟ್ ನ ಎತ್ತಿಡ್ತೀವಿ. ಹಲೋ ನಮಸ್ತೆ, ನಮ್ಮ ಈ ಕಾರ್ಯಕ್ರಮನ ಸಾವಿರಾರು ಜನ ನೇರವಾಗಿ ಕೇಳ್ತಾ ಇದಾರೆ. ಈಗ ಮೇಡಮ್ ಪ್ಲೀಸ್ ಒಂದ್ ಡೇಟ್ ಹೇಳಿ. ಮುಂದಿನ ತಿಂಗಳು 26ನೇ ತಾರೀಕು ಮುಂಚೆನೆ ಖಂಡಿತವಾಗ್ಲೂ ಇದಕ್ಕೊಂದು ನಿರ್ಧಾರ ಸಿಗುತ್ತೆ, ನನ್ನ ನಂಬಿ. ಇದು ತುಂಬಾ ಸಂತೋಷವಾದ ಸಂಗತಿ. ಬಿಗ್ ಥ್ಯಾಂಕ್ಸ್ ಫ್ರಮ್ ಹಲೋ ನಮಸ್ತೆ ಟೀಮ್. ಇನ್ನು 25 ದಿನ ಮಾತ್ರ ಇದೆ, ನಾವು ಕೌಂಟರ್ ನ ಸ್ಟಾರ್ಟ್ ಮಾಡೋಣ. ಸಿಟಿಯಲ್ಲಿ ಸ್ಕೂಲ್ ಮಕ್ಕಳು ಟ್ರಾಫಿಕ್ ನ ದಾಟೋದಕ್ಕೆ ಅಪಾಯ ಇಲ್ಲದೆ ಇರೋ ತರ ಏರ್ಪಾಡು ಮಾಡಿರೋ ಹಾಗೇನೆ, ಸಿಟಿಯಲ್ಲಿ ತುಂಬಾನೇ ರೋಡ್ ಗಳು ಇರೋದ್ರಿಂದ ಆ ರೋಡ್ ಗಳ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ಅದಕ್ಕೀಗ ಒಂದು ಉಪಾಯ ಸಿಕ್ಕಿದೆ. ಹಲೋ ಲಿಸ್ನರ್ಸ್, ದಿಸ್ ಇಸ್ ಹಲೋ ನಮಸ್ತೆ, ವಿಲ್ ಬಿ ಬ್ಯಾಕ್. ಮಾಧವ್ ಪ್ರೋಗ್ರಾಮ್ ಚೆನ್ನಾಗಿತ್ರಿ. ಹಾ ಥ್ಯಾಂಕ್ಸ್ ಕಣೋ. ಹಾಯ್. ಹಾಯ್. ಹಾ ಹೌದೌದು, ಇದೆಲ್ಲ ಮಾಧವ್ ಐಡಿಯಾನೇ. ಹಾ ಕಾಲ್ಸ್ ಬರ್ತಿದ್ಯೋ ಇವತ್ತು, ಚಿಂದಿ ಉಡಾಯಿಸ್ಬಿಟ್ವಿ. ಬಾಸ್ ಇದಾರೆ ಒಳಗೆ? ಇದಾರೆ, ಬಾರೋ. ಹಾಪಿತಾನೆ ಮತ್ತೆ? ಸರ್ 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 ನಾನು ಹೇಳದ್ ಕೇಳಿ ಸರ್, ಒಂದು 6 ತಿಂಗಳು ವೇಟ್ ಮಾಡಿದ್ರೆ ಸಾಕ್ ಸರ್, ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲಿ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಸರ್. ನೋಡಿದ್ರೆ ಅನಿತಾ ಪಾಪ ಕ್ಯಾಂಪೇನ್ ತುಂಬಾ ಚೆನ್ನಾಗಿತ್ತು ಸರ್. ಹೌದು ಸರ್. ಹಾ ಸರ್, ಹಲೋ ಎಫ್ ಎಂ ಕೇಳದೆ ಯಾರು ಇರೋಕೆ ಆಗಲ್ಲ ಅಂತ ಸಿಚುವೇಶನ್ ನ ತಂದು ಕೊಡ್ತೀನಿ ಸರ್, ನೋಡ್ತಾ ಇರಿ. ಸುಮ್ನೆ ಹೇಳ್ತಿಲ್ಲ ಸರ್, ನಿಜವಾಗ್ಲೂ ನಾವು ಮಾಡಿರೋ ಲಿಂಕ್ ನ ನಿಮ್ಗೆ ಕಳಿಸ್ತೀನಿ ನೋಡಿ ಸರ್. ಸರ್ ನಮ್ಮ ಹುಡುಗರು ಚೆರಿ ಮಾಧವ್ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ರು, ಬೇರೆ ಯಾವ ಎಫ್ ಎಂ ಸ್ಟೇಷನ್ ಇಂದನೂ ಆಫರ್ ಬಂದ್ರು ಇವ್ರು ಇಲ್ಲಿಂದ ಹೋಗಲ್ಲ. ಫ್ಯೂಚರ್, ಆ ಅವ್ರ ಫ್ಯೂಚರ್ ಹಲೋ ಎಫ್ ಎಂ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಓಕೆ ಸರ್, ಸರಿ ಆಯ್ತು ಸರ್, ಟ್ರಸ್ಟ್ ಮಿ ಸರ್. ಅಯ್ಯೋ ದುಬೈಯಿಂದ ಇನ್ವೆಸ್ಟರ್, ಕಷ್ಟ ನಷ್ಟ ಅಂತ ಯಾವಾಗ್ಲಿಂದ ಹೇಳ್ತಾನೆ ಇದ್ದಾರೆ, ನಾನ್ ಹೆಂಗೋ ಹ್ಯಾಂಡಲ್ ಮಾಡ್ದೆ. ಆದ್ರೆ ನಮ್ನ ಸಂಭಾಳಿಸಕ್ ಆಗಲ್ಲ, ಸಂಬಳ ಕೊಟ್ಟಿಲ್ಲ ಅಂದ್ರೆ ನಾವು ಹೋಗ್ತಾ ಇರ್ತೀವಿ. ಆಮೇಲೆ ನಾವು ಹೇಳದೆ ಹೋಗ್ಬಿಟ್ಟು ನಾನ್ ಬಿಟ್ರೆ ತಾನೆ ನೀವು ಹೋಗೋದು. ಸರ್ ಇವ ಡೇಟ್ 5 ಸರ್, ನಮ್ಗೆ ಸ್ಯಾಲ್ರಿ ಕೊಡಿ. ಏನಂತ ಕರ್ದೆ? ಸಾರ್ ಅಂತಾರ? ಯಾರು ನಿಮ್ ಸಾರು? ಅಣ್ಣ ಕಣೋ, ಅಣ್ಣ. ಇನ್ಮೇಲೆ ನೀವು ಅಣ್ಣ ಅಂತ ಕರೆದ್ರೇನೆ ಸಂಬಳ ಕೊಡೋದು. ಅಣ್ಣ ಯಾವನು ಕರೆದ್ನಲ್ಲೋ, ಇಲ್ಲಿ ನೋಡಿ ಬಂದ ಅಣ್ಣ ಅಂತ ಕರೆದ ತಾನೆ, ನನಗೂ ಸಂಬಳ ಕೊಡಿ, ಹೋ ತಿಂಗಳ ಬಾಕಿ 5,500 ಸೇರಿಸಿ ಕೊಡ್ಬೇಕು. ಸರಿ ಕಡೆ ಬಾರ ಹುಡುಗರ, ಒಂದೇ ಹೋಟೆಲ್ ಹುಟ್ಟಿಲ್ಲ ಅಷ್ಟೇ, ಆದ್ರೂ ನೀವಿಬ್ರು ನಮ್ ತಮ್ಮಂದ್ರಿದ್ದ ಹಾಗೆ. ಈ ವಿಷಯ ನಿಮ್ಮ ಅಪ್ಪ ಗೊತ್ತಾ? ಅದು ಈಗ ಬಂದ್ಬಿಡ್ತಲ್ಲ. ಸ್ಪಾಟ್ ಪೇಮೆಂಟ್, ಈ ತಿಂಗಳು ಸ್ಪಾಟ್ ಪೇಮೆಂಟ್. ಯಾಕೆ ಸರ್ ಈ ತರ ಮಾಡ್ತಿದ್ದೀರಾ? ಈ 10ನೇ ತಾರೀಕು 10,000, 20ನೇ ತಾರೀಕು 5,000, ಆಮೇಲೆ 25,000. ಇದು ಬೌನ್ಸ್ ಆಗಲ್ಲ ತಾನೆ? ಅದೆಲ್ಲ ಏನು ಆಗಲ್ಲ, ನೀನ್ ಡೆಪಾಸಿಟ್ ಮಾಡಕ್ ಮುಂಚೆ ನನ್ನ ಹತ್ರ ಹೇಳು. ಈಗ ಹೋಗ್ಬೇಡ ಅಂತ ಹೇಳ್ತಾರೆ. ಏನೋ, ನಾನು ಎಫ್ ಎಂ ಸ್ಟೇಷನ್ ಅಲ್ಲಿ ಎಂ ಡಿ, ನಾನೇನ್ ಎಮ್ಮೆ ಅಲ್ಲ. ನಾನೇನು ಆತರ ಅನ್ಕೊಳ್ಳಿಲ್ಲ, ನೀವೇ ಆತರ ಹೇಳ್ತಿದ್ದೀರ. ನೀನ್ ಮೊದ್ಲಿಲ್ಲಿಂದ ಹೋಗೋ. ಟೀ ಬೇಕಾ? ಒಂದ್ ಟೀ ತಗೊಂಬ. ಕೊಡಿ ಮತ್ತೆ. ಏನೋ ಸಕ್ಕರೆ ತಗೊಳಕ್ಕೆ ದುಡ್ಡು? ನಂಗೆ ಟೀ ಬೇಡ. ಏ ಚಕ್ಕ ಕೆಳಗಡೆ ಬಿದ್ಬಿಟ್ಟಿದೆ ನೋಡಿ, ತಗೊಳ್ಳಿ, ಹಿಡ್ಕೊಳ್ಳಿ. ಇದು ತಗೋ. ತಗೊಳ, ಇಸ್ಕೊಳ್ಳಿ, ಆದ್ರೆ ಬ್ಯಾಂಕ್ ಅಲ್ಲಿ ಹಾಕ್ಬಿಡಿ. ತಗೊಳ್ಳಿ ಇದನ್ನ. ಓಕೆ, ನನಗ್ ಕೊಡಲ್ವಾ? ನೀವು ಮುಚ್ಕೊಂಡು ಸುಮ್ನೆ ಇರಪ್ಪ. ಸಿಎಂ ಆಫೀಸ್ ಇಂದ ಕಾಲ್ ಬಂದಿತ್ತು, 26ನೇ ತಾರೀಕು ಬರ್ತಾರಂತೆ. ಸರಿ ಸರಿ. ಆಮೇಲೆ ಫಂಕ್ಷನ್? ಇಲ್ಲ, ಅದು ಬಂದು ಸ್ವಲ್ಪ ಮುಂದಕ್ಕೆ ಹಾಕಿದ್ರಂಗೆ. ಮುಂದೆ ಹಾಕೋದಾ? ಸಿಎಂ ಫಂಕ್ಷನ್ ಡೇಟ್ ಅನ್ನ ನೋಡ್ಕೊಂಡು ನಾವಿ ಅನಿತಾ ಮಗದು ಫಂಡ್ ನ ರೈಸ್ ಮಾಡಿಲ್ಲ, ಅವ್ರ ಅವೈಲೇಬಿಲಿಟಿ ಎಲ್ಲ ನೋಡ್ಬೇಕಲ್ವಾ. ಸರ್ 4 ವಯಸ್ಸಾಗಿರೋ ಒಂದ್ ಚಿಕ್ಕ ಹುಡುಗಿ, ಅವಳಗ್ ಹಾರ್ಟ್ ಸರ್ಜರಿ, ಇದ್ರಲ್ಲಿ ಪಬ್ಲಿಕ್ ಎಲ್ಲ ನಮ್ ಜೊತೆ ಇದ್ರು. ಅದು ಅಲ್ದೆ ಹಲೋ ನಮಸ್ತೆ ಮಾಡ್ತಿರೋ 8ನೇ ಮಿಷಿನ್ ಇದು. ಅದು ಅಲ್ದೆ ನಮ್ಮ ಕ್ರೆಡಿಬಿಲಿಟಿನ ನೋಡ್ಬೇಕಲ್ವಾ. ಅದ್ ಮಾತ್ರ ಅಲ್ಲ ಸರ್, ಪಬ್ಲಿಸಿಟಿಗೋಸ್ಕರ ನಾವ್ ಈ ಕ್ಯಾಂಪೇನ್ ಯೂಸ್ ಮಾಡ್ಕೋಬಾರ್ದು. ಇಲ್ಲ ಅಂದ್ರೆ ನಮ್ನ ಬಿಟ್ಬಿಡಿ. ಹೌದು, ನೀವಿಬ್ರು ಬಾಸ ಇಲ್ಲ ನಾನ್ ಬಾಸ. ಉಲ್ಟಾ ಸೀದಾ ಮಾತಾಡ್ತೀರ ಬಾಸ? ಆ ರೀತಿ ಯಾರಾದ್ರೂ ಇದಾರೆ ಅಲ್ಲಿ ಅಷ್ಟೇ ಅಲ್ಬಣ. ಓ ಇಲ್ವಾ, ನೋಡಿ ಸರ್, ಒಂದು ಮಗುಗೆ ಸಮಸ್ಯೆ. ಮುಸ್ತಾಫಾನೆ ಅನಿತಿನ ಮಗುನ್ ತಂದೆ. ಹಲೋ ಹಲೋ ಸರ್, ನಾನು ಮುಸ್ತಫಾ. ಹೇ ಗೊತ್ತಾಯ್ತು ಮುಸ್ತಫಾ ಭಾಯ್, ಹೇಳಿ. ಡಾಕ್ಟರ್ ಆಪರೇಷನ್ ಡೇಟ್ ಹೇಳಿದ್ದಾರೆ ಬರೋ 26ಕ್ಕೆ. ಅದೇನು ಸಮಸ್ಯೆ ಇಲ್ಲ, ನಾನು ಜರಿ ಕೊಡ್ತೀನಿ. ಹಲೋ, ಹಾ ಮುಸ್ತಫಾ ಸರ್. ಹಾ ಜಯಮೋಹನ್ ಸರ್ ಈಗ ತಾನೆ ಹೇಳ್ತಿದ್ರು ಫಿಕ್ಸ್ ಮಾಡಿರೋ ಡೇಟಿಗೆ ಚೆಕ್ ಕೊಡ್ಬೇಕು ಅಂತ. ಫೋನ್ ನ ಸ್ವಲ್ಪ ಅನಿತಾ ಪುಟ್ಟಿಗೆ ಕೊಡ್ತೀರಾ? ಕೊಡ್ತೀನಿ. ಸ್ಪೀಕರ್ 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 ಲಕ್ಕು ಪುಟ್ಟ ಜರಿ ಅಂಕಲ್ ಮಾತಾಡು. ಹಲೋ ಅಂಕಲ್.
ನಾನು ಅನಿತಾ. ಹಾ ಹೇಳು ಪುಟಿ, ಏನ್ ಮಾಡ್ತಾ ಇದೀಯಾ? ನೈಟ್ ಹಲೋ ನಮಸ್ತೆ ಪ್ರೋಗ್ರಾಮ್ ಕೇಳಿಸ್ಕೊಂಡೆ, ನನ್ನ ಬಗ್ಗೆ ಮಾತಾಡಿದ್ದು ಕೇಳಿಸ್ಕೊಂಡೆ. ನಿನಗೇನೇ ಬೇಕಂದ್ರೂ ಅಂಕಲ್ಗೆ ಕಾಲ್ ಮಾಡಿ ಕೇಳು, ಸರಿನಾ? ಎಲ್ಲಿ ಇನ್ನೊಂದ್ಸಲ ಹೇಳು, ಕೇಳಿ ಕೇಳಿ ಕೇಳಿಸ್ಕೊಳ್ತಾನೆ ಇರಿ. ಹಲೋ ಎಫ್ಎಂ. ಸಿಎಂ ಎಲ್ ಬೇಕಾದ್ರೂ ಹೋಗ್ಲಿ, ನಾವು 19ನೇ ತಾರೀಖು ಫಂಕ್ಷನ್ ಮಾಡ್ಬೇಕು. ಅದು ಹಲೋ. ಹಾ ಬೇಕರ್ ಪ್ರಿಯಾ ಅವರ? ಹೋಮ್ ಮೇಡ್ ಕೇಕ್ಸ್ ಎಲ್ಲ ಮಾಡುತ್ತೀವಿ ತಾನೆ? ಹೌದು ನಾನೇ. ನಮ್ಗೆ ಒಂದ್ ಕೇಕ್ ಬೇಕು, ಏನ್ ಮಾಡ್ಬೇಕೀಗ? ಆರ್ಡರ್ ಮಾಡಿ ಸರ್. ಬೆಲೆ ತುಂಬಾ ಜಾಸ್ತಿ ಅಂತ ಹೇಳ್ತಾ ಇದಾರಲ್ಲ. ಮೊದ್ಲು ನಿಮ್ಗೆ ಏನ್ ಬೇಕು ಅಂತ ಹೇಳಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಮೊದಲು ನಿಮ್ ಹತ್ರ ಯಾವ ಕೇಕ್ ಇದೆ ಅಂತ ಹೇಳಿ. ರೆಡ್ ವೆಲ್ವೆಟ್ ಇದೆ, ಚಾಕ್ಲೇಟ್ ಇದೆ, ವೈಟ್ ಹೆವೆನ್ ಇದೆ. ಅದು ಕೇಕ್ ಬಿಡಿ, ಹಲ್ವಾ ಮಾಡ್ಕೊಡ್ತೀರಾ? ಹಲ್ವಾ? ಅಯ್ಯೋ ಒಳ್ಳೆ ಕಾಮಿಡಿ ಮಾಡಿದ್ರಿ. ಓಕೆ, ನಾನು ಅಲ್ಲಿಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಏನಾಯ್ತು? ನಾನೇ ಹೇಳಿದ್ದೆ ತಾನೇ ಹೊರಗೆ ಹೋಗ್ಬೇಕು ಅಂತ, ಅಲ್ಲಿ ಜೆರಿ ಎಕ್ಸ್ ಮದ್ವೆ ಅಂತ. ಹಾ ಓಕೆ ಓಕೆ ಓಕೆ. ನನ್ನ ಜೊತೆ ಜೆರಿ ಬರ್ತಾನೆ. ಅಯ್ಯೋ ಜೆರಿನೂ ಬರ್ತಾನ? ಕೊಡ್ತೀನಿ ಕೊಡ್ತೀನಿ, ತಗೊಳ್ಳೋ ಮಾತಾಡು. ಹಲೋ ಪ್ರಿಯಾ. ಅಲ್ಲ ನಿನ್ಗೊಂಚೂರು ನಾಚಿಕೆನೇ ಆಗಲ್ವೇನು ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ ಮದ್ವೆಗೆ ಹೋಗೋದಕ್ಕೆ? ಹಾ ನಾಚಿಕೆನಾ? ಇದ್ರಲ್ಲಿ ನಾಚ್ಕೊಳ್ಳೋದೇನಿದೆ? ನಾವು ನಮ್ಮ ರಿಲೇಶನ್ಶಿಪ್ ನ ಒಳ್ಳೆ ನೋಟಲ್ಲೇ ಎಂಡ್ ಮಾಡಿದ್ವಿ. ಅದು ಅಲ್ಲದೆ ಇವಾಗ ನಾವು ಒಳ್ಳೆ ಫ್ರೆಂಡ್ಸು, ಅದಕ್ಕೆ ಮದ್ವೆಗೆ ಇನ್ವೈಟ್ ಮಾಡಿದ್ದಾಳೆ. ಅದು ಅಲ್ಲದೆ ನಾನು ಅನು ಮಧು ಎಲ್ಲ ಕ್ಲೋಸ್ ಫ್ರೆಂಡ್ಸು. ನೀವು ಫ್ರೆಂಡ್ಸಾ? ನನಗೂ ಆ ಹುಡುಗಿಗೂ ಯಾವುದೇ ರೀತಿ ಸಂಬಂಧ ಇಲ್ಲಮ್ಮ. ನಾನು ಹೋಗ್ತಿರೋದು ಬಿರಿಯಾನಿ ತಿನ್ನೋದಕ್ಕೆ ಮಾತ್ರ, ಬೇರೆ ಏನು ಕಾರಣ ಇಲ್ಲ. ಹೌದು, ಅದೇ ಡ್ರೆಸ್ ಅಲ್ಲಿ ಹೋಗ್ತಿದ್ದೀರಾ ಹೇಗೆ? ಅದರದೇನು ಪ್ರಾಬ್ಲಮ್ ಇಲ್ಲ, ಜರಿ ಮನೆಗೆ ಹೋಗಿ ಹೋಗ್ತಿವಿ ತಾನೇ, ನಾನು ನೋಡ್ಕೋತೀನಿ. ಹಾಗಾದ್ರೆ ನೈಟ್ ಊಟ ಬೇಡ್ವಾ? ಅಯ್ಯೋ ಬೇಡ ಬೇಡ, ಇವತ್ತು ನಾವು ಒಳ್ಳೆ ಊಟ ಮಾಡ್ಬೇಕಂತಿದೀವಿ. ಹಾಗಾ? ಒಳ್ಳೆ ಫುಡ್ಡಾ? ಇಲ್ಲಿಗೆ ಬರ್ಲೇಬೇಕಲ್ವಾ? ಓಕೆ ಓಕೆ ಓಕೆ, ನಾನು ಮತ್ತೆ ಕಾಲ್ ಮಾಡ್ತೀನಿ, ಬಾಯ್. ಲೋ ಗಿಫ್ಟ್ ಏನಾದ್ರೂ? ಗಿಫ್ಟ್ ತಗೋಬೇಕೇನೋ? ಬಾ ತಗೊಳ್ಳಿ. ನಿಮ್ಗೆ ಟೀ ಮಾತ್ರ ಸಾಕಾ? ಬೇರೇನು ಇಲ್ವಾ? ಬೇರೆ ಏನ್ ಬೇಕು? ಬಿಸಿ ನೀರಿದೆ ತರ್ಲಾ? ಹಾ ಯಾರಿಗೆ, ನಿನಗ್ ಬೇಕು ಅಂದ್ರೆ ನೀನ್ ಕುಡಿ. ಒಂದ್ ನಿಮಿಷ ಬರ್ತೀನಿ. ಏನು? ಒಂದ್ ಗಿಫ್ಟ್ ಬೇಕಲ್ಲ. ಗಿಫ್ಟಾ? ನೀನ್ ಬೇಗ ಹೋಗಿ ಒಂದ್ ಗಿಫ್ಟ್ ತಗೊಂಡ್ ಬಾ, ಸಾಯಂಕಾಲ ಒಂದ್ ಮದ್ವೆಗೆ ಹೋಗ್ಬೇಕು. ಯಾರ್ದು ಮದ್ವೆ? ಅದೆಲ್ಲ ಆಮೇಲೆ ಹೇಳ್ತೀವಿ, ಮೊದ್ಲು ಹೇಳೋ ಕೆಲಸ ಮಾಡಿಸ್ಕೊಡು. ಕಾಸ್ಟ್ಲಿ ಆಗಿರೋದ? ತುಂಬಾ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇರ್ಬೇಕು ಕಣೋ, ನಮ್ ಸ್ಟ್ಯಾಂಡರ್ಡ್ ಗೆ ತಕ್ಕನಾಗಿ ಇರ್ಬೇಕು. ಎಲ್ಲಿ ಮದ್ವೆ? ಎಲ್ಲಿ? ಬೇರೆ ಕಡೆ ಕಣೋ. ನಾನ್ ಫ್ರೀ ಆಗಿ ಇದ್ದೀನಿ, ಅದಕ್ಕೆ ನಿನ್ನ ತಗೊಂಬರಕ್ ಹೇಳಿದ್ದು. ಇಲ್ಲ ಇಲ್ಲ, ಮದ್ವೆಗೆ ಹೋಗೋದಕ್ಕೆ ಫ್ರೀ ಆಗಿದ್ದೀನಿ ಅಂದೆ. ಬಿರಿಯಾನಿ ತಿನ್ಬೋದಲ್ವಾ? ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಮೊದ್ಲು ಹೋಗಿ ಗಿಫ್ಟ್ ತಗೊಂಡ್ ಬಾ ಆಯ್ತಾ? ಹೋಗ್ ಹೋಗ್ಬೇಕಾದ್ರೆ. ಸರಿ ಅಯ್ಯೋ ಇವನ ಅಜ್ಜಿ ಎಷ್ಟು ದೊಡ್ಡ ಮನೆ, ಇಂಥ ದೊಡ್ಡ ಮನೆ ಇರೋಳ್ನ ಬಿಟ್ಬಿಟ್ಯಾ ನೀನು? ಬುದ್ಧಿ ಇದೆಯಾ? ನಾನೇ ಈ ಮನೆ ನೀಗ್ ತಾನೆ ನೋಡ್ತಿದ್ದೀನಿ. ಅವಳನ್ನ ಮನೆ ಮುಂದೆ ನಿಂತ್ಕೊಂಡು ಒಂದ್ ಸೆಲ್ಫಿ ಕಳ್ಸು ಅಂತ ಹೇಳುತ್ತಾನೆ. ಅವಳು ತಿರುಗಿಸಿ ನಮ್ಮ ಹತ್ರ ಕೇಳಿದ್ರೆ ಏನಿದೆ? ಸಾರಿ ಸುಮ್ಮನೆ ಬರಲಿಲ್ಲ, ಹೊಡಿಬಿಡಾಯ್ತಾ? ಅನು ಏನ್ ಮರ್ಯಾ, ಇಲ್ಲಿ ನೋಡು, ನಾವು ಗಿಫ್ಟ್ ಎಲ್ಲ ತೆಗೆದ್ಬಿಟ್ವಿ ನೋಡು. ವಾವ್, ಇಲ್ಲಿ ನೋಡು, ಮೊದ್ಲು ಅದನ್ನ ಕೆಳಗಡೆ ಇಡು. ಏ ಅನು, ಫಂಕ್ಷನ್ ಟೈಮ್ ಆಯ್ತು, ಬೇಗ ಬಾ. ನಮ್ ಫಂಕ್ಷನ್ ಅಲ್ವಾ ಅಕ್ಕ, ಬಿಡಿ. ನಿನ್ ಮಾವ ನಿನ್ನ ಕರೀತಿದಾರೆ, ಬಾ. ನೀವ್ ಹೋಗಿ, ನಾನ್ ಬರ್ತೀನಿ. ಸರಿ ಸರಿ, ತಗೋ ಇದನ್ನ. ಹಲೋ, ನಮಸ್ತೆ. ಹಾಯ್. ಪಾಪ್ಯುಲರ್ ರೇಡಿಯೋ ಜೋಕೀಸ್. ಹಾಯ್, ಐ ಆಮ್ ಮಾಧವಿ. ಹಲೋ, ಮೈ ಫ್ರೆಂಡ್ಸ್. ಇದು ಅಪ್ಪು, ನನ್ನ ಆಫೀಸ್ ಸ್ಟಾಫ್. ಹಾ ಹಲೋ. ನಮ್ಮ ಆಫೀಸ್ ಅಲ್ಲಿ ಪ್ಯೂನ್ ಆಗಿದ್ದಾರ? ಆದ್ರೆ ಸಂಬಳ ಇವರಿಬ್ಬರಿಗಿಂತ ಜಾಸ್ತಿ. ಈಗಲೇ ಓಪನ್ ಮಾಡೋಣ? ಬಾ. ಬೇಡ ಬೇಡ, ಈಗ ತೆಗಿಬೇಡಿ, ಗಿಫ್ಟ್ ಕೊಟ್ಟವ್ರ ಮುಂದೆ ತೆಗಿಬಾರ್ದು. ಕ್ಲೋಸ್ ಫ್ರೆಂಡ್ಸ್ ಗಿಫ್ಟ್ ಎಲ್ಲ ಆಗ್ಲೇ ತೆಗೆದ್ರೆ ತಪ್ಪೇನಿಲ್ಲ. ಏನೋ ತಗೊಂಡ್ ಬಂದಿದ್ಯಾ? ಫ್ಯಾನ್ ಆಫ್ ಮಾಡ್ಕೇಳು, ಇಲ್ಲಾಂದ್ರೆ ಗಿಫ್ಟ್ ಹಾರೋಗುತ್ತೆ. ನಾನ್ ಬೇಕಾದ್ರೆ ಹೊರಗಡೆ ಇರ್ತೀನಿ. ಏನು, ಏನಿರಬಹುದು? ಅಯ್ಯೋ ಮರ್ಯಾದೆ ತೆಗೆದ್ನಲ್ಲೋ. ಇದೇ ಜೆರಿ ಮಾಧವ್ ನನಗ್ ಕೊಟ್ಟಿರೋ ಗಿಫ್ಟ್. ನಿಧಾನಕ್ಕೆ ನಾವು ಹೋದ್ಮೇಲೆ ಗಿಫ್ಟ್ ನ ತೆಗಿಬೋದಿತ್ತು, ಚೆನ್ನಾಗಿದ್ಯಲ್ಲ. ಅಲ್ಲಮ್ಮ, ಫಂಕ್ಷನ್ ಟೈಮ್ ಆಗಿದೆ, ಬಾ ಅಮ್ಮ ಹೋಗೋಣ. ಮಾವ, ನನ್ ಫ್ರೆಂಡ್ಸ್ ನನಗ್ ಕೊಟ್ಟಿರೋ ಗಿಫ್ಟ್ ನೋಡಿ.
ಇವಳು ಬೇರೆ ನೋಡಮ್ಮ, ಒಂದ್ ಸೂಜಿ ಕೊಟ್ರು ಅದು ಗಿಫ್ಟ್ ಗಿಫ್ಟೇ. ಅದೇ ಅಲ್ವಾ ಇವರು ಅಲೋ ಫೆಮೆಲ್ ಆರ್ಜಿಸ್ ಜೆರಿ ಮಾಧವ್ ಅಪ್ಪು. ಹಾ ಹಲೋ, ಇವರು ನನ್ನ ಮಾವ ಥಾಮಸ್ ಮಾವ, ಯುಎಸ್ ಅಲ್ಲಿ ಇದ್ದಾರೆ. ಅಲ್ಲರಿ, ಫ್ರೆಂಡ್ಸ್ ಗಳು ಯಾವತ್ತು ಗಿಫ್ಟ್ಗೋಸ್ಕರ ತುಂಬಾ ಖರ್ಚು ಮಾಡಲ್ಲ. ಹಲೋ ಎಫ್ ಎಂ ಅಲ್ಲಿ ಒಂದು ಕ್ಯಾಂಪೇನ್ ನಡೆಸ್ತಾ ಇದ್ದೀವಿ. ಒಬ್ಳು ಚಿಕ್ಕ ಹುಡುಗಿ, ಅವಳು ಹಾರ್ಟ್ ಸರ್ಜರಿಗೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಿದೀವಿ. ಹೌದಾ, ಒಳ್ಳೆ ವಿಷಯ. ಹಾಗಾದ್ರೆ ನಾವು ಒಂದು ಕಾಂಟ್ರಿಬ್ಯೂಷನ್ ಕೊಡ್ತೀವಿ. ಇಲ್ಲಿ ನೋಡಮ್ಮ, ನಿನ್ ಕೈಯಾರೆ ಚೆಕ್ ಕೊಟ್ಬಿಡು. ಇಲ್ಲೂ ಚೆಕ್ ಏನ? ಥಾಮಸ್ ಅಣ್ಣ, ಪಪ್ಪು ಬಂದ್ರು. ಓ, ಅಳಿಯಂದ್ರೆ ಬಂದ್ಬಿಟ್ರ? ಹೌದು, ಯಾರ ಅಪ್ಪು? ಅಪ್ಪು ಅಲ್ಲ, ಪಪ್ಪು. ನನ್ನ ಮದ್ವೆ ಮಾಡ್ಕೊಳ್ಳೋರು. ಡೇಂಜರ್ ಆಗಿದೆಯಲ್ಲ, ಅವ್ರಿಗೆ ಇಂಚಲ್ ಇದೆಯಾ? ನಮಸ್ಕಾರ, ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಹೆಂಗೋ ಹೋದ್ ಕೆಲ್ಸ ಮುಗೀತು, ನನ್ಗ ಅದೇ ಸ್ವಲ್ಪ ಟೆನ್ಷನ್ ಆಗಿತ್ತು. ಏನ್ ಗೊತ್ತಾ? ಏನದು? ಇದೇ ನೆಕ್ಲೆಸ್ ಹಾಕೊಂಡು ನಾಳೆ ನನ್ನ ಹುಡ್ಬಿ ಚರ್ಚಿಗೆ ಬರ್ಬೇಕು. ನಾನ್ ಅಂಗಡಿ ಕಾಲ್ ಮಾಡಿ ಮಾತಾಡ್ದೆ. ನೀವ್ ಎಷ್ಟ್ ಜನ ಬೇಕಾದ್ರೂ ಇಟ್ಕೊಳ್ಳಿ, ನಾಳೆ ಸಾಯಂಕಾಲದೊಳಗೆ ಇದ್ ರೆಡಿ ಆಗಿರ್ಬೇಕು. ಕಸ್ಟಮ್ ಮೇಡ್. ಸರಿ ಸರಿ, ಒಳಗಡೆ ಹೋಗೋಣ, ಬನ್ನಿ ಬನ್ನಿ. ಪ್ಲೀಸ್ ಕಮ್. ಹಾಯ್ ಅನು, ಇದನ್ ನೋಡಿ. This is for you. Oh, thank you. ಹೆಂಗಿದೆ? ಚೆನ್ನಾಗಿದೆ. ಸರಿ ಹೇಳು, ಇದು ಎಷ್ಟಿರ್ಬೋದು? ಈಗೆಲ್ಲ ಕೇಳಿದ್ರೆ ಸುಮ್ನೆ ಗೆಸ್ ಮಾಡು. ಎಲ್ಲ ನನಗೆ ಗೊತ್ತಿಲ್ಲ. ಬೇರೆ ಯಾರಾದ್ರೂ ಹೇಳ್ಬೋದಾ? ನಿಮ್ಗೆ ಗೊತ್ತಾ? ನನಗೆ ತಗೊಂಡೆಲ್ಲ ಅಭ್ಯಾಸ ಇಲ್ಲ, ಸೀಟ್ ಅಂಗಡಿಲಿ ಅಡ ಇಟ್ಟೆ ಅಭ್ಯಾಸ. ಏನೊಂದು 10,000 ಇರ್ಬೋದಾ? 2,00,000. 2.5. 3,00,000 ಇರ್ಬೋದು. ಹಂಗೆ ಕೊಟ್ರೆ ಇದು 438,015 ರೂಪಾಯಿ. ನಾನು ಬಾರ್ಗೇನ್ ಮಾಡಿದೆ, ಆದ್ರೆ ಕೊನೆಗೇನಾಯ್ತು? 25% ಡಿಸ್ಕೌಂಟ್ ಆಯ್ತು. ಅದೇ ನಮ್ ಕದೀರ್ ಸರ್ ಇದಾರಲ್ಲ, ನಮ್ ಕದೀರ್ ಸರ್ MLA, ಅವ್ರು ಹೇಳಿದ್ರಲ್ಲ, ಆಮೇಲೆ ಒಪ್ಕೊಂಡ್ಬಿಟ್ರು. ಇದು ಎಷ್ಟೇ ವರ್ಷ ಆದ್ರೂ ಇದಕ್ಕೆ ಮಾರ್ಕೆಟ್ ರೇಟ್ ಇಷ್ಟೇ ಇರುತ್ತೆ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾವು ರಿಟರ್ನ್ಸ್ ಮೈಂಡಲ್ಲಿ ಇಟ್ಕೊಂಡೇ ಇನ್ವೆಸ್ಟ್ ಮಾಡ್ಬೇಕು. ಎಷ್ಟಿಗ್ಬೋದು? ಏನು ಸಿಗಲ್ಲ. ಏನಂದ? ಇವರೆಲ್ಲ ನನ್ನ ಫ್ರೆಂಡ್ಸ್, ಜೆರಿ ಮಾಧವ್. ಅಪ್ಪು ಅಪ್ಪು ಜೆರಿ ಮಾಧವ್. ಹಾ, ನಾನ್ ಪಪ್ಪು ಜೋಸೆಫ್ ಅಲ್ಲಿ. ನೈಸ್ ಟು ಮೀಟ್ ಯು ಸರ್. ಆದ್ರೆ ಗಡ್ಡನೇ ಇಲ್ವಲ್ಲ? ತಗೊಂಬಂದಿಲ್ಲ. ಒಳ್ಳೇದ. ಏನ್ ಮಾಡ್ತಿದ್ದೀರಾ? ನಾವು FML ಆರ್ಜಿಸ್. ಸಂಬಳ ಎಷ್ಟು ತಗೊಂತಿದ್ದೀರಾ? ತಿಂಗಳಿಗೆ 4 ಪೇಮೆಂಟ್ ತರ ಕೊಡ್ತಾರೆ ಅಲ್ವಾ? ಆಕ್ಚುಲಿ ಹಲೋ ಎಫ್ಎಂ ಅಲ್ಲಿ ಫಂಡ್ ರೈಸಿಂಗ್ ಗೋಸ್ಕರ ನಾವು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಮಗುಗೆ ಹಾರ್ಟ್ ನ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ವಿ. ನಾನು ಕೇಳಿದ್ದೀನಿ FML ಅಲ್ಲಿ, ಅದ್ ನೀವೇನಾ? ಮತ್ತೆ ನಮ್ ಸರ್ ಕೂಡ ಸ್ವಲ್ಪ ಫಂಡ್ ಕೊಟ್ಟು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ನೀವಿಬ್ರು ಆ ಮಗುಗೋಸ್ಕರ ಏನಾದ್ರು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದ್ ಮಾತ್ರ ಅಲ್ಲದೆ ನಾಳೆ ನಮ್ FML ಅಲ್ಲಿ ನಿಮ್ ಮದುವೆನ ಸಖತ್ತಾಗಿ ಸೆಲೆಬ್ರೇಟ್ ಮಾಡೋಣ. ಹೌದು, ಅದಕ್ಕೋಸ್ಕರ ನೀವ್ ಎಷ್ಟು ದೊಡ್ಡ ಅಮೌಂಟ್ ಕೊಟ್ಟರೆ ತಗೊಂತೀವಿ? ಹೌದು, ನೀವ್ ಹೇಳ್ತಿರೋ ಮಗುಗೆ ಎಷ್ಟು ವಯಸ್ಸು? 4 ವರ್ಷ. ಅಯ್ಯೋ, ನನ್ ಕೈಯಿಂದ ಆಗಲ್ವಲ್ಲ. ಸರಿ, ನಿಮ್ಗೆ ಎಷ್ಟು ಬೇಕಾಗಿದೆ? 15 ಲ್ಯಾಕ್ಸ್. ಅಯ್ಯೋ, ಹಾಗಿದ್ರೆ ಎಲ್ಲ ಹೋಯ್ತಾ? ಅಯ್ಯಯ್ಯೋ, ಗ್ಯಾರಂಟಿ ಇಲ್ಲ. ನಾನ್ ಹೇಳಲಿಲ್ವಾ, ರಿಟರ್ನ್ಸ್ ಇಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ. ಇವಾಗ ನಾನು ಹಾಕಿದೀನಲ್ಲ ಈ ಕೋಟ್, ತುಂಬಾ ದೊಡ್ಡ ಬ್ರ್ಯಾಂಡ್. ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ? ಇದು 12,000 ರೂಪಾಯಿ. ಈ ಬ್ರ್ಯಾಂಡ್ ಅವ್ರಿಗೂ ನಮ್ ಫ್ಯಾಮಿಲಿ ಅವ್ರಿಗೂ ಒಂದು ಬಿಸ್ನೆಸ್ ಡೀಲ್ ಇದೆ. ಈಗ ಇವ್ರಿಗೆ ಹಾಕಿದೀನಲ್ಲ ಈ ರಿಂಗು, ಯಾವ ಬ್ರ್ಯಾಂಡ್ ಗೊತ್ತಾ? ಹೇಳಿ ಹೇಳಿ. ಅಂದ್ರೆ ಹೊರಗಡೆ ನಮ್ ಫ್ರೆಂಡ್ಸ್ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಮೊದಲು ಹೋಗಿ ಬರೋಣ. ಇಲ್ಲ, ಬನ್ನಿ ಪ್ಲೀಸ್. ಲೇ, ಯಾರು ಇವನು? ಅವನ್ ಬರೋದ್ರೊಳಗಡೆ ಹೋಗೋಣ ಕಣ, ಬಾ. ಹೋಗಿ ಕೋಟಿ ಕೋಟಿ ಹಣ ಸೇರೋದು ಇವ್ರಿಗೆಲ್ಲ ಸರಿಯಾಗಿ ಹೊಡೆದು ಕೈಕಾಲ್ ಕಟ್ಟಿ ಮೂಟೆ ಕಟ್ಬೇಕಣ. ಈ ಪ್ರಪಂಚದಲ್ಲಿ ಯಾವುದೇ ಹೆಣ್ಣಿಗೂ ಇವನ್ ತರ ಕೇವಲವಾಗಿರೋ ಹುಡುಗನ ಮದುವೆ ಮಾಡ್ಕೊಳ್ಳೋ ಗ್ರಾಚಾರ ಬರಬಾರ್ದು. ದುಡ್ಡು ಇಲ್ಲದೆ ಕಷ್ಟಪಡೋನ್ಗೆ ಬೇಕಾದ್ರೆ ನನ್ನ ತಂಗಿನ ಕಟ್ತೀನಿ, ಆದ್ರೆ ಇಂಥ ನನ್ನ ಮಗನಿಗೆ ಮಾತ್ರ ಕೊಡೋದಿಲ್ಲ. ಬರ್ಬಾರ್ದು. ಇನ್ನೊಂದ್ ಸ್ವಲ್ಪ ಹೊತ್ತು ನಾವು ಅಲ್ಲೇ ನಿಂತಿದ್ರೆ ಹಾಕೊಂಡ್ರೆ ಚಡ್ಡಿ ಬೆಲೆ ಕೂಡ ಹೇಳ್ತಿದ್ದಾನೆ. ಖಂಡಿತ ಹೇಳ್ತಾನೆ ಕಣ. ಏನಾದ್ರೂ ಕೇಳಿಸ್ಕೊಂಡ್ರೆ ಬೇಜಾರ್ ಕೇಳಿಬಿಡಲೆ. ಹಾಗಂತ ಬಾಯಿ ಮುಚ್ಕೊಂಡು ಹಾಗೆ ಹೋಗ್ಬೇಕಾ? ಏನು, ಅವ್ನ್ ಕಿವಿಯಾರ ಕೇಳ್ಬೇಕು. ನೀನ್ ಸ್ವಲ್ಪ ಯೋಚನೆ ಮಾಡಿ ನೋಡು. ಲೈ, ಅವ್ನ ಅನಿತಾ ಮಗು ಬಗ್ಗೆ ಏನ್ ಹೇಳ್ತಾರೆ ನೋಡ್ದ? ಲೋ ಲೋ, ಅದ್ರ ಬಗ್ಗೆ ಇಲ್ಲಿ ಮಾತಾಡ್ಬೇಡ ಕಣ, ಸುಮ್ನೆ ಇರೋ. ಅವನಲ್ಲಿ ಮನುಷ್ಯತ್ವ ಏನಾದ್ರೂ ಇದೆಯಾ ಅಂತ ನೋಡೋ. ನೋಡೋ, ನೋಡ್ತಾನೆ ಇದ್ದೀನಿ. ನೋಡೋ ನನ್ನ ಮಗ, ಸುಮ್ನೆ ಇರೋ ಸ್ವಲ್ಪ ಹೊತ್ತು. ಯಾರೋ ನನ್ ಬಗ್ಗೆ ಹೊಗಳ್ತಾ ಇದ್ದಾರೆ ಅನ್ಸುತ್ತೆ. ಸರಿ ತಾನೆ, ನಾನು ಹೇಳಿ ಸರಿ ಅಂತ ಹೇಳ? ಸರಿನೇ. ಜೀವನದಲ್ಲಿ ನಮ್ಮನ್ನ ಪ್ರೀತಿ ಮಾಡಿರೋ ಒಬ್ಬ ಹುಡುಗಿ ನಮಗಿಂತ ಕೇವಲವಾಗಿರೋನ ಮದುವೆ ಮಾಡ್ಕೊಂಡು ಅಂತ ತಿಳ್ಕೋ. ಅವಾಗ ತುಂಬಾ ಸಂತೋಷವಾಗಿರುತ್ತಲ್ಲ, ಇರುತ್ತೆ ತಾನೆ? ಹೌದು. ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಈ ತರ ದರಿದ್ರ ನನ್ನ ಮಗನಿಗೆ ಆ ಹುಡುಗಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾ ಇರ್ಲಿಲ್ಲ ಕಣ. ನಾನು ಬಿಟ್ಕೊಡ್ತಾ ಇರ್ಲಿಲ್ಲ, ಖಂಡಿತ ಬಿಟ್ಕೊಡ್ತಾ ಇರ್ಲಿಲ್ಲ. ನನಗೆ ಈಗ ಒಂದ್ ವಿಷಯ ಗೊತ್ತಾಗ್ತಿದೆ ಕಣ, ಇವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಖಂಡಿತ ಅವರು ಏನಾದ್ರು ಒಂದು ಐಡಿಯಾ ಮಾಡಿರ್ತಾರೆ ಕಣ. ನಿನಗೆ ಆತರ ಅನಿಸ್ತಾ ಇದೆಯಾ? ಹೌದು, ನನಗೂ ಅನಿಸ್ತಿದೆ.
ನಮ್ ಊಟಿ ಥಾಮಸ್ ಅವ್ರ ಮಗಳನ್ನ ಮದ್ವೆ ಮಾಡ್ಕೋ ಅಂತ ನನಗೆ ಪ್ರಪೋಸ್ ಬಂದಾಗ್ಲೇನೆ ಅನುನ್ ಮದ್ವೆ ಮಾಡ್ಕೋ ಅಂತ ನೀವ್ ಹೇಳಿದ್ರಿ. ಥಾಮಸ್ ಅವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತಲ್ವಾ ನಿಮ್ಗೆ? ಊಟಿಲಿ 180 ಎಕರೆ ಟೀ ಎಸ್ಟೇಟ್, ಕೊಡೆಕೆನಲ್ಲಿ ಕಾಫಿ ಎಸ್ಟೇಟ್ ಇದೆ, ಮಡಿಕೇರಿಯಲ್ಲಿ ಏಲಕ್ಕಿ ಎಸ್ಟೇಟ್ ಇದೆ. ನಿಜ ಹೇಳ್ಬೇಕಂದ್ರೆ ಆ ಮನುಷ್ಯ ದೊಡ್ಡ ಫ್ರಾಡ್. ನನಗ ಅವನ ಮೇಲೆ ನಂಬಿಕೆ ಇಲ್ಲ, ನನಗ್ ನಿಮ್ ಮೇಲೇನೆ ನಂಬಿಕೆ. ನೀನ್ ಚೆನ್ನಾಗ್ ಕೇಳಿಸ್ಕೋ, ನೌ ಐ ಆಮ್ ವೆರಿ ಹ್ಯಾಪಿ. ಅನು, ಒಂದ್ ನಿಮಿಷ. ಅನು, ನಿನ್ಗೇನಾಗಿದೆ? ನನಗೇನಾಯ್ತು? ಅಲ್ಲ, ಆ ಕೋಟ್ ಹಾಕಿರೋ ಮಂಗನ್ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ ಓಕೆ ಅಂತ ಹೇಳ್ದ? ಇಲ್ಲ ಅವನ ಆಸ್ತಿ ಮೇಲೆ ಆಸೆ ಪಟ್ಟು ಯಾರಾದ್ರೂ ಕಂಪಲ್ ಮಾಡಿದ್ರೆ? ನೀನ್ ಏನ್ ಹೇಳ್ತಿದ್ಯಾ? ನಾನ್ ಏನ್ ಹೇಳ್ತಿದ್ದೀನಿ ಅಂತ ನಿನಗೆ ಚೆನ್ನಾಗ್ ಗೊತ್ತಿದೆ, ಹಾಗಾಗಿ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಿಜವಾಗ್ಲೂ ಆ ವ್ಯಕ್ತಿ ನಿನಗೆ ಸೆಟ್ ಆಗಲ್ಲ. ಇಟ್ಸ್ ನಾಟ್ ಯುವರ್ ಬಿಸ್ನೆಸ್ ಜೆರಿ. ಇಟ್ಸ್ ನಾಟ್ ಮೈ ಬಿಸ್ನೆಸ್, ಐ ನೋ ದಟ್. ಆದ್ರೆ ಅನು, ನಾವಿಬ್ರು ಅಟ್ ಲೀಸ್ಟ್ ಒಳ್ಳೆ ಫ್ರೆಂಡ್ಸ್ ಆಗಿದ್ವಲ್ಲ. ನನಗೆ ನಿನ್ ಕ್ಯಾರೆಕ್ಟರ್ ಏನು, ನಿನ್ ಆಟಿಟ್ಯೂಡ್ ಏನು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ಅದ್ರಿಂದ ಹೇಳ್ತಿದ್ದೀನಿ, ನೀನು ಮೋಸವಾಗಿರೋ ಲೈಫ್ ಅಲ್ಲ, ಡಬ್ಬಾ ಲೈಫಿಗೆ ಸಿಕ್ಕಾಕೋತಿದ್ಯಾ. ಅದ್ ಮಾತ್ರ ಅಲ್ಲ, ನನಗೇನ್ ಅನ್ನಿಸ್ತಿದೆ ಗೊತ್ತಾ, ನಿನ್ ಫ್ಯಾಮಿಲಿಯವರು ಮೋಸ ಹೋಗಿದಾರಂತ. ಇದು ನಿನ್ ಲೈಫ್ ಅನು, ನಿನ್ನ ಅರ್ಥ ಮಾಡ್ಕೊಂಡು ಇಷ್ಟಪಡೋನ್ ಜೊತೆ ಇದ್ರೆ ಚೆನ್ನಾಗಿರುತ್ತೆ. ಹಾಗಾದ್ರೆ ಯಾಕೆ ನನ್ನ ಬಿಟ್ಟು ಹೋದೆ? ಒಂದಾಗೋದಕ್ಕೆ ನನ್ನಿಂದ ನಿನ್ನ ಹೀಗೆ ಬಿಡಕ್ಕಾಗಲ್ಲ. ಆ ಮಂಗನಿಂದ ನಿನ್ನ ಹೇಗಾದ್ರೂ ಕಾಪಾಡ್ಲೇಬೇಕು. ಇದೆಲ್ಲ ನಿನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಮಾತಾಡ್ತಿಲ್ಲ, ಆದ್ರೆ ನೀನ್ ನನ್ ಜೊತೆ ಬಂದ್ರೆ ನೀನ್ ಸಂತೋಷವಾಗಿರ್ತೀಯ. ಟೇಸ್ಟ್ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿ ಬೇಯಿಸಿದ್ದಾರೆ, ರೋಸ್ಟ್ ಕೂಡ ಮಾಡಿದ್ದಾರೆ. ಹೌದು, ಇನ್ನೂ ಸ್ವಲ್ಪ ಹೋಗಿ ಕೇಳಿದ್ರೆ ಕೊಡ್ತಾರಲ್ವಾ? ಯಾವಾಗ್ಲೂ ಖಾಲಿ ಆಯ್ತು, ಈಗ ನನ್ ಪ್ಲೇಟ್ ಕೈ ಹಾಕ್ಬೇಡ. ಲೋ, ನೀನ್ ತಿನ್ನಿಲ್ವಾ? ಬಾರೋ, ತಿನ್ಬಿಡು. ಬಾರೋ ಬಾಬಾ, ಒಂದ್ ಚಿಕನ್. ಫ್ರೈಡ್ ರೈಸ್ ಚೆನ್ನಾಗಿದೆ ಅಲ್ಲ? ಅವಳು ನನ್ ಜೊತೆ ಬರೋದಕ್ಕೆ ಒಪ್ಕೊಂಡ್ಲು. ಯಾರು? ಅನು ನನ್ ಜೊತೆ ಬರೋದಕ್ಕೆ ಒಪ್ಕೊಂಡ್ಲು. ಎಲ್ಲಿ ಹೋಗಲ್ಲ, ಕಾಮಿಡಿ ಮಾಡ್ಬೇಡ. ಅವಳು ನನ್ ಜೊತೆ ಬರೋದಕ್ಕೆ ಒಪ್ಕೊಂಡ್ಲು. ಅವಳನ್ನ ಕಟ್ಕೊಳ್ಳೋದನ್ನು ಕರ್ಕೊಂಡ. ಏನ್ ಕಾಮಿಡಿ ಮಾಡ್ತಿದ್ಯಾ? ಅವಳು ನನ್ ಜೊತೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ. ನೀವೆಲ್ಲ ಜೋಶ್ ಕೊಟ್ಟಿದ್ದಕ್ಕೆ ನಾನು ಅವಳ ಹತ್ರ ಹೋಗಿ ಮಾತಾಡಿದ್ದು. ಈಗ ಅವಳು ಬರ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ನಾವು ಜಗತ್ತಿನ ತತ್ವಗಳನ್ನ ಹೇಳ್ತಾ ಇದ್ರೆ ನೀನ್ ಅದನ್ನ ಸೀರಿಯಸ್ ತಗೊಂಡ? ಜಗತ್ತಿನ ತತ್ವನ? ನಿಮ್ಮಿಬ್ಬರಿಗೆ ಮರ್ಯಾದೆ ಇಷ್ಟೇನೆ, ಮರ್ಯಾದೆಗೆ ನನ್ ಜೊತೆ ಬನ್ನಿ, ನಾನು ಕರ್ಕೊಂಡ್ ಬರ್ಬೇಕು ಅವಳನ್ನ. ಸ್ವಲ್ಪ ಅಲ್ಲಿ ನೋಡು, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಯೂಸ್ ಇಲ್ಲ. ನಿಜ ಹೇಳ, ನನಗೆ ಅವನ ಮೇಲೆ ನಿಜವಾಗ್ಲೂ ನಂಬಿಕೆನೇ ಇಲ್ಲ. ಎತ್ಕೊಂಡು ಬಂದ್ರು ಬಾ. ಅಜ್ಜಿ ಗಿಫ್ಟ್ ಕೊಡ್ಬೇಕಾದ್ರೆ ನೋಡ್ಕೊಂಡು ಕೊಡಿ, ಅಲ್ಲೇ ಓಪನ್ ಮಾಡಿ ಮರ್ಯಾದೆ ತೆಗಿತಿದ್ದಾರೆ. ಬಂದ್ಬಿಟ್ಲು. ನೀನು ಸರಿಯಾಗಿ ತೀರ್ಮಾನ ತಗೊಂಡಿದ್ಯಾ ತಾನೆ? ಹೌದು, ನನ್ ಮನ್ಸಕ್ ಸರಿ ಅನ್ಸೋದನ್ನ ನಾನ್ ಮಾಡ್ತೀನಿ. ಈಗ ಓವರ್ ಆಗಿ ಮಾತಾಡಿದ್ವು, ಆ ಕಡೆ ಹೋಗೋಣ, ಬನ್ನಿ ಬೇಗ. ನಾವು ಇವಳನ್ನ ಎತ್ತಕೊಂಡು ಹೋಗ್ತಿದೀವ ಅಥವಾ ಇವಳೆ ನಮ್ಮನ್ನ ಎತ್ತಕೊಂಡು ಹೋಗ್ತಿದ್ದಾಳ? ಓಕೆ, ನಾವು ಬಂದ್ಬಿಡ್ತೀವಿ ನೋಡ್ಕೊಂಡು. ಬನ್ನಿ ಬನ್ನಿ, ಯಾರಾದ್ರೂ ಎಲ್ಲ ಹೋಗ್ತಿದ್ದೀರ ಅಂತ ಕೇಳಿದ್ರೆ ಫೋಟೋ ತಗೊಳಕ್ಕೆ ಅಂತ ಹೇಳಿ. ಸರಿಪ ಸರಿಪ, ಎಲ್ರು ನೀವು ನಾಳೆ ಕುಟುಂಬದ ಜೊತೆಗೆ ಚರ್ಚೆ ಬರ್ಬೇಕು, ನಾನು ಕಾಯ್ತಾ ಇರ್ತೀನಿ. ಸರಿನಾ? ಸರಿ ಸರಿ. ಏನ್ರಿ, ಸ್ವಲ್ಪ ಇಲ್ಲಿ ಬನ್ನಿ. ಏನೆ? ನನ್ಗೆ ಯಾಕೋ ಡೌಟ್ ಆಗ್ತಿದೆ. ಯಾಕೆ? ಅನು ಕಾಣಿಸ್ತಿಲ್ಲ. ಕಾಣ್ತಿಲ್ವಾ? ಅಯ್ಯೋ, ಮೆತ್ತಗ್ ಮಾತಾಡಿ. ಏನ್ ಸಮಸ್ಯೆ? ಏನು ಸಮಸ್ಯೆ ಇಲ್ಲ, ನನ್ ಫೋನ್ ಕೊಡಿಲಿ. ಸ್ವಿಚ್ ಆಫ್ ಅಂತ ಬರ್ತಿದೆ, ಇನ್ನೊಂದ್ಸಲ ಕಾಲ್ ಮಾಡಿ ನೋಡಿ. ಅಣ್ಣ, ನನ್ ರೂಮ್ ಪೂರ್ತಿ ಹೊಡೆದೆ, ಅನು ಎಲ್ಲೂ ಕಾಣಿಸ್ತಿಲ್ಲ, ನಾವು ಪೊಲೀಸ್ಗೆ ಹೇಳೋಣವಾ? ಅಯ್ಯೋ, ಏನ್ರಿ ಇವಾಗ ಏನ್ ಮಾಡೋದು? ಮರ್ಯಾದೆ ತೆಗ್ಬಿಟ್ಲು. ಹೋಗೋದಾರಲ್ಲಿ ನನ್ನ ಡ್ರಾಪ್ ಮಾಡಿ ಹೋಗಿ. ಬಿಡ್ತೀನ. ಪ್ರೀತಿಯ ಲೋಕದಿಂದ ನಾನು ನಿಮ್ಮ ಪ್ರೀತಿ. ಈ ರಾತ್ರಿಯ ಸಮಯದಲ್ಲಿ ನನ್ನ ಒಲವೇ, ನಾನ್ ನಿನ್ನ ನೆನೆಸ್ಕೊಳ್ತಾ ಇದ್ದೀನಿ. ಈ ಹೊತ್ತಿನಲ್ಲಿ ಈ ಹಾಡು ನನ್ನನ್ನು ತುಂಬಾ ಕಾಡ್ತಾ ಇದೆ.
ಈ ರಾತ್ರಿಲಿ ಈ ಹಾಡನ್ನ ಕೇಳ್ತಾ ನಾವು ಸಮಯ ಕಳೆಯೋಣ. ಓ, ಇಲ್ಲಿದ್ದೀರಾ? ಹೌದು, ಇದೆಷ್ಟು? ನೀನು ಆ ನಿನ್ ಫ್ರೆಂಡಿಗೆ ಫೋನ್ ಮಾಡು, ಅವಳಿಗೆ ಏನಾದರೂ ವಿಷಯ ಗೊತ್ತಾಯ್ತಾ ಕೇಳು. ಒಂದು ನಿಮಿಷ ಇರಿ, ಮೊದಲು ನಾವಿಬ್ರು ಮಾತಾಡಬೇಕು, ಆಮೇಲೆ ಬೇರೆಯವ್ರ ಜೊತೆ. ಎಲ್ಲ ದಿಢೀರ್ ಅಂತ ನಡೆದ್ಬಿಡ್ತು, ಹೇಳಲೆ? ಇವಳು ಮದ್ವೆಗೆ ಹೋಗಿದ್ದು, ಆದ್ರೆ ನಾನು ಬೇಕಂತ ಬಂದು. ಇವಳು ನನ್ನ ವೈಫ್ ಪ್ರಿಯಾ. ಇವರು ಅನು, ಜರಿ. ಏನ್ ಮಾಧವ್, ಏನ್ ನಡೀತಿದೆ? ಎಲ್ಲಾನು ಕೈಮೀರ್ ಹೋಯ್ತು. ನನಗ್ ಚೂರು ಅರ್ಥ ಆಗ್ತಾ ಇಲ್ಲ. ಅದು ಅದನ್ನೆಲ್ಲ ಆಮೇಲೆ ಹೇಳ್ತೀವಿ, ಮೊದಲು ನಾವು ಒಳಗ್ ಬರ್ಬೋದು. ಒಳಗ್ ಬನ್ನಿ. ಇಲ್ಲ, ನಿಲ್ಲಿ ಒಂದ್ ನಿಮಿಷ, ಚಪ್ಪಲಿ ಎಲ್ಲ ಹೊರಗ್ ಬಿಟ್ಟು ಬನ್ನಿ. ತಪ್ಪು ತಿಳ್ಕೊಬಿಡಿ, ಅವಳು ತುಂಬಾ ಶುದ್ಧ. ಬನ್ನಿ, ಬಲ್ಗಲಿಟ್ ಬಾ. ವಾಟ್ ಹ್ಯಾವ್ ಯು ಡನ್ ಮಾಧವ್? ಇಟ್ಸ್ ಸೋ ಅನ್ಫೇರ್. ಇನ್ನು ಏನೆಲ್ಲ ನಡೀತೆ ಅನ್ನೋದು ಗೊತ್ತಾ? ಮಕ್ಕಳು ಹುಟ್ಟುತ್ತ. ಆ ದೊಡ್ಡ ಮಗು ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿನ ಇವನ್ ಜೊತೆ ಓಡ್ ಬಂದಿರೋದು. ಆದ್ರೆ ಇದೇನು ದೊಡ್ಡ ಸಮಸ್ಯೆ ಏನು ಅಲ್ಲ, ನಾವು ಸಾಲ್ವ್ ಮಾಡ್ಬಿಡೋಣ. ಹೇಗ್ ಸಾಲ್ವ್ ಮಾಡಕ್ಕಾಗತ್ತೆ ಅಂತ ಹೇಳ್ತೀರಾ? ನೀನ್ ಹೇಗ್ ಸಾಲ್ವ್ ಮಾಡ್ತೀಯ? ನಾವ್ ಬೇಕಿದ್ರೆ ಇಲ್ಲಿ ಪಕ್ಕದಲ್ಲಿರೋ ಹೋಟ್ಲಗೋ ಇಲ್ಲ ರೂಮ್ಗೋ ಹೋಗ್ಬಿಡ್ತೀವಿ. ಜೆರಿ, ನೀವ್ ಇಲ್ಲಿ ಬಂದಿರೋದಕ್ ನಾನು ಹೀಗೆ ಹೇಳ್ತಾ ಇಲ್ಲ, ನಾನ್ ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀನಿ. ಏನ್ ಟೆನ್ಷನ್ ಆಗ್ಬೇಕಾಗಿಲ್ಲ. ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣವಾ? ಪೊಲೀಸ್ಗೆ ಅವರೇ ಹೇಳಿದ್ದಾರೆ. ಜೆರಿ, ನಿನ್ ಫೋನ್ ಕೊಡು. ಹಲೋ, ನಾನು ಅನು ಮಾತಾಡ್ತೀನಿ. ಹಾ, ನಂಗೊತ್ತು ನಂಗೊತ್ತು. ಜರ್ನಿ ಎಲ್ಲ ಚೆನ್ನಾಗಿತ್ತಾ? ನೀವು ಹೋಗೋ ಜಾಗಕ್ಕೆ ಸೇಫ್ ಆಗಿ ಹೋಗಿ ತಲುಪಿದ್ರಾ? ನೀವು ಒಲಿಂಪಿಕ್ಸ್ ಹೋಗ್ಬೇಕು, ಹೈ ಜಂಪ್ ಅಲ್ಲಿ ನಿಮಗೆ ಗೋಲ್ಡ್ ಮೆಡಲ್ ಕನ್ಫರ್ಮ್. ನನ್ನ ನೀವು ಕ್ಷಮಿಸ್ಬಿಡಿ. ಎದಕ್ಕೆ? ನಾನು ಮಾಡಿದ್ದು ದೊಡ್ಡ ತಪ್ಪು. ನೀವು ಇಷ್ಟ ಇಲ್ಲ ಅಂತ ನಾನು ನಿಮಗೆ ಮೊದಲೇ ಹೇಳಿರ್ಬೇಕು. ನಿಮ್ ಜೊತೆ ಲೈಫ್ ಪೂರ್ತಿಯಾಗಿ ಲೀಡ್ ಮಾಡ್ಬೇಕು ಅಂದಾಗ. ಇಲ್ಲ ನೋಡಮ್ಮ, ಇದೆಲ್ಲ ನಡೆದದ್ದು ಒಳ್ಳೇದಕ್ಕೆ. ಇವತ್ ನಿನ್ ಕಾಂಪೌಂಡ್ ಆರ್ದೆ ಇಲ್ಲಿಗೆ ಮುಗೀತು. ಮದ್ವೆ ಆದ್ಮೇಲೆ ನಿನ್ ಲವರ್ ನೀನ್ ನೋಡಿದ್ರೆ ಅವನ್ ಕಾಂಪೌಂಡ್ ಆರ್ತಿದ್ದ. ಆಮೇಲೆ ನಂಗೆ ಸರಿಯಾಗಿ ನಿದ್ದೆ ಮಾಡಕ್ಕಾಗತ್ತ? ಸೆಕ್ಯೂರಿಟಿ ಇಡ್ಬೋದು, ಆದ್ರೆ ಅವ್ನಿಗೆ 15-20 ಸಾವಿರ ಸಂಬಳ ಕೊಡ್ತಾರೆ. ರಿಟರ್ನ್ಸ್ ಇಲ್ಲದೆ ಇನ್ವೆಸ್ಟ್ಮೆಂಟ್ ಅಂತೂ ನಾನ್ ಮಾಡಲ್ಲ. ಈಗ ಸಮಸ್ಯೆ ಏನಂದ್ರೆ, ಈ ಬಿಸ್ನೆಸ್ ಅಲ್ಲಿ ನಾನೊಂದು 15 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಆಮೇಲೆ ಕ್ಯಾಟ್ರಿಂಗ್, ಕಾಸ್ಟ್ಯೂಮ್ಸ್, ಆರ್ನಮೆಂಟ್ಸ್, ಇನ್ನೂ ಏನೇನೋ ಇದೆ. ಆ ನೆಕ್ಲೆಸ್ ನ ನಾನು ಅಲ್ಲೇ ಇಟ್ಟು ಬಂದೆ ಶೆಲ್ಫ್ ಪಕ್ಕದಲ್ಲಿ. 432,015 ರೂಪಾಯಿ ಪ್ಲಸ್ 12% ಜಿಎಸ್ಟಿ ಬೇರೆ ಇದೆ. ಅದು ಹೆಂಗಾದ್ರೇನು, ನಾನು ಅದನ್ನ ತಗೊಂಬಂದ್ಬಿಟ್ಟೆ. ನಾಳೆನೆ ಹೋಗಿ ಅದೇ ಅಂಗಡಿಗೆ ವಾಪಸ್ ಕೊಡ್ತೀನಿ. ಮಾರ್ಕೆಟ್ ಅಲ್ಲೂ ಬೆಲೆ ಏರಿರುತ್ತೆ. ಅದರಿಂದ 15 ಲಕ್ಷನು, ಅದು ಅಲ್ಲದೆ ಬ್ಯಾಂಕ್ ಇಂಟ್ರೆಸ್ಟ್ 9.9 ಇದೆ. ನನ್ ತೊಂದ್ರೆ ಇಲ್ಲ. I'm happy. ಅವ್ನ ಮೂತಿಗೆ ಸರಿಯಾಗಿ 4 ಬಾರಿಸಿ ಮೂತಿ ಹೊಡೆದಾಗ ಬರ್ಬೇಕು. ಯಾರು? ಹಲೋ ಹಲೋ ಹಲೋ. ಇನ್ ಮುಂದೆ ಏನು ಸಮಸ್ಯೆ ಇರಲ್ಲ ತಾನೆ? ಒಂದ್ ಸಮಸ್ಯೆ ಇದೆ ಕಣ. ಇಲ್ಲಿರೋದು ಒಂದೇ ರೂಮೆ, ಮೇಲೆ ಓನರ್ ಇದಾರೆ, ಆಪೋಸಿಟ್ ಅಲ್ಲೂ ಈಗ ಒಬ್ರು ರೆಂಟಿಗೆ ಬಂದಿದಾರೆ. ಆ ರೂಮಲ್ಲಿ ಅವ್ರಿರ್ಲಿ, ನಮಗ್ ಫ್ರೀಯಾಗಿ ಹಾಲ್ ಇದೆಯಲ್ಲ. ಅಯ್ಯೋ, ಅದೆಲ್ಲ ಬೇಡ, ನಾವ್ ಇಲ್ಲೇ ಮಲ್ಕೋತೀವಿ. ಓಕೆ ತಾನೆ? ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಅದು ಸರಿಯಾಗಿರಲ್ಲ ಕಣ. ಅದೆಲ್ಲ ಏನು ತೊಂದ್ರೆ ಇಲ್ಲ, ನೋಡ್ಕೊಳ್ಳೋಣ ಬಿಡಿ. ಮೊದ್ಲು ನಾನ್ ಫ್ರೆಶ್ ಆಗ್ಬೇಕು. ಆ ಗೋಡೆ ಹತ್ತಿ ಎಗರುವಾಗ ನಿಮ್ಗೇನಾಯ್ತು? ಅಲರ್ಜಿ ಇದೆಯಾ? ರಿಯಾಗೆ ಒಂದು ಚಿಕ್ಕ ವ್ಯಾಧಿ ಇದೆ. ನ್ಯೂಕ್ಲಿಯರ್ ಬಾಂಬ್ ಬಂದ್ ಬಿದ್ರು ಇವಳಿಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ಧೂಳು ಬಿದ್ರು, ವಸ್ತುಗಳು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಇವಳಿಗೆ ತಡ್ಕೊಳಕ್ಕೆ ಆಗಲ್ಲ ನೋಡಿ. ಇವಳನ್ನ ಇಷ್ಟೊಂದು ಕ್ಲೀನ್ ಆಗಿ ನೋಡಿದ್ಮೇಲೆ ನಮ್ಮ ಅಮ್ಮ ಅಪ್ಪ ಕೂಡ ಈ ಮನೆಗೆ ಬರೋದೇ ಇಲ್ಲ. ಹಲೋ, ಹಾ.
ಜೆರಿ ಟೀ ಶರ್ಟ್ ಚೆನ್ನಾಗಿದೆಯಲ್ಲ ಸೂಪರ್ ಮ್ಯಾನ್ ಅವಂದಿದು ನನ್ನ ಫಸ್ಟ್ ನೈಟ್ ಇಷ್ಟು ಬೇಗ ನಡೆಯುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಏನಾಯ್ತು ಕಿವಿ ಕೇಳಿಸ್ಲಿಲ್ವಾ ಅಲ್ಲಿ ಹೋಗಿ ಬರ್ತೀನೋ ಬರ್ತೀನಿ ಜೆರಿ ಅಲ್ಲಿ ಹೋಗ್ಕರೀರಿ ಅಲ್ಲೇ ಹೋಗಿ ಕರಿಬೇಕಾ ಏನು ಪ್ರಾಬ್ಲಮ್ ಇಲ್ಲ ಏನು ಸಮಸ್ಯೆ ಇಲ್ಲ ನಗು 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 ಮೇಂಟೈನ್ ಮಾಡಿದ್ರ ಸಾಕು ಕೇಕ್ ರೆಡಿ ಬನ್ನಿ 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 ಬೇಗ ಬನ್ನಿ ಬರ್ತೀನಿ ಹೋಗು ಕೇಕು ತುಂಬಾ ಮುಖ್ಯ ಛೇ ಅಸಹ್ಯ ಆಗ್ಬಿಡ್ತಲ್ಲ ಏಯ್ ಅವ್ರು ಬರ್ಬೇಕಾದ್ರೆ ಸ್ವಲ್ಪ ನಗೆ ಬಂದ್ರು 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 ಅಲ್ನೋಡು 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 ಬರ್ತಾ ಇದೆ ಆದ್ರೂ ಕೂಡ ನಿನ್ಗೆ ಇಷ್ಟೊಂದು ಅವಸರ ಎಲ್ಲ ಇರಬಾರ್ದು ಕಟ್ ಮಾಡಿ ಕಟ್ ಮಾಡಿ ಏ ಅದಲ್ಲ ಇದಕ್ ಬದಲು ನಿನ್ ತಲೆ ಕತ್ತರಿಸ್ಬೇಕು ಸುಮ್ನೆ ಕಟ್ ಮಾಡು ಹ್ಯಾಪಿ ಮ್ಯಾರಿಡ್ ಲೈಫ್ ಡಿಯರ್ ಆನ್ಸ್ ಡಾರ್ಕ್ ಚಾಕ್ಲೇಟ್ ಇದು ಸಿರಿ ಸೊಬಗು ಮೈದೋರೆ ಚಂದ್ರನ ಬೆಳಕು ಓ ಚಂದಮಾಮನೆ ಹೂವಾಗಿ ಬಳಿ ಬಂದನೆ ಬಾಳಿಗೆ ನಗುವನು ತಾರೆ ತುಟಿಯ ಜೇನು ಪಾಕ ಸೂರೆ ತೀರದ ಮೋಹ ಮಾಯೆ ಬಾರೆ ಶರಣಾದೆ ಇಂದು ನಾ ಕಣ್ಣ ಮುಂದೆಯೇ ಕಂಡೆನು ಸಿರಿ ಸೊಬಗು ಮೈದೋರೆ ಚಂದ್ರನ ಬೆಳಕು ಓ ಕೆಸಿಲುಕೆ ಅರಿಯೇನು ನಾ ಈ ಪ್ರೇಮವಾ ನೀನೊಂದು ಬೆಳ್ಳಿ ಹೂವೆ ನಿನ್ನಂದ ಸ್ನೇಹ ಕೆಸಿಲುಕೆ ಅರಿಯೇನು ನಾ ಈ ಪ್ರೇಮವಾ ಪ್ರೇಮವನ ಪ್ರೀತಿ ಮನನಂದೆ ನೀ ಬಂದೆ ಕನಸನು ಮನಸ್ಸಿಗೆ ತಂದೆ ಕಣ್ಣ ನೋಟ ಮೈಯ ಮಾಡಬಲ್ಲೆ ಹೂಮಾಲೆ ಮುತ್ತಿನಲ್ಲೆ ಕಟ್ಟಿಕೊಟ್ಟೆನಲ್ಲೆ ಗೆಳತಿ ಸುರತಿ ಸೊಗಸಿಗೆ ನಾ ಮರುಳಾದೆ ಕಣ್ಣ ಮುಂದೆಯೇ ಕಂಡೆನು ಸಿರಿ ಸೊಬಗು ಮೈದೋರೆ ಚಂದ್ರನ ಬೆಳಕು ಗಸ 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 ನಿಸಾನಿದ ಗಸ 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 ನಿಸಾಸ ಗಸ 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 ನಿಸಾನಿದ ದಮನೆ ಅದು ಈಗ ನಾನು ಹೇಳೋ ವಿಷಯನ ಪಾಸಿಟಿವ್ ಆಗಿ ತಗೋಬೇಕು ನೀನೇನ್ ಹೇಳಕ್ ಬರ್ತಿದ್ಯಾ ಇಲ್ಲ ನಾವು ನಿಮ್ ಮನೆಗೆ ಬಂದು ತುಂಬಾ ದಿನಗಳೇ ಆಗೋಯ್ತು ಉಳ್ಕೊಂಡಲ್ಲ ಬದುಕೋಕ್ ಶುರು ಮಾಡಿ ಹಾಗಾಗಿ ನಾವಿಬ್ರು ಒಂದು ಸಣ್ಣ ಮನೆನ ಬಾಡಿಗೆಗೆ ತಗೊಂಡು ಅಲ್ಲಿ ಸಂಸಾರ ಮಾಡೋಣ ಅಂತ ಇದೀವಿ ಚಿಕ್ಕ ಮನೆ ಎಲ್ಲ ಬೇಡ ಕಣೋ ಸ್ವಲ್ಪ ದೊಡ್ಡ ಮನೆ ತಗೊಂಡ್ರೆ ಅಲ್ಲಿಗೆ ನಾವು ಬಂದಿರ್ಬೋದಲ್ವಾ ಅದು ಓಕೆ ಲೈ ಬಾಡಿಗೆಗೆ ಹೋಗೋದಲ್ಲ ವೇಸ್ಟ್ ಕಣೋ ಒಂದು ಫ್ಲಾಟ್ ತಗೊಳ್ಳೋಣ
ತಿಂಗಳ ತಿಂಗಳ ಲೋನ್ ಕಟ್ಟೋ ತರನೆ ಸರಿನಾ ನಾವು ಡಿಸೈಡ್ ಮಾಡಾಯ್ತು ಆಮೇಲೆ ಸ್ವಲ್ಪ ಒಡವೆ ಇದೆ ಆಮೇಲೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಳೋಣ ಅನು ನೀನ್ ಬರ್ಬೇಕಂದ್ರೆ ಸ್ವಲ್ಪ ಒಡವೆನ ತರಬೋದಿತ್ತು ಗಂಡಿಂದ ಲವ್ ಮಾಡದೇ ಇರೋರು ಯಾರಿದ್ದಾರೆ ಈ ಹುಣ್ಣಿಮೆ ತಂಗಾಳಿಲಿ ಪ್ರೀತಿಸೋದು ಒಂದು ಸುಖ ತಾನೆ ಜೇನಿನ ತರ ಅದ್ಭುತವಾದ ಸಮಯ ಇದು ಒಬ್ಬ ಲವರ್ ಆಗಿ ನಾನ್ ಬರ್ತೀನಿ ಇಟ್ಸ್ ಮೀ ಬಾಲಾ ಹಲೋ ಮಿಡ್ ನೈಟ್ ಟಾಕ್ ಮುಗಿಸಿದ್ರೆ ನಾವು ನಮ್ ಕೆಲಸ ಶುರು ಮಾಡ್ತೀವಿ ಮುಗೀತು ಮುಗೀತು ರಾತ್ರಿ 12 ಗಂಟೆಗೆ ಏರಲು ಹೋಗೋ ಪ್ರೋಗ್ರಾಮ್ ನ ಈಗ ತಾನೇ ಮುಗಿಸಿ ನೀವು ಆರಾಮಾಗಿ ಹೋಗ್ತಾ ಇದೀರಲ್ಲ ಸರಿಯಾಗಿದ್ದೀರಾ ನಾವು ಊಟ ಮಾಡಿ ಮಲ್ಕೋಬೇಕಲ್ವಾ ಅದನ್ನ ಇಷ್ಟಪಡೋದು ಆಮೇಲೆ ನಿನ್ನೆ ಪ್ರೋಗ್ರಾಮ್ ಸಕ್ಕದಾಗಿತ್ತು ಇಷ್ಟ ಆಗಿತ್ತಾ ಅನುಕು ಇಷ್ಟ ಆಗಿತ್ತಾ ಅನುಕ್ ತುಂಬಾ ಇಷ್ಟ ಆಯ್ತು ಮೇಡಂ ಇದನ್ನ ಎತ್ಕೊಂಡು ಹೋಗಿ ತಗೊಳ್ಳಿ ತಗೊಂಡು ಇಟ್ಕೊಳ್ಳೋಣ ನಾಳೆ ಇದನ್ನೇ ಓದೋಣ ಏ ಒಬ್ಬ ಬಿಲ್ಡರ್ ಆಡ್ ಕಣ ಕಂಪನಿ ಹೆಸರು ಐಡಿ ಫಿಕ್ಸ್ ಅವರಿಗೆ ಹಲೋ ನಮಸ್ತೆ ಅವರು ಟೀಮ್ ವಾಯ್ಸ್ ಬೇಕಂತೆ ನಾವು ಈ ಶೋ ಮುಂಚೆನೆ ರೆಕಾರ್ಡ್ ಮಾಡಿಬಿಡೋಣ ತಗೋ ಸ್ಕ್ರಿಪ್ಟ್ ಅದೆಲ್ಲ ಕೊಡ್ತಾರೆ ದುಡ್ಡು ಕೊಡ್ತಿರೋ ಕ್ಲೈಂಟ್ ಆದ್ರೆ ಪ್ರೀತಿಸೋದಕ್ಕೆ ಸಮಯ ಇಲ್ಲ ಸರಿಯಾದ ಸಮಯಕ್ಕೆ ಒಂದು ಕೋಳಿ ಅವ್ರನ್ನ ಇಟ್ಕೊಂಡು ಆಡ್ ಮಾಡಿ ನಮ್ಮಿಂದ ಆಗಲ್ಲ ತಮ್ಮಂದ್ರ ಅಣ್ಣ ನಿಜವಾಗ್ಲೂ ಹಣ ಕೊಡ್ತಾನೆ ಕೊಡ್ತಾನೆ ಕೆಲಸ ಮಾಡಿ ಶುರು ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಆಯ್ತಾ ಅದಾದ್ಮೇಲೆ ಬಂದು 5 10 ಅಂತ ಕೊಟ್ಟು ಸಮಾಧಾನ ಮಾಡಬಾರದು ಏನೋ ಹೇಳ್ತೀಯ ನೀನು ಕೊಡ್ತೀನಿ ಕಣ ಯಾವಾಗ ನೋಡಿದ್ರು ಕಾಸು 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 ಅಂತ ಇರ್ತಾನೆ ಹೊರಗಡೆ ಯಾರಿಗಾದ್ರೂ ಮಾತಾಡೋಣ ಮಾತಾಡೋಣ ಶುರು ಮಾಡು ಐಡಿ ಫಿಕ್ಸ್ ಅಲ್ಲಿ ಜಯನಗರ ಅಲ್ಲಿ ಬಜೆಟ್ ವಿಲ್ಲಗಳು ಈಗ ಹೊಸದಾಗಿ ಶುರುವಾಗಿದೆ 2 BHK ವಿಲ್ಲಾ 45 ಲಕ್ಷಗಳಿಂದ ಬ್ಯಾಂಕಿನ ಸಾಲ ಸೌಲಭ್ಯಗಳನ್ನು ಕಂಪನಿ ಅರೇಂಜ್ ಮಾಡುತ್ತೆ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 984 ಲೇ 2 ಬೆಡ್ರೂಮ್ ವಿಲ್ಲಾ ಕಣೋ 45 ಲಕ್ಷ ಬ್ಯಾಂಕ್ ಲೋನ್ ಇದೆ ಅದು ಬೇರೆ ಜಯನಗರ ಅಲ್ಲಿ ಡೀಲ್ ಮ್ಯಾನ್ ಡೀಲ್ ಇದೊಂದು ಈಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ ಸುತ್ತಮುತ್ತ ಮರ ಗಿಡ ಇರೋ ತರ ಮಾಡಿದೀನಿ ಈ ಡೀಲ್ ನ ನಿಮ್ಗೆ ಕೊಡಬೇಕು ಅನ್ಕೊಂಡಿದೀನಿ ನೀವೆಲ್ಲರೂ ಒಟ್ಟಿಗೆ ತಗೊಳ್ತೀನಿ ಅಂದ್ರೆ ನಾನು ಡಿಸ್ಕೌಂಟ್ ಮಾಡ್ತೀನಿ ನೀವೆಲ್ಲ ತುಂಬಾ ಫೇಮಸ್ ಅಲ್ವಾ ಈಗ್ಲೇ ಬುಕ್ ಮಾಡ್ಬಿಡ್ಲಾ ನಿನಗಿದ್ರಲ್ಲಿ ಯಾವ್ದು ಇಷ್ಟ ಆಯ್ತು ನೀವೊಂದು ತಗೊಂಡು ಮಿಕ್ಕಿದ್ ಕೊಡಿ ಅದು ಬೇಡ ಮೊದಲು ನೀವ್ ಹೇಳಿ ಓಕೆ ನಾನೊಂದು ಆಪ್ಷನ್ ಕೊಡ್ತೀನಿ ಟಾಸ್ ಮಾಡಿ ನೋಡೋಣ ಅಯ್ಯೋ ಸರ್ ಟಾಸ್ ಅಲ್ಲ ಬೇಡ ನಿಮ್ಗೆ ಏನ್ ಹಿಡಿಸಿದೆ ಅಂತ ಹೇಳಿ ಪ್ರಿಯಾ ಇದು ಚೆನ್ನಾಗಿದೆ ಅಲ್ವಾ ಮಾಧವ್ ಹಾಗಾದ್ರೆ ಮುಂದಿನ ನಮ್ದು ನೀನೊಂದು ಬೆಳ್ಳಿ ಹೂವೇ ನಿನ್ನಂದ ಸ್ನೇಹ ಕೆಸಿಲುಕೆ ಅರಿಯೇನೋ ಈ ಪ್ರೇಮವಾ ನೀನೊಂದು ಬೆಳ್ಳಿ ಹೂವೇ ನಿನ್ನಂದ ಸ್ನೇಹ ಕೆಸಿಲುಕೆ ಅರಿಯೇನೋ ಈ ಪ್ರೇಮವಾ ಪ್ರೇಮವನ ಪ್ರೀತಿ ಮನನಂದೆ ನೀ ಬಂದೆ ಕನಸನು ಮನಸ್ಸಿಗೆ ತಂದೆ ಕಣ್ಣ ನೋಟ ಮೈಯ ಮಾಡಬಲ್ಲೆ ಹೂಮಾಲೆ ಮುತ್ತಿನಲ್ಲೇ ಕಟ್ಟಿಕೊಟ್ಟೆನಲ್ಲೇ ಗೆಳತಿ ಸುರತಿ ಸೊಗಸಿಗೆ ನಾ ಮರುಳಾದೆ ಕಣ್ಣ ಮುಂದೆಯೇ ಕಂಡೆನು ಸಿರಿ ಸೊಬಗು ಮೈ ತೋರೆ ಚಂದ್ರನ ಬೆಳಕು ಗಸ 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 ನಿಸಾನಿದ ಗಸ 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 ನಿಸಾಸ ಗಸ 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 ನಿಸಾ ನಮಸ್ತೆ ಪ್ರತಿವಾದದ ಇನ್ನೊಂದು ಎಪಿಸೋಡ್ಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಮುಂದಗಡೆ ಮನೆಗೆ ಯಾರು ಬಂದಿದ್ದಾರೆ ನೋಡಕ್ ಹೋಗೋಣ ಬಾ ಆ ರೇಡಿಯೋ ಜಾಕಿ ಗೊತ್ತಿದೆ ನೆನಪಿದೆ ನೋಡು ಆದ್ರೆ ಇನ್ನೂ ಶೂಟಿಂಗ್ ಮುಗ್ದಿಲ್ಲ ಇದು ಇವತ್ತೇ ಹೋಗ್ಬೇಕಾಗಿರೋ ಎಪಿಸೋಡ್ ಅವ್ರ ಜಗಳ ಶುರು ಮಾಡಿದ್ರು ನಿಮಗೆ ಹಸು ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇಲ್ಲ ನನ್ನ ಪಾರ್ಟಿ ಬಗ್ಗೆ ಮಾತಾಡಕ್ಕೆ ನಿನಗೆ ಏನು ಹಾಕಿದ ನನ್ನ ಪಾರ್ಟಿ ಬಗ್ಗೆ ತಪ್ಪಾಗಿ ಮಾತಾಡಿಸಿದ್ಯಾ ಏಯ್ ನಾನು ಬರ್ತೀನಿ ಬಾ ಏನ್ ಮಾಡ್ತೀಯಾ ನೋಡ್ತೀನಿ ಏಯ್ ಬಿಡಿ 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 ಅದು ನೋಡ್ಕೊಂಡು ಪೂರ್ತಿ ಧೂಳಾಗಿದೆ ಈ ಕಾಯಿಲೆಗೆ ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದು ಒಂದ್ ಕಾಯಿಲೆನಾ ಆಹಾ ಏನಾಯ್ತು ಮುಗಿತಾ ಸ್ವಲ್ಪನೇ ಆಯ್ತು ಹಲೋ ಹಾಯ್ ಬನ್ನಿ 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 ಹಲೋ ಸೋ ಸಾರಿ ಬೆಳಿಗ್ಗೆನೆ ಬರಕ್ ಆಗ್ಲಿಲ್ಲ ಸ್ವಲ್ಪ ಕೆಲಸ ಇತ್ತು ಕಂಗ್ರಾಚುಲೇಷನ್ ಪ್ರಿಯಾ ಅವಳು ಅನು ಶಾಗೀತಾ ಅನ್ವರ್ ಗೊತ್ತು ಸತ್ಯಂ ನ್ಯೂಸ್ ಅಲ್ಲಿ ಹೌದು 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 ಆ ಜಗಳ ಆಡೋ ಕಾರ್ಯಕ್ರಮ ಇಳ್ದೇನೆ ನಮ್ಮ ಶೋ ಟೈಮ್ ಇಫ್ ಯು ಡೋಂಟ್ ಮೈಂಡ್ ಅಲ್ಲಿ ಥ್ಯಾಂಕ್ ಯು ಮನೆಲ್ಲೂ ಗಲಾಟೆನಾ ಇಲ್ಲ ಇಲ್ಲ ಇಲ್ಲ
ನಿಮ್ ಪ್ರಶ್ನೆಗಳನ್ನ ಧಾರಾಳವಾಗಿ ಕೇಳ್ಬೋದು. ಬೀಫ್ ಹೋರಾಟ, ಬೀಫ್ ಬಗ್ಗೆ ಮಾತಾಡುವಾಗ ಇಡೀ ಕರ್ನಾಟಕನೇ ಎದುರು ನೋಡ್ತಾ ಇರೋದು ಬೀಫ್ ಬ್ಯಾನ್ ಬಗ್ಗೆ. ಸಾರಿ, ಮುಖ್ಯವಾದ ಶಾರ್ಟ್ ಅನ್ನೇ ಎಡಿಟ್ ಮಾಡಿದ್ಯಾ? ನಾನು ಎಷ್ಟು ಸಲ ಹೇಳಿದ್ದೀನಿ ಮಿಸ್ ಮಾಡದೆ ಶಾರ್ಟ್ ಅನ್ನೇ ಎಡಿಟ್ ಮಾಡು ಅಂತ? ನಿನ್ ಕೆಲ್ಸಾನೇ ಬರಲ್ಲ. ಎಷ್ಟು ಕಷ್ಟಪಟ್ಟು ಶೂಟ್ ಮಾಡಿರೋ ಸೀನ್ ಅದು ಗೊತ್ತಾ? ಬೇಡ, ಉಳ್ದಿದ್ ನಾಳೆ ನೋಡ್ಕೊಳ್ಳೋಣ. ಮನ್ಸಾರಿ ಯಾರು ಕೆಲ್ಸ ಮಾಡ್ತಿಲ್ಲ ಅನ್ಸುತ್ತೆ. ಸುಮ್ನೆ ಅಕ್ಕನ ಎಫ್ ಎಂ ಗೆ ಗೆಸ್ಟ್ ಕರೆದ್ರೆ ಒಳ್ಳೆ ಐಡಿಯಾನ. ಸಾರು ಮೇಡಮ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೌದೌದು. ಥ್ಯಾಂಕ್ ಯು. ಇದು ಫಸ್ಟ್ ಡೇ ಅಲ್ವಾ? ಥ್ಯಾಂಕ್ ಯು. ಇಲ್ಲ ಅಂದ್ರೆ ಪ್ರಿಯಾ ಕೇಕ್ ಸಖತ್ತಾಗಿ ಮಾಡ್ತಾರೆ ಗೊತ್ತಾ? ಚಾಮರಾಜಪೇಟೆಲ್ ಫೇಮಸ್ ಬೇಕರಿ, ಕೇಕ್ ಬಿಸ್ನೆಸ್ ಅಲ್ಲಿ ಸೂಪರ್ ಪ್ರಾಫಿಟ್. ಅನ್ವರ್ ಸರ್ ಏನ್ ಮಾಡ್ತಾ ಇರೋದು? ನಾನೊಂದು ಬಿಸ್ನೆಸ್ ಮಾಡ್ತಿದ್ದಾರೆ. ನಮ್ ಅಸೋಸಿಯೇಷನ್ ಸೆಕ್ರೆಟರಿ. ನಂಗೊಂದು ಹೆಲ್ಪ್ ಮಾಡಕ್ಕಾಗುತ್ತಾ? ನನ್ಗೆ ಯಾರತ್ರ ಹೆಲ್ಪರ್ ಸಿಗಬಹುದಾ? ಪಾರ್ಟ್ ಟೈಮ್ಗೆ? ಪಾರ್ಟ್ ಟೈಮ್ಗೆ ಸಿಗ್ತಾರೆ. ಸುಂದರಿ ಅಜ್ಜಿ ಅಂತ ಒಬ್ರು ಇದಾರೆ, ನಾನು ಅವ್ರನ್ನ ಕಳಿಸ್ತೀನಿ, 2 ಗಂಟೆ ಕೆಲಸ ಮಾಡ್ತಾರೆ. ನಿಮಗ್ ಬೇಕು? ಇಲ್ಲ, ಬೆಳಗ್ಗೆನೆ ಹೊರಡ್ತೀನಿ. ಎಲ್ಲಿ ಕೆಲಸ ಮಾಡ್ತಿದ್ದೀರಾ? ಇನ್ಫಿನಿಟಿ ಸೊಲ್ಯೂಷನ್ಸ್, HR ಮ್ಯಾನೇಜರ್. ಓ, ದಟ್ಸ್ ನೈಸ್. ಹೊರಡಲಿ? ಸರಿ, ಹೊರಡ್ತೀನಿ. ಶಾಗಿದ ಹೇಳಿದ್ದು ಸುಂದರಿ ಅಜ್ಜಿ. ಓ ಪ್ರಿಯಾ, ನೀನೇನಾ ಓಡ್ ಬಂದಿರೋದು? ನಾನು ಓಡ್ತಾ ಇದ್ದೆ ಬಸ್ಸಿನ ಹಿಂದೆ. ಓ, ಇಷ್ಟ್ ಗಲ್ಲಿಜಾಗಿದ್ಯಾ? ಹಲ್ಸಿನ ಹಣ್ಣಿನ ಬೀಜ, ಹಲ್ಸಿನ ತೊಳೆ, ಏನು ಹೇಳಂಗಿಲ್ಲ. ಇದನ್ನ ಎಲ್ಲಿ ತಗೊಂಡೋಗ ಹಾಕ್ತೀರಾ? ಅಯ್ಯೋ ಮಕ್ಳೇ, ನಮ್ ಸಿಟಿಯವ್ರು ಮಾಡೋ ತರಾನೇ ಪಕ್ಕದ ಕಾಂಪೌಂಡ್ಗೆ ಎತ್ತ ಹಾಕೋದು. ಅಯ್ಯಯ್ಯೋ, ಇಲ್ಲಿರೋ ಎಲ್ಲಾ ಕೆಲ್ಸ ಮುಗಿಸಿ ನಾನು ಸಾಯಿರಮ್ಮ ಮನೆಗೆ ಹೋಗ್ಬೇಕು. ಮಧ್ಯಾಹ್ನದ ಮೇಲೆ ತಾಮಸ್ ಸರ್ ಮನೆಗೆ. ಏನಮ್ಮ, ಒಳಗ್ ಬಂದು ಅಡ್ಗೆ ಮನೆ ತೋರಿಸು. ಓಕೆ ಪ್ರಿಯಾ, ನಾನ್ ಹೋಗಿ ರೆಡಿ ಆಗ್ತೀನಿ, ಆಫೀಸ್ ಅಲ್ಲಿ ಮೀಟಿಂಗ್ ಇದೆ. ಹಾಗಿದ್ರೆ ನೀವೇ ಹೊಸದಾಗ್ ಬಂದಿರೋರು ಅಲ್ವಾ? 2 ತಿಂಗಳಿಂದ ನಾನ್ ಇಲ್ಲಿ ಇರ್ಲಿಲ್ಲ, ಕೆನಡದಲ್ಲಿದ್ದೆ, ಚಿಕ್ಕ ಮಗಳ ಮನೆಯಲ್ಲಿ. ಸರ್ ಹೆಸರು ಜೋಸೆಫ್, ಆ ಕೊನೆಯ ಮನೆ. ಜೈಮೋಹನ್ ಸರ್ ಖಂಡಿತ ಏನಾದ್ರೂ ಹೊಸ ಕೆಲಸ ಇಟ್ಟಿರ್ತಾರೆ. ಇವರು ಆ ಕೊನೆ ಮನೆಯವರು, ಕದಿರವನ್ ಸರ್. ನನ್ನ ಹೆಸರು ಮಾಧವಂತ. ಜರಿ, ನನಗೆ ಈ ವಿಲ್ಲಾ ಮೇಲೆ ಕಣ್ಣಿತ್ತು, ಆದ್ರೆ ನೀವು ತಗೊಂಡ್ಬಿಟ್ರಿ. 40 ವರೆಗೂ ಮಾತಾಡಿದ್ದೆ, ಆದ್ರೆ ನೀವು ಅದಕ್ಕಿಂತ 5 ಜಾಸ್ತಿ ಕೊಟ್ಟು ಮುಗಿಸ್ಬಿಟ್ರಲ್ಲ. ಅದು ನಾವ್ ಇನ್ವೆಸ್ಟ್ ಮಾಡ್ತೀವಿ ಅನ್ಕೊಳ್ಳಿ, ಅದ್ರ ಮೇಲೆ ರಿಟರ್ನ್. ಫ್ಯಾಮಿಲಿ ಜೊತೆ ನಿಮಗೆ ಏನಾದ್ರೂ ಸಂಬಂಧ ಇದೆಯಾ? ಇದೆ. ಹೇಗೆ? ನನ್ನ ಕಸಿನ್ ಮೂಲಕ. ಅದೆಂಗ್ ಕಂಡು ಹಿಡಿದ್ರಿ? ಅನ್ನ ಮದುವೆ ಮಾಡ್ಕೋಬೇಕು ಅಂತ. ಯಾಕೋ ಅದು ವಿಲ್ಲಾ ಮಾರೋ ಐಡಿಯಾ ಇದ್ರೆ ನನ್ಗೆ ಹೇಳಿ. ವಿಲ್ಲಾ ಮಾರೋದ? ಅಲ್ಲ, ಮೊದ್ಲೇ ನಾನು ಹೇಳಿಡ್ತೀನಿ ಅಷ್ಟೇ. ಹಾಗೇನಾದ್ರೂ ನಿಮ್ಗೆ ಮನಸ್ಸಲ್ಲಿ ಅನಿಸ್ತು ಅಂದ್ರೆ ಹೇಳಿ, ಮರೀದೆ ನೀವು ಒಂದ್ಸಲ ನಮ್ ಮನೆಗೆ ಬರ್ಲೇಬೇಕು. ಹಾ, ನಿನ್ನೆ ಅಂಬಿಕಾ ಕಾಲ್ ಮಾಡಿದಾಗ್ಲೂ ನಿಮ್ ಬಗ್ಗೆ ಹೇಳ್ದೆ. ಯಾವ ಅಂಬಿಕಾ? ಯಾರ್ ಅವ್ರ ಹೆಂಡತಿ? ಓ, ಮೊದಲನೇ ಮಗಳ ಜೊತೆ US ಅಲ್ಲಿ ಇದ್ದಾಳೆ, ಹಬ್ಬಕ್ಕೆ ಬಂದ್ಬಿಡ್ತಾಳೆ. ಸರಿ, ನಾನ್ ಬರ್ಲಾ? ಬರ್ತೀನಮ್ಮ. ಅವರು ಬೇರೆಯವ್ರ ತರ ಅಲ್ಲ, ತುಂಬಾ ಒಳ್ಳೆ ಮನುಷ್ಯ. ಲೇ, ಟೈಮ್ ಆಯ್ತು ಕಣೋ, ನೀನ್ ಹೋಗಿ ರೆಡಿ ಆಗ್ಬಾ. ಓಕೆ, ಬೈ. ನೋಡ್ದ, ನಿನ್ ರಿಲೇಶನ್ ಒಬ್ಬ ಇಲ್ಲಿದ್ದಾನೆ. ನಿನ್ನ ಬಂದ್ ಸ್ವಲ್ಪ ದಿನನೇ ಆಗಿರೋದು, ಮನೆ ಮಾಡ್ತೀಯ ಅಂತ ಕೇಳ್ತಿದ್ದಾರೆ. ಇಂಥ ಜೊತೆ ಬೆಳ್ಬೆಳ್ಗೆ ಮಾತಾಡಿದ್ರೆ ದಿನ ಪೂರ್ತಿ ಹಾಳಷ್ಟೇ. ಒಬ್ಬೊಬ್ರು ಒಂದೊಂದರ ಇರ್ತಾರ, ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ. ಹಾ, 10:30ಗಲ್ವಾ ಫಿಕ್ಸ್ ಮಾಡಿದ್ದೀರಾ? ವಿಲ್ ಬಿ ದೇರ್ ಇನ್ ಹಾಫ್ ಅನ್ ಅವರ್. ಓಕೆ, ಲೇ ಬೇಗ ಬರೋ. ಬಂದೆ ಕಣೋ. ಹಾ, ಹೋಗೋಣ. ನಮಸ್ತೆ ಸರ್, ಬೇಗ ಆಗ್ತಿದ್ರೆ. ಈವ್ನಿಂಗ್ ಭೇಟಿ ಆಗೋಣ. ಇದನ್ನ ಸ್ವಲ್ಪ ನೋಡ್ಬಿಟ್ಟು ಹೋಗಿ, ಈ ಡಿಸೈನ್ ಹೇಗಿದೆ ಅಂತ ಹೇಳು. ತುಂಬಾ ಆರ್ಡರ್ಸ್ ಬಂದಿದೆ. ನೈಸ್. ಇದನ್ನ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ? ಒಂದ್ ನಿಮಿಷ ಇರು, ನಾನೇ ಬರ್ರಿ. ಅದಲ್ಲ, ಈವ್ನಿಂಗ್ ನೋಡ್ಕೊಳ್ಳೋಣ. ನನ್ನ MD ಕಾಲ್ ಮಾಡಿದಾರ್, ಬಾಯ್. ಹೇ ಬೇಕರ್, ಇರು, ಕಾಲ್ ಮಾಡ್ತೀನಿ. ಏನದು? ಅನುಗ್ ತೋರ್ಸೋಣ ಅಂತ ತಗೊಂಡ್ ಹೋಗಿದ್ದೆ, ಡಿಸೈನ್ ಕೇಳಕ್ ಹೋದೆ, ಆದ್ರೆ ಅವಳು ತುಂಬಾ ಬಿಸಿ. ಹೇ, ಇಟ್ಸ್ ನೈಸ್. ರಿಯಲಿ? ನಾನ್ ನಿಜಾನೇ ಹೇಳೋದು, ನನ್ ಚಾನೆಲ್ ನೋಡಿದ್ಯಾಲ,
ನಾವು ಇದ್ರ ಜೊತೆ ಫೋಟೋ ತೆಗೆದು ಎಫ್ ಬಿ ಎಲ್ ಹಾಕೋಣ. ತುಂಬಾ ಒಳ್ಳೆ ಬೇಕರ್ ಅಂತ ಕ್ಯಾಪ್ಷನ್ ಹಾಕೋಣ. ಎಕ್ಸ್ಕ್ಲೂಸಿವ್ ಆಗಿ ಹಾಕೋಣ, ಭಯಪಡ್ಬೇಡ. ಸಾಯಿರಮ್ಮ ಸೆಲ್ಫಿನ ನಾನು ಬರ್ತೀನಿ. ಊಟ ಇಲ್ಲಾದ್ರೂ ಇರ್ಬೋದು, ಸೆಲ್ಫಿ ಇಲ್ದೇ ಇರಕ್ಕಾಗಲ್ಲ. ಜರಿ ಜರಿ ಮದನ್ ಏನ್ ಸಾರ್ ಅವ್ರ ಎಲ್ಲಿ ತಮ್ಮಂದ್ರ? ನಿಮ್ ಲಕ್ ಕುಲಾಯಿಸ್ತು, ನಿಮ್ ಅದೃಷ್ಟ ಕುಲಾಯಿಸ್ತು. ಅದೇನಂದ್ರೆ ಹಲೋ ಎಫ್ ಎಂ ಪ್ರೋಗ್ರಾಮ್ ಟಾಪ್ ರೇಟ್ ಅಲ್ಲಿ ಇದೆ. ಅದು ಟೋಟಲ್ ರೇಟಿಂಗ್ ಅಲ್ಲಿ ಸೆಕೆಂಡ್ ಪ್ಲೇಸ್. ಸೂಪರ್ ಮಗ. ಕೈ ಬಿಡು. ಏನು ಏನಾಯ್ತು? ನಾನು ಬರ್ತೀನಿ, ನೀನೇ ಹೇಳು. ಈಗ ನಮ್ ಪ್ರೋಗ್ರಾಮ್ ರೇಟಿಂಗ್ ಬಂದಾಯ್ತಲ್ವಾ ಸರ್, ಮುಂದಿನ ತಿಂಗಳಾದ್ರೂ ಸ್ವಲ್ಪ ಸಂಬಳ ಜಾಸ್ತಿ ಕೊಡ್ಬೋದಲ್ವಾ? ಈಗ ಮನೆ ಬೇರೆ ತಗೊಂಡು ನಮ್ಗೆ ಕಮಿಟ್ಮೆಂಟ್ ಜಾಸ್ತಿ ಆಗೋಯ್ತು ಸರ್. ಹೆಂಡತಿರ ಆಸೆಗಳನ್ನು ಕೂಡ ನಮ್ಗೆ ಈಡೇರಿಸೋದಕ್ಕಾಗಿಲ್ಲ. ನಾವು ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಾ ಇದೀವಿ ಸರ್. ಈ ಎಂ ಐ ಮನೆ ಖರ್ಚು ಅಂತ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ನಮಗ್ ಹೊರಗಡೆ ಎಷ್ಟು ಒಳ್ಳೆ ಆಫರ್ ಸಿಕ್ತಿದೆ ಅಂತ ಸರ್. ಇನ್ನು ಸ್ಯಾಲರಿ ಆಗ್ಲಿಲ್ಲ ಅಂದ್ರೆ ನಾವು ಹೋಗ್ತಾನೆ ಇರ್ತೀವಿ. ಹೋಗ್ತಿರಲ್ಲ, ನನ್ ಬಿಟ್ಟು ಹೋಗ್ತಿರಲ್ಲ? ಹೋಗ್ಬಿಡ್ತಾರೆ. ನಾ ಈ ಕಂಪ್ನಿಯಿಂದ ಹೋದ್ರೆ ಸಿಇಒ ನೀವೇನೆ. ಯಾವಾಗ ಹೋಗ್ತೀರಾ? ಹೋಗ್ತಿದ್ದೀರಾ? ನೀವೇನಾದ್ರೂ ಹೋಗಿಲ್ಲ ಅಂದ್ರೆ ನಮ್ಗೆ ಸ್ಯಾಲರಿ ಜಾಸ್ತಿ ಮಾಡ್ಬೇಕು. ಕೊಡ್ತೀನಿ ಕೊಡ್ತೀನಿ, ತಿಂಗಳಿಗೆ 500 ರೂಪಾಯಿ ಜಾಸ್ತಿ ಕೊಡ್ತೀನಿ. 500 ರೂಪಾಯಿ ಜಾಸ್ತಿ. ಯಾವಾಗ ನೋಡಿದ್ರು ಕಾಸು ಕಾಸು. ಅಣ್ಣ ನನಗೊಂದು ಹೆಲ್ಪ್ ಮಾಡಕ್ಕಾಗತ್ತಾ? ಹೇಳಿ ಮೇಡಮ್. ಆ ಅಳಸ್ಲೇಣ್ ಮರದ ಕೊಂಬ್ ಕಡಿಬೇಕು. ಅಯ್ಯೋ ಮೇಡಮ್, ಇಲ್ಲಿ ಸೆಕ್ರೆಟರಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದಾರೆ ಮೇಡಮ್, ಪ್ರೈವೇಟ್ ಆಗಿ ಏನು ಮಾಡಬಾರ್ದು ಅಂತ. ಪ್ರೈವೇಟ್ ಆಗಿ ಬೇಡ, ಪಬ್ಲಿಕ್ ಆಗಿ ಮಾಡ್ಕೊಡಿ. ಹಾಗಾದ್ರೆ ಸೆಕ್ರೆಟರಿ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನೀವೇನು ಕೇಳ್ಬೇಡಿ, ನಾನೇ ನೋಡ್ಕೋತೀನಿ. ಅಕ್ಕ, ಅದು ಅಲ್ಲಿರೋ ಮರದ ಕೊಂಬೆ ಕಡಿಬೇಕಿತ್ತು, ಏನಾದ್ರೂ ಮಚ್ಚು ಇಲ್ಲ ಕಡಿಯೋ ಅಂತದ್ ಏನಾದ್ರೂ ಇದೆಯಾ? ಒಂದ್ ನಿಮಿಷ. ಏನಾಯ್ತಮ್ಮ? ಈ ಕೊಂಬೆನ ಕಡಿಬೇಕು, ಇದನ್ ಕಡಿದ್ರೆ ನೆಮ್ಮದಿಯಾಗಿರೋದು. ನೀನ್ ಸ್ವಲ್ಪ ಈ ಕಡೆ ಬಾ ಬಾ, ನಾ ಸರಿ ಮಾಡ್ತೀನಿ. ಕೆಳಗಡೆ ಇಡಿ. ನಾನ್ ಇದನ್ ಸರಿ ಮಾಡ್ಕೊಟ್ರೆ 10 or 20 ಕೊಡ್ತೀಯ ಅಲ್ವಾ? ಅಲ್ಲ, ನಾನ್ ಅದಕ್ಕೋಸ್ಕರ ಮಾಡ್ತಿಲ್ಲ, ಇರು ನಾನೇ ನೋಡ್ತೀನಿ. ಅಜ್ಜಿ ನಾನ್ ಹೇಳೋದ್ ಕೇಳಿ ನೋಡ್ಕೊಂಡು. ಮತ್ತೆ ಇಂಥದನ್ನೆಲ್ಲ ಎಷ್ಟ್ ನೋಡಿದೀನಿ. ನೋಡು ಆ ಕತ್ತಿ ಈ ಕಡೆ ಕೊಡು. ಅಜ್ಜಿ ನೋಡ್ಕೊಂಡು. ಅಯ್ಯ, ಏನ್ರಿ ಹಳೆ ಬಾಡಿಗೆ ಮನೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಿದೆ. ಅದೊಂದು ಸೈಕಾಲಜಿ. ನಾವು ಜೀವನದಲ್ಲಿ ಹೊಸದಾಗಿ ಸೆಟ್ಲ್ ಆಗ್ಬೇಕು ಅಂತಂದ್ರೆ ಹಳೆ ಕಷ್ಟನೇ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ಪ್ರಿಯಾ. ಇದೆಲ್ಲ ನಮ್ಮ ಲೈಫಲ್ಲಿ ತುಂಬಾನೇ ಸಾಮಾನ್ಯ. ಈ ತರದ ವಿಷಯಕ್ಕೆಲ್ಲ ನೀನು ಡಿಪ್ರೆಷನ್ ಆಗ್ತಾ ಹೋದ್ರೆ ಅದಕ್ಕೆ ಮಾತ್ರ ಸಮಯ ಇರುತ್ತೆ. ಚಿರಪ್. ನನ್ ನಾಳೆ ಒಬ್ಳು ಏನ್ ಮಾಡ್ಲಿ? ಸುಂದರಿ ಅಜ್ಜಿ ನಾಳೆ ಬರಲ್ವಂತೆ. ನನಗೆ ವೆಡ್ಡಿಂಗ್ ಕೇಕ್ ಆರ್ಡರ್ ಬೇರೆ ಇದೆ. ಓಕೆ, ಹಾಗಿದ್ರೆ ನಾಳೆ ಬೆಳಿಗ್ಗೆ ಜಾಗಿಂಗ್ ಕ್ಯಾನ್ಸಲ್. ನಾನು ಬೆಳಿಗ್ಗೆನೇ ಎದ್ದೇಳ್ತೀನಿ, ಕಿಚನ್ಗೆ ಹೋಗ್ತೀನಿ, ಕಾಫಿ ಹಾಕ್ತೀನಿ, ಬೇಗನೆ ಎಲ್ಲ ಕೆಲಸ ಮಾಡ್ತೀನಿ. ಕೇಕ್ ನೀನು ಮಾಡಿದ್ರೆ ಆಯ್ತು. ಹ್ಯಾಪಿನಾ? ಹಾಂ ಹಾಂ, ಚೆನ್ನಾಗಿದೆಯೋ? ಏನು, ಯಾಕೋ ನಮ್ಗೆ ಹೇಳಿಲ್ಲ? ಏನ್ ವಿಷಯ? ಮರದಿಂದ ಬಿದ್ದಿದ್ ವಿಷಯ. ಎಲ್ ಪೆಟ್ಟಾಯ್ತು ತೋರ್ಸು. ಇಲ್ಲಿ. ಓ, ಚಿಕ್ಕ ಗಾಯನ? ಸೆಕ್ಯೂರಿಟಿ ಹೇಳಿದ್ ನೋಡಿ ಹೆದರ್ಕೊಂಡೆ. ಸರಿ ಹೋಗುತ್ತೆ. ಸುಮ್ನೆ ಆ ಮರನ್ ಕತ್ತರಿಸ್ಬಿಡೋಣ. ಸೆಕ್ರೆಟರಿ ಎಳ್ದಿಂದಲ್ಲಿ ಆಳ್ಗಳನ್ನ ಕಳಿಸ್ತಾರಂತೆ. ಲೇ, ಅದೆಲ್ಲ ಏನು ಬೇಡ ಕಣೋ. ಈ ಕಡೆ ಇರೋ ಕೊಂಬೆಗಳನ್ನ ಕಡಿದ್ರೆ ಸಾಕು. ಅದನ್ ಪೂರ್ತಿಯಾಗಿ ಕತ್ತರಿಸೋಣ, ಅದರಿಂದ ಕಸ ಜಾಸ್ತಿ, ನಮಗೂ ಡಿಸ್ಟರ್ಬ್ ಆಗ್ತಾ ಇದೆ. ಈಗ ಎಲ್ಲರಿಗೂ ಒಂದು ಮುಖ್ಯವಾದ ವಿಷಯ. ನಾಳೆ ಟೈಮ್ ನಮ್ ಟೈಮ್. ನಾಳೆ ಪೂರ್ತಿ ಊರ್ ಸುತ್ತಣ, ಆಮೇಲೆ ಡಿನ್ನರ್ ತಿನ್ನೋಣ. ಎಲ್ ಗೊತ್ತಾ? ತಾಜಲ್ಲಿ. ತಾಜಲ್ಲ? ನಾಳೆ ಫುಲ್ ಎಂಜಾಯ್ಮೆಂಟ್. ಇವಳ್ದು ಬರ್ತಾಡೇನೋ. ಆದ್ರೆ ನಿಮ್ಮಿಬ್ರಿಗೀಗ ಮದ್ವೆನೆ ಮುಗ್ದೋಯ್ತಲ್ಲ.
ಪ್ರೀತಿಯ ಪ್ರೇಮಿಗಳೇ, ನಾನು ನಿಮ್ಮ ಬಾಲ. ಪ್ರೀತಿ ಅನುಭವಿಸಬೇಕಾಗಿರೋ ಒಂದು ಅನುಭವ, ಅದನ್ನ ಅನುಭವಿಸದೇ ಇರೋರು ಬೇರೆ ಯಾರೇ ಕುಯ್ಯೋಕ್ ಶುರು ಮಾಡ್ದ ನೋಡ್ದ್ಯಾ? ಸಿಹಿ ಆಗಿರೋ ಈ ಪ್ರೀತಿಯ ಪ್ರಯಾಣನ ನಾವು ಪ್ರೀತಿಯ ತರಂಗದಲ್ಲಿ ನಡಿಬೇಕಾಗತ್ತೆ. ಹಾಗಾದ್ರೆ ನಾವು ಹೊರಡೋದಾ? ಹೋಗೋಕ್ಕೂ ಮುಂಚೆ ಒಂದು ಹಾಡನ್ನ ಕೇಳೋಣ ನಿಮಗೋಸ್ಕರ. ಈ ಹಾಡು ಏನು ಏನು ಅಯ್ಯೋ ನೋಡು, ಒಳ್ಳೆ ಹಣ್ಣನೆ ವೇಸ್ಟ್ ಆಯ್ತಲ್ಲ. ಇದನ್ನ ನಾನು ಹೇಗ್ ಕ್ಲೀನ್ ಮಾಡ್ಲಿ? ಇದನ್ನ ನಾನು ಕ್ಲೀನ್ ಮಾಡ್ತೀನಿ. ಏನು, ನನಗಿದು ತುಂಬಾ ಈಸಿನ. ಮಾಧವ್, ಹೆಂಡತಿ ಜೊತೆ ಕಿಚನ್ ಅಲ್ಲಿ ಕೆಲಸ ಮುಗಿತಾ? ಈವ್ನಿಂಗ್ ಪಾರ್ಟಿ ವಿಷಯ ಮರಿಬೇಡಿ ಆಯ್ತಾ? ಅನು ಇಲ್ಲಿ ನೋಡು, ನೀನೇ ಬಂದು ಕ್ಲೀನ್ ಮಾಡ್ಕೊಡು. ಇಷ್ಟೊಂದು ಕ್ಲೀನ್ ಅಂತ ನೋಡ್ತಿದ್ರೆ ಮಾಧವ್ ಪಾಪ. ಪಾಪ, ಈ ಹಲಸಿನ ಮರಕ್ಕೆ ಗೊತ್ತಾ ಅದೇ ನಿನ್ನ ಮೇನಿಯಾ ಏನದು? ಓಸಿಡಿ. ಸುಮ್ನೆ ಕಿಂಡಲ್ ಮಾಡ್ಬೇಡಿ. ಏನಿಲ್ಲ, ಜಗಳ ಆಡ್ತಾ ಇದ್ದೀರಾ? ಏನ್ ಜಗಳ? ನಾವಿಲ್ಲಿ ಹಳಸ್ತೇನ್ ಬಿದ್ದಿರೋದ್ರ ಬಗ್ಗೆ ಮಾತಾಡ್ತಿದೀವಿ. ಏನ್ ಸರ್ ವಿಷಯ? ಈ ಹಲಸಿನಿಂದ ಏನೋ ಜಗಳ ಮಾಡ್ಕೋತಿದ್ದಾರೆ, ನೀ ಹೋಗಿ. ಜಗಳನ ನೋಡಿ, ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಸೋಸಿಯೇಷನ್ ಸೆಕ್ರೆಟರಿ ಹತ್ರ ಹೇಳಿ. ಇಲ್ಲೇನ್ ಸಮಸ್ಯೆ? ನಾವಿಲ್ಲಿ ಆಟೋ ಮ್ಯಾಮ್ ಇಟ್ಟು ಬ್ಲಾಸ್ಟ್ ಮಾಡ್ಬೇಕು ಅಂತ ಇದೀವಿ, ಬರ್ತೀರಾ? ನಿಮ್ಗೆ ಇವ್ರಿಗಿಂತ ಅದೇನು ಮೋಸ ಅಲ್ಲ. ನೀವು ಜಗಳ ಆಡ್ತಾ ಇದ್ರೆ ಅಂತ ಬಿಡ್ಸೋದಕ್ಕೆ ಬಂದ್ರೆ ನಂತಪ್ಪ. ನೀವ್ ಮೊದ್ಲು ಹೋಗಿ ಹೋಗಿ ಆ ಮನೇಲಿ ಗಲಾಟೆ ಮಾಡ್ತಾ ಇದಾರೋ ಇಲ್ಲ ಅಂತ ಹೋಗಿ ನೋಡಿ. ಅದನ್ನ ನಾನು ನೋಡ್ಕೋತೀನಿ. ಯಾರು ಇವನು? ಇದನ್ನ ನಾನು ನೋಡ್ಕೊಂತೀನಿ. ಹಲೋ, ಐ ಡಿ ಫಿಕ್ಸ್ ವಿಲ್ಲಾಯಿಂದ. ಅದೇ ರಾಜು ಹೇಳಿರ್ತಾರಲ್ಲ ಮರ ಕತ್ತರಿಸೋ ವಿಷಯ. ಹಾಂ, ಸ್ವಲ್ಪ ಬೇಗ ಕಳಿಸಿ. ಹಾಂ, ಓಕೆ. ಮರ ಕತ್ತರಿಸೋದಕ್ಕೆ ನಾಳೆ ಬರ್ತಾರಂತೆ. ಸರಿ, ಅದಕ್ಕೆ ಮುಂಚೆ ನಾನು ಈ ರಂಬೆನ್ ಕತ್ತರಿಸ್ಬಿಡ್ಲಾ? ಅದೇ ನಾಳೆ ಬರ್ತಾ ಇದ್ರಲ್ಲ, ಅವರೇ ನೋಡ್ಕೋತಾರೆ ಬಿಡು. ನೀನು ಬೇಗ ಹೋಗಿ ರೆಡಿ ಆಗ್ಬಾ, ಮೀಟಿಂಗ್ ಇದೆ ತಾನೆ. ಓಹೋ, ಸರಿ, ಕ್ಲೀನ್ ಮಾಡ್ಬಿಟ್ಟು ಹೋಗ್ತೀನಿ. ಇಲ್ಲ, ಏನು ತೊಂದ್ರೆ ಇಲ್ಲ, ನಾನೇ ಕ್ಲೀನ್ ಮಾಡ್ಕೋತೀನಿ. ಆಮೇಲೆ ನನ್ ಮನ್ಸಲ್ಲಿ ಇರೋದು ಹೇಳ್ತೀನಿ. ಬೇಜಾರ್ ಯಾಕೆ ಹೇಳು? ಯಾರಾದ್ರೂ ಒಬ್ಬರು ಬಿಟ್ಕೊಟ್ರೇನೆ ಒಳ್ಳೇದು. ಲೇ, ಈ ವೈಯಿಂದ ಏನೋ ಸಮಸ್ಯೆ. ಅಯ್ಯೋ, ನಮಸ್ತೆ ಸರ್. ಏ, ಸ್ವಲ್ಪ ಸ್ವಲ್ಪ ನಿಲ್ಲಿ. ಹೌದು, ನಿಮ್ ಹೆಂಡತಿ ಮಧ್ಯೆ ತರ ಜಗಳ? ನಿಮ್ಮಿಬ್ರ ಮಧ್ಯೆ ಇಲ್ವಲ್ಲ? ಸ್ವಲ್ಪ ಮುಂದೆ ಬನ್ನಿ, ಬನ್ರಿ. ಈ ವಯಸ್ಸಲ್ಲಿ ಅಲ್ ಮುರ್ದಾಕಿದ್ರೆ ತಿನ್ನೋದ್ ಕಷ್ಟ ಆಗುತ್ತಾ? ಗೊತ್ತಾಯ್ತ, ಮುಚ್ಕೊಂಡು ಹೋಗು. ಅಲ್ಲಿಗೆ ನಿಮ್ ಹಲ್ಲಿಗೆ ಸಮಸ್ಯೆ ಅನ್ಸುತ್ತೆ. ತೆಗ್ದು ಬಿಟ್ಟ ಅಂದ್ರೆ ಮಾತಾಡಕ್ ಬರ್ತಾನೆ. ವಯಸ್ಸಾದ್ರೂ ಮುದುಕುನ್ ನೋಡ್ಕೊ. ಈ ಮುದ್ಕಂಗ್ ವಯಸ್ಸಾದ ಟೈಮಲ್ಲಿ ಎಷ್ಟು ಕೊಬ್ಬು ನೋಡ್ದ? ನಮ್ಮನೇಲಿ ನಾವ್ ನಿಂತ್ಕೊಂಡು ಮಾತಾಡ್ತಿದ್ರೆ ಅದನ್ ಜಗಳ ಅಂತಾನೆ. ಪ್ರಿಯಾ ಪಟಪಟ ಅಂತ ಮಾತಾಡ ನೋಡಿ, ಯಾರಿಗಾದ್ರೂ ಗಲಾಟೆ ಅಂತಾನೆ ಅನ್ಸುತ್ತ. ಹೇ, ನಾನ್ ಪ್ರಿಯಾ ಅಂತ ತಪ್ಪು ಹೇಳಲ್ಲ ಕಣೋ. ಪ್ರಿಯಾ ಸ್ವಚ್ಛವಾಗಿ ಇಟ್ಕೋಬೇಕು ಅಂತಾಳೆ. ಅಲ್ಲಿ ಇಲ್ಲಿ ಗಲೀಜ್ ಬಿದ್ದಿರೋದ್ ನೋಡಿದ್ರೆ ಅವಳು ಕೋಪ ಬರ್ದೇ ಇರುತ್ತಾ? ಆಫೀಸಿಂದ ಫೋನ್ ಬರ್ತಾ ಇದೆಯೋ ಏನೋ ಗೊತ್ತಾಗ್ತಿಲ್ಲ ಕಣೋ. ಹಲೋ ಸರ್. ಈ ಡಿಸೈನೇ ಮ್ಯಾಮ್ ಇವಾಗ ಟ್ರೆಂಡ್. ಹೌದಾ? ಹಾಗಾದ್ರೆ ಇದೇ ಸಾಕು, ಅದೇನ್ ಬೇಡ. ಈಗ ನಾವು ನಮ್ಮ ವರ್ಕ್ ಶೀಟ್ ಬಗ್ಗೆ ಮಾತಾಡ್ತೀವಿ. ಸರಿ, ಪ್ರೀತಿಯಿಂದ ನಮ್ಮನ್ನ ಬಿಡಿಸಿ ಸರ್. ಹೌದು ಸರ್, ಹೌದು. ಈಗ ನಾನು ಯಾರ ಹತ್ರ ಫೋನ್ ಅಲ್ಲಿ ಮಾತಾಡಿದ್ರು ಅವ್ರಿಗೆ ನನ್ ಮೇಲೆ ಪ್ರೀತಿ ಉಕ್ಕುತ್ತೆ. ನಮ್ಮ ಹತ್ರ ತೋರ್ಸಲ್ವಲ್ಲ ನೀವು? ಅದೆಲ್ಲ ಆಗಲ್ಲ ಬಿಡು, ನಾವೀಗ ಪ್ರೋಗ್ರಾಮ್ ಎಲ್ಲ ರೀಶೆಡ್ಯೂಲ್ ಮಾಡ್ಬೇಕು. ಹಲೋ, ಒಂದ್ ನಿಮಿಷ ಬಂದೆ. ಹಲೋ, ನಾನೊಂದು ಮೀಟಿಂಗ್ ಅಲ್ಲಿ ಇದ್ದೀನಿ. ಏನ್ ವಿಷಯ? ಒಂದು ಹ್ಯಾಪಿ ನ್ಯೂಸ್. ಏನಂತ ಹೇಳು. ಓಕೆ, ಓಕೆರಾ. ಅನು ಕಾಲ್ ಮಾಡಿದ್ಲು, ಸ್ವಲ್ಪ ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು. ಸಮಸ್ಯೆನಾ? ಇಲ್ಲ, ಸಮಸ್ಯೆ ಎಲ್ಲ ಏನೋ ಇಲ್ಲ. ಏನೋ ಗುಡ್ ನ್ಯೂಸ್, ಮನೆಗೆ ಬಂದ್ರೆ ಹೇಳ್ತೀನಿ ಅಂದ್ಲು, ಅದಕ್ಕೆ ಮನೆಗೆ ಹೋಗ್ತಿದ್ದೀನಿ. ಸರ್ಪ್ರೈಸ್, ಗುಡ್ ನ್ಯೂಸ್, ಮದುವೆ ಆಗಿ ಇನ್ನು 5 ತಿಂಗಳಾಗಿದೆ ಅಷ್ಟೇ. ಏನ್ ಇರ್ಬೋದು? ಬೇರೆ ಒಂದು ಒಳ್ಳೆ ಕೆಲಸ ಸಿಕ್ಕಿರ್ಬೇಕು. ಲೇ, ಅವನ ಅಪ್ಪ ಆಗ್ತಿದ್ದಾನೆ. ಹೌದಾ? ಏನಾಯ್ತು, ಆಲ್ರೆಡಿ ಇದೆಯಾ? ಹೊಡೆದ ಅಲ್ಲೂ ದೂರಿಸ್ಬಿಡ್ತೀನಿ. ಏಯ್, ಕಂಗ್ರಾಟ್ಸ್ ಕಣು, ನೀನ್ ಬೇಗ ಹೋಗು. ಮಾಡ್ಬೇಕು. ಸರಿ ಕಣೋ. ಜೆರ್ರಿ, ಪಾರ್ಟಿ ಕೊಡ್ಬೇಕು.
ಮೊದ್ಲು ಸಂಬಳ ಕೊಡ್ರಿಂದಾನೆ ಪಾರ್ಟಿ ಕೊಡೋದು. ಬೇಗಪ್ಪ ನೀ ಡಿಲೇ ಮಾಡಬೇಡ. ಸರ್ ನಿಮಗೆ ಮದ್ವೆಗೆ ಎಷ್ಟು ವರ್ಷ ಆಯ್ತು? ಕಷ್ಟ. ಈಗಲಿ ಏನ್ ಮೀಟಿಂಗ್ ನಡೀತಿದೆ? ತುಂಬಾ ಧೂಳಾಗಿದೆ, ಮೊದ್ಲು ಒಗಿಬೇಕು. ಸೂಪರ್ ಆಗಿತ್ತು. ಹಲೋ ನಮಸ್ಕಾರ. ಪೂರ್ತಿ ಒಪ್ಪಿಗೆಯಿಂದ ನಿನ್ ಮುಂದೆ ನಿಂತಿದ್ದೀನಿ. ಇಲ್ ನೋಡಪ್ಪ, ಅತ್ತೆ ಮಾವ ಮೊದಲ ಸಲ ಮನೆಗೆ ಬಂದಿದ್ದಾರೆ, ಒಂದ್ ಸ್ವಲ್ಪ ಖುಷಿನೇ ಇಲ್ವಲ್ಲ? ನೀನ್ ಕೇಳೆ. ಹೌದು ಸರಿನೇ, ಅವತ್ತು ನೀವು ಓಡ್ ಹೋದ್ರಲ್ಲ, ಅದಾದ್ಮೇಲೆ ಇವ್ರನ್ನ ಇವತ್ತೇ ಹೀಗ್ ನೋಡ್ತಿರೋದು. ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ, ಟೆನ್ಷನ್ ಅಲ್ಲೇ ಇರ್ತಿದ್ರು, ಏನ್ ಹೇಳಿದ್ರು ಎಲ್ಲಾರ ಮೇಲೆ ರೇಗ್ತಾ ಇದ್ರು. ಈಗ ಬದ್ಲಾಗಿದ್ದಾರೆ, ಬಿಪಿ ಬೇರೆ ಜಾಸ್ತಿ ಆಗಿ ಒಂದಿನ ಹಾಸ್ಪಿಟಲ್ ಅಲ್ಲಿ ಇದ್ರು. ಹೌದಾ? ನೀನ್ ಬೇರೆ ಬಿಪಿ ಏರಿಸ್ಬೇಡ ಅವ್ರದ್ದು. ನಿನ್ನ ಕೊಲೀಗ್ ಅದೇ ಟ್ರಾನ್ಸ್ಫರ್ ಆಗಿದೆ ನಾನು ಎಡ್ವಿನ್, ಅವನ್ ಹೇಳದ್ಮೇಲೆ ನನ್ಗೆಲ್ಲ ಗೊತ್ತಾಯ್ತು. ವಿಲ್ಲಾ ತಗೊಂಡಿದ್ದು, ಈಗ ಚೆನ್ನಾಗ್ ಸೆಟ್ಲ್ ಆಗಿರೋದು, ತುಂಬಾ ಖುಷಿ ಆಗ್ತಿದ್ಯಮ್ಮ. ಈಗ ನಿನಗೊಂದ್ ಸತ್ಯ ಹೇಳ್ತೀನಿ, ಆ ಕಂಜೂಸು ಜಿಪ್ಪಣ ಹಲ್ಕ ನಾಯಿ ನನ್ ಮಗ ಕುಳ್ಳ ಇದನಲ್ಲ, ಸಾರಿ ಸಾರಿಮ್ಮ, ಅವನ್ ಕೈಯಲ್ಲಿ ನಾನೇನಾದ್ರು ನನ್ನ ಮಗಳನ್ ಕೊಟ್ಬಿಟ್ಟಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಇವನೇ ನನ್ನ ಅಳಿಯ ಅಂತ ಹೇಳಿ ಆ ಕಂಜೂಸ್ ನನ್ ಮಗನ್ ಯಾರಿಗಾದ್ರೂ ಭೇಟಿ ಮಾಡ್ಸಕ್ ಆಗತ್ತಾ? ಅಯ್ಯಯ್ಯೋ, ಇಷ್ಟು ಹೊಗಳ್ತಾ ಇದ್ದೀನಿ, ಕಲ್ಲು ತರ ನಿಂತಿದ್ಯಲ್ಲ, ಬಾಯಿ ತೆಗ್ದೇನಾದ್ರೂ ಮಾತಾಡು. ನಮ್ ರಿಲೇಟಿವ್ಸ್ ಎಲ್ಲ ಮುಂಬೈಲೇ ಇರೋದು, ನಮ್ ಮದ್ವೆ ಈ ತರ ಆಯ್ತು ಅಂತ ನಾವಿಬ್ರು ನೊಂದ್ಕೊಂತಾನೆ ಇರ್ತಿದ್ವಿ, ಆದ್ರೆ ನಾವೆಲ್ಲ ಇಷ್ಟು ಬೇಗ ಒಂದಾಗ್ತೀವಿ ಅನ್ಕೊಂಡಿರ್ಲಿಲ್ಲ. ನಾವು ಕೂಡ ಇದು ಅವ್ರು ಹೇಳ್ದಾಗೆ ರೀಯೂನಿಯನ್ ದಿನಾನೇ ನಾವು ಮನೆಯವರಿಗೆ ಹೋಗಿ ಅಮ್ಮನ್ ನೋಡ್ಕೊಂಡು ವಾಪಸ್ ಬಂದ್ಬಿಡೋಣ. ಅಯ್ಯೋ ಅದು ಮಾಧು, ಅದನ್ನ ಇವ್ಳು ಎಲ್ಲ ಹೇಳಿದಾಳಪ್ಪ, ನಾವು ಮತ್ತೆ ವಾಪಸ್ ಬಂದ್ಬಿಡೋಣ. ಅಲ್ಲಿ ಎಲ್ರೂ ಕಾಯ್ತಾ ಇದ್ದಾರೆ. ಜರಿ ಜರಿ, ನಾನು ಬಂದೆ ಕಣೋ. ಪ್ರಿಯಾ, ಹಾ, ಅಷ್ಟು ಬೇಗ ರೆಡಿ ಆಗ್ಬಿಟ್ಟಿಯಾ? ಹಾ, ಒಂದ್ ನಿಮಿಷನೂ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಇಲ್ಲಿ ನೋಡಿ, ಅನುಗೊಂದು ಚುಡಿದಾರು, ಜರಿಗೊಂದು ಶರ್ಟು. ಅನು, ನಿನ್ನ ಹತ್ರ ಮುಖ್ಯವಾದ ವಿಷಯ ಏನಾದ್ರು ಹೇಳಿದ್ಲಾ? ಇಲ್ವಲ್ಲ, ಏನ್ ವಿಷಯ? ಆದ್ರೆ ಇದ್ರ ಬಗ್ಗೆ ಅವಳು ಏನು ಹೇಳಿಲ್ವಲ್ಲ. ಏಯ್, ನೀನ್ ಅವಳ ಹತ್ರ ಕೇಳಕ್ ಹೋಗ್ಬೇಡ, ಒಂದ್ ವೇಳೆ ಅವರು ಎಲ್ರು ಮುಂದೆ ಹೇಳ್ಬೇಕು ಅಂತ ಅನ್ಕೊಂಡಿರ್ಬೇಕೇನೋ. ಸುಳ್ಳು ಹೇಳ್ತಿದ್ದೀರಾ? ಸುಮ್ನೆ ಎಲ್ಲ ಏನೂ ಇಲ್ಲ, ಕಷ್ಟಪಟ್ಟಿರ್ತಾನೆ ಅದಕ್ಕೆ. ಬಿಟ್ರಿ ಬಿಟ್ರಿ, ಟೈಮ್ ಇಲ್ಲ. ಟೈಮ್ ಇಲ್ಲ ಅಲ್ಲ? ಬೈಕ್ ಇಲ್ಲೇ ಇದೆ. ನಾನು ಅವರಿಗೆ ಕಾಲ್ ಮಾಡ್ಲಾ? ಏನಾಯ್ತು, ಹಾಸ್ಪಿಟಲ್ಗೆ ಏನಾದ್ರೂ ಹೋಗಿರ್ತಾರಾ? ಆತರ ಇದ್ರೆ ನನ್ನ ಹತ್ರ ಹೇಳ್ತಾ ಇದ್ದ. ಕೆಲಸ ಮಾಡ್ತೀನಿ, ಅಪ್ಪು ಕಾಲ್ ಮಾಡಿ ನೋಡ್ತೀನಿ.
ಹಲೋ ಅಪ್ಪು, ಪಾರ್ಟಿ ಮುಗಿತಾ? ಜರಿ ಜರಿ ಏನಾದ್ರು ಕಾಲ್ ಮಾಡದ್ನ? ಇಲ್ಲಲ್ಲ, ಅಲ್ಲೇ ಇರ್ಬೇಕಲ್ಲ. ಏನಾಯ್ತು? ಅವನಿಗೂ ಕಾಲ್ ಮಾಡಿಲ್ಲ. ಹಲೋ ಹಲೋ, ಈ ಹಾಡನ್ನು ಸಬ್ಸ್ಕ್ರೈಬ್ ಮಾಡಲು ಒಂದನ್ನು ಒತ್ತಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಜರಿ ಕಣ, ಸ್ಪೀಕರ್ ಹಾಕು ಸ್ಪೀಕರ್. ಹಲೋ, ಎಲ್ಲೋ ಇದ್ದೀರಾ? ನಾವು ತುಂಬಾ ಹೊತ್ತಿಂದ ಟೆನ್ಷನ್ ಆಗಿದೀವಿ ಕಣೋ. ಜರಿ ಹಾಸ್ಪಿಟಲ್ ಅಲ್ಲಿ ಇದ್ದೀರಾ? ಅವಳು ಹೇಗಿದ್ದಾಳೆ? ನೀ ಹೋಗಕ್ಕೂ ಮುಂಚೆ ಒಂದ್ ಮಾತು ಹೇಳೋಗ್ಬೇಕಲ್ವಾ? ಲೋ, ನಾನೀಗ ಅನು ಮನೆಗೆ ಬಂದಿದ್ದೀನೋ. ಇಲ್ಲಿ ಪಾರ್ಟಿ ನಡೀತಿದೆ, ಪಾರ್ಟಿ ಮುಗಿದ ಕೃಷ್ಣ ನಾನೇ ಕಾಲ್ ಮಾಡ್ತೀನಿ, ಓಕೆನಾ? ಇರು ಒಂದ್ ನಿಮಿಷ. ಏಯ್ ಪ್ರಿಯಾ, ಏಯ್ ಇದನ್ನ ವೇಸ್ಟ್ ಮಾಡ್ಬೇಡ ಕಣ, ಬೇರೆ ಯಾರಿಗಾದ್ರೂ ಯೂಸ್ ಆಗುತ್ತೆ. ಸರಿ, ಒಂದ್ ಕೆಲಸ ಮಾಡೋಣ, ನಾವು ಹೋಗ್ತಾ ಇದೀವಿ ತಾನೆ, ಹೊರಗಡೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ಬೇಕಿಲ್ಲ, ಇಷ್ಟೊತ್ತಲ್ಲಿ ಹೋದ್ರೆ ಯಾವ ರೆಸ್ಟೋರೆಂಟ್ ಓಪನ್ ಇರಲ್ಲ, ಅವ್ರ ಪಾಡಿದವರು ಹೋಗಿದ್ದಾರೆ. ಏಯ್ ಪ್ರಿಯಾ, ಸ್ವಂತದವರು ಯಾರು ಇಲ್ದೇನೆ ಇಷ್ಟು ದಿನ ಒಂಟಿಯಾಗಿದ್ರಲ್ವಾ? ಸಡನ್ ಆಗಿ ಎಲ್ಲ ಮರೆತು ಸಮಾಧಾನವಾಗಿ ಮಾತಾಡಿರ್ತಾರೆ. ಹಾಗೆ ಮಾತಾಡ್ಬಿಟ್ರೆ ಅದಕ್ಕೆ ಹೋಗಿರ್ತಾರೆ. ಕಣ್ಣು ಮುಚ್ಕೊಂಡು ಎಲ್ಲಾದನ್ನು ಸರಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿರೋ ಎಲ್ಲಾದನ್ನು ಸರಿ ಅನ್ಬೇಕಾಗತ್ತೆ. ನಿಮ್ ಮನ್ಸು ಮುಟ್ಕೊಂಡು ಹೇಳಿ, ಅವರಿಬ್ರು ಹೀಗ್ ಮಾಡಿದ್ ನ್ಯಾಯನಾ? ಎಲ್ಲ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ಅನ್ಕೊಂಡ್ರೆ ಆದ್ರೆ ಅವರಂತೂ ಈ ಕೊಂಬೆನ ನಾನ್ ತುಂಬಾ ದಿನದಿಂದ ಮುರ್ದಾಕಿ ಅಂತ ಹೇಳ್ತಿದ್ದೀನಿ, ಆದ್ರೆ ನೀವ್ ಅರ್ಥನೆ ಮಾಡ್ಕೊಳ್ತಿಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ನಾ ಕೇಳ್ತಿರೋದು ಗುತ್ತ ಕೊಡಿ, ಅವ್ರು ಹೀಗ್ ಮಾಡಿದ್ದು ಸರಿನಾ ತಪ್ಪ? ಸರಿನಾ ತಪ್ಪ ಅಂತ ಹೇಳಿ. ತಪ್ಪೆ? ಅವ್ರ ಬೆಲ್ ಮಾಡ್ತಿರ್ಲಿ, ತೆಗಿಯೋದ್ ಬೇಡ. ಜೆರ್ರಿ ಮಾಧವ್, ನಾವೇ ಕಣೋ. ನೀವು ಬೇರೆ ಹೋಗಿ ತೆಗಿರಿ, ಹೋಗಿ. ಏನಾಯ್ತು, ಸೈಲೆಂಟ್ ಆಗಿದ್ದೀರಾ? ಪ್ರಿಯಾಗೆ ಆಗ್ತಾ ಇರ್ಲಿಲ್ಲ ತಲೆನೋವು, ಅದಕ್ಕೆ ಬೇಗ ಮಲ್ಕ್ಬಿಟ್ವಿ. ಏನೇ ಆಗಿದ್ರು ನಾನ್ ನಿಮ್ಮಿಬ್ರ ಹತ್ರನು ದೊಡ್ಡ ಸಾರಿ ಕೇಳ್ತೀನಿ. ನಿಮ್ ಗೆಟ್ ಟುಗೆದರ್ ಬಗ್ಗೆ ಅನುನು ಜರಿನು ಹೇಳಿದ್ದಾರೆ, ನಾನೇ ಇವ್ರನ್ನ ಹಠ ಹಿಡಿದು ಕರ್ಕೊಂಡು ಹೋಗಿದ್ದು. ವಿ ಆರ್ ರಿಯಲಿ ಸಾರಿ. ಬೇಡ ಸರ್, ಯಾಕೆ ಸಾರಿ ಎಲ್ಲ ಕೇಳ್ಕೊಂಡು? ನನಗೆ ಸ್ವಲ್ಪ ಟಯರ್ಡ್ ಆಗಿದೆ, ಆಮೇಲೆ ಸಿಗೋಣ. ಗುಡ್ ನೈಟ್. ಗುಡ್ ನೈಟ್ ಹೇಳೋದಿಕ್ಕಾ? ದಟ್ಸ್ ಆಲ್ ರೈಟ್, ನಾವೀಗ ಹೊರಡ್ಬೇಕು. ನೀವು ನಾಲ್ಕು ಜನ ಸೇರಿ ಮಾಡಿರೋ ಔಟಿಂಗ್ ನ ನಾಳೆ ನಾವು ಆರು ಜನ ಸೇರಿ ಹೋಗೋಣ. ಅಯ್ಯೋ ನಾಳೆ ಆಗಲ್ಲ, ನಾಳೆ ನನಗೊಂದು ಬಲ್ಕ್ ಆರ್ಡರ್ ಇದೆ. ಆ ಆರ್ಡರ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ನಾಳೆ ನಾವು ಪಾರ್ಟಿಗೆ ಹೋಗ್ತಿದ್ವಿ, ಏನು ಮಾತಾಡಂಗಿಲ್ಲ. ಇಲ್ಲ ನಾಳೆ, ನಾಳೆ ನಾವು ಮತ್ತೆ ಬರ್ತೀವಿ. ಅಯ್ಯೋ ನಾಳೆ, ಪ್ಲೀಸ್ ನಮಗೋಸ್ಕರ ಬಾ. ಹಾ, ಅದಕ್ಕೂ ಮೊದಲು ನಿಮ್ಗೊಂದು ಗಿಫ್ಟ್ ಇದೆ, ಅದೆಲ್ಲೇ ಕೊಡಿಲಿ ತಗೊಳ್ಳಿ. ಶುದ್ಧವಾದ ಗೇರ್ ಹಣ್ಣಿಂದ ಮಾಡಿರೋದು, ಅಳಿ ಅಂದ್ರೆ ಒಂದ್ ಕೊಟ್ಟಿದ್ದೀನಿ, ಇನ್ನೊಂದ್ ಉಳಿದಿದೆ ನಿಮ್ಗೆ. ಅಯ್ಯೋ ಇದೆಲ್ಲ ಅವ್ರಿಗೆ ಅಭ್ಯಾಸ ಇಲ್ಲ, ಸುಮ್ನೆ ಕೂಡ ಮನೇಲಿ ಇಟ್ಕೊಳ್ಳಲ್ಲ. ಸಾರಿ. ನಾನ್ ಪ್ರಿಯಾಂಕ್ ಸಪೋರ್ಟ್ ಮಾಡ್ತೀನಿ ಈ ವಿಷಯದಲ್ಲಿ. ನಾವ್ ಎಷ್ಟು ದೂರ ಇಡ್ತೀವೋ ಅಷ್ಟು ಒಳ್ಳೇದು, ಆದ್ರೆ ನನ್ಗಿದ್ ಖಂಡಿತ ಬೇಕು. ಇದನ್ನ ಈಗಲೇ ಯೂಸ್ ಮಾಡ್ಬೇಕಂತ ಏನಿಲ್ಲ, ಗಿಫ್ಟ್ ಅಲ್ವಾ? ಬೆಲೆ ಬಾಳೋ ಗಿಫ್ಟ್ ಯೂಸ್ ಮಾಡೋರ ಹತ್ರ ಇರತಾನೆ ಒಳ್ಳೇದು. ಅದೇ ಒಳ್ಳೇತಾನೆ. ಹೌದು, ಅದು ಸರಿನೇ. ಏನೇ ಇದ್ರು ಉಳಿದಿರೋದಲ್ಲ ನಾಳೆ ಸಾಯಂಕಾಲ. ಗುಡ್ ನೈಟ್. ಗುಡ್ ನೈಟ್. ಇದನ್ನು ನಾನೇ ಕುಡಿಬೇಕಾ? ಬರ್ತೀನಿ. ನಮ್ಮನ್ನ ಈ ತರ ಉಮ್ಮನ ಮಾಡ್ಬಿಟ್ರಲ್ಲ, ಖಂಡಿತ ಇದು ಅಕ್ಕಂಗು ಮಾವಂಗು ಕಷ್ಟ ಆಗಿರುತ್ತೆ.
ಪ್ರಿಯಾ ಏನೋ ಒಡ ಹುಟ್ಟದವಳ ತರನು ಮಾಧವ್ ನೀವು ಎರಡು ದೇಹ ಒಂದ್ ಮನ್ಸವ್ರ ತರ ಹೇಳಿದ್ರಲ್ಲ ಇವಾಗ ನೋಡಿದ್ರಲ್ಲ. ಇಲ್ಲ, ನಾವು ಒಂದ್ ಮಾತು ಅವ್ರ ಹತ್ರ ಹೇಳ್ಬೇಕಿತ್ತು. ಯಾಕೆ? ನಮಗಿನ ಅವರೇ ಅಲ್ವಾ ಸಂತೋಷ ಪಟ್ಟಿರ್ಬೇಕಿದಕ್ಕೆ, ಹಾಗೆ ನಾವು ಅನ್ಕೊಂಡ್ವಲ್ಲ. ಅಷ್ಟಕ್ಕೂ ಮಾವ ಸಾರಿ ಕೇಳಿದ್ರು. ಒಂದ್ ಗಿಫ್ಟ್ ಕೊಡುವಾಗ ಅದು ಏನ್ ಬೇಕಾದ್ರೂ ಇರ್ಬೋದು, ರಿಜೆಕ್ಟ್ ಮಾಡೋ ತರ ಇನ್ಸಲ್ಟ್ ಬೇರೆ ಯಾವ್ದು ಇರಲ್ಲ. ಯೂಸ್ ಮಾಡೋದೇ ಇಲ್ವಂತೆ. ಅದು ಓದ್ರೋಗ್ಲಿ ಬಿಡು, ಇದನ್ ಯಾಕೆ ಮಾತಾಡ್ತಾನೆ ಇದೆಯಾ? ನನ್ ಮನ್ಸು ಅಷ್ಟು ಬೇಗ ಸಮಾಧಾನ ಆಗಲ್ಲ. ಹಾಗಿದ್ದಾಗ ಇವತ್ ಬೆಳಗ್ಗೆ ಯಾಕವ್ರು ಆ ಹಲ್ಸಿನಣ್ಣ ಬಿದ್ದಾಗ ನಮನ್ ಕರೆದ್ರು? ಛೇ, ಅಸಹ್ಯ ಅನ್ಸುತ್ತೆ. ನಾವು ಓವರ್ ಆಗಿ ರಿಯಾಕ್ಟ್ ಮಾಡಿದ್ವಿ ಅಂತ ನನಗೆ ಅನಿಸ್ತಾ ಇದೆ. ಏನೇನಾದ್ರೂ ಒಂದು ಫ್ಯಾಮಿಲಿ ತರ ಇದ್ವಿ ಅಲ್ವಾ? ಪರವಾಗಿಲ್ಲ, ನಾಳೆ ಈವ್ನಿಂಗ್ ಹೋಗ್ತೀವಲ್ವಾ, ಅವಾಗ ನೋಡೋಣ. ಆಮೇಲೆ ಹೋದ ತಕ್ಷಣ ಇನ್ವಿಟೇಷನ್ ಕಳಿಸ್ತೀನಿ. ಕಳಿಸಿದ ತಕ್ಷಣ ನಾಲ್ಕು ಜನನು ವೀಸಾ ತಗೋಬೇಕು. ಅಮೆರಿಕದಲ್ಲಿ 15 ರಾತ್ರಿ 14 ಹಗಲು ನಾನೇ ಸ್ಪಾನ್ಸರ್ ಮಾಡ್ತೀನಿ, ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡ್ತೀನಿ. ಏನಂತೀಯ? ಏನೇ ಆಯ್ತು ನಿನ್ಗೆ, ಅಮೆರಿಕ ಅಂದ್ರು ಏನು ಅನ್ನಿಸ್ತಿಲ್ವಾ? ಇರಿರು, ಅಮೆರಿಕ ಅಂದ್ರೆ ಅಷ್ಟು ಕೇವಲ ನಾನು ನಿನ್ಗೆ ಹಿಡಿಸಿಲ್ಲ ಅಂದ್ರೆ ಹೇಳು, ಆರ್ಟಿಕಾ ಅಂಟಾರ್ಟಿಕಾ ಆತರ ಬೇರೆ ಯಾವ್ದಾದ್ರು. ಸರಿ, ನಾನೀಗ ಒಂದು ವೈನ್ ಆರ್ಡರ್ ಮಾಡ್ತೀನಿ, ನನ್ನ ಕಂಪನಿ ಕೊಡೋರು ಕೊಡ್ಬೋದು. ಮೊದ್ಲೇ ಹೇಳ್ತೀನಿ, ಈ ವಿಷಯದಲ್ಲಿ ಯಾರಿಗೂ ಒತ್ತಾಯ ಮಾಡಲ್ಲ, ಯಾರ ಅಡ್ವೈಸ್ ಅನ್ನು ನಾನು ಕೇಳಲ್ಲ. ಮಾವ ಬೇಡ, ಮಾವ ವೈನ್ ಆಗಿದ್ರು ಈ ಜಾಗದಲ್ಲಿ ಬೇಡ, ಯಾಕಂದ್ರೆ ಕೆಲವೊಬ್ರು ತಪ್ಪು ತಿಳ್ಕೊತಾರ ಮಾವ, ಅದ್ ನಮ್ಗೆ ಅವಮಾನ. ನೋಡಿದ್ರ, ಇದೇನೆ ರಕ್ತ ಸಂಬಂಧದಲ್ಲಿರೋ ಒಂದು ಕೇನ್. ಬೇಡ, ನನ್ ಸೊಸೆ ಹೇಳಿರೋ ಮಾತಿಗೆ ನಾನು ಒಪ್ಕೊಂಡು ಮನ್ಸಲ್ ಬಹಳ ನೋವಿಟ್ಕೊಂಡು ಇವತ್ ಮಾತ್ರ ಕ್ಯಾನ್ಸಲ್ ಮಾಡ್ತೀನಿ. ಏನನು, ಎಲ್ಲ ಗೊತ್ತಿರೋರೆ ಅಲ್ವಾ, ಬೇಕಾದ್ರೆ ಅವ್ರು ಕುಡಿಲಿ. ಅವ್ರು ಯಾಕೆ ಒಬ್ರೆ ಕುಡಿಬೇಕು? ನಾನ್ ಬೇಕಂದ್ರೆ ಕಂಪ್ನಿ ಕೊಡ್ತೀನಿ. ನನಗೊಂದು ರೆಡ್ ವೈನ್, ನನಗೊಂದು ವೈಟ್ ವೈನ್. ಕುಡಿಯಲ್ಲ ಅಂತ ಪ್ರಿಯಾ ಹೇಳಿದ್ದು ಸುಳ್ಳು ತಾನೆ? ನಮ್ಮನ್ನ ಯಾಮರ್ಸಿದ್ದ? ಅದಕ್ಕೇನೆ ನಾನ್ ಬೇಡ ಅಂತ ಹೇಳ್ದೆ. ಓಕೆ ಓಕೆ, ರಾತ್ರಿ ನಾನು ಹೇಳಿದ್ ವಾಪಸ್ ತಗೋತೀನಿ. ಬೇಕಿದ್ದಾಗ ವಾಪಸ್ ತಗೋ ಅಂತಾರೆ, ಇಲ್ಲ ಅಂದ್ರೆ ಮಾತಾಡ್ತಾರೆ. ಇದನ್ನೆಲ್ಲಾನು ನಾವು ಸುಮ್ನೆ ಕೇಳ್ತಾ ಇರ್ಬೇಕಾ ಏನು? ಅದನ್ನ ಬಿಡು, ನಾನೀಗ ಒಂದು ಅಡ್ವೈಸ್ ಹೇಳ್ತೀನಿ. ಈ ಊಟನ ಹೀಗೆ ಇಟ್ರೆ ಬಿಸಿ ಆರೋಗುತ್ತೆ, ಅದಕ್ಕೆ ಬೇಗ ತಿನ್ಬಿಡ್ಬೇಕು. ಸೈನಿಂಗ್ ಆಫ್ ಫ್ರಮ್ ಹಲೋ ನಮಸ್ತೆ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗಣ. ಏನ್ರೋ, ಏನಾಯ್ತು? ಏನು ಏನೋ ಮಿಸ್ ಆಗ್ತಿದೆ. ಇಲ್ವಲ್ಲ, ಏನು ಸಮಸ್ಯೆ ಇಲ್ವಲ್ಲ, ಶೋ ಅಲ್ಲಿ ಮಿಸ್ಟೇಕ್ ಆಯ್ತಾ? ಇಲ್ಲ, ಏನೋ ಫಾರ್ಮಲ್ ಆಗಿ ಮಾತಾಡೋ ತರ ಇತ್ತು ಸರ್. ನಿಮ್ಗೆ ಹಾಗನ್ಸಿರುತ್ತೆ, ಒಂದ್ ನಿಮಿಷ. ಸರಿ, ಇವತ್ತೇನು ಅಂತ ಗೊತ್ತಿಲ್ವಲ್ಲ ಅನು, ಒಂದ್ ನಿಮಿಷ ಇಲ್ವಾ? ಏನಾಯ್ತು ಪ್ರಿಯಾ? ಮನುಷ್ಯನ್ ತಾಳ್ಮೆಗೆ ಒಂದ್ ಲಿಮಿಟ್ ಇದೆ. ಈ ಅಳಸಿನ ಮರ ಮತ್ತೆ ಕೊಂಬೆನ ಈಗ್ಲೇನೆ ಕಡಿಬೇಕು. ಹಣ್ಣು ಕೆಳಗ್ ಬಿದ್ದು ವಾಂತಿ ಬರ್ತಿದೆ. ಅದಕ್ಯಾಕ್ ಹೀಗ್ ಕಿರ್ಚ್ಕೋತಾ ಇದ್ಯಾ? ನಾವ್ ಈ ಮನೆ ತಗೊಂಡಾಗ್ಲೇ ಮರ ಇತ್ತಲ್ವಾ, ಅದೇ ತರ ಈ ಕೊಂಬೆನೂ ಇತ್ತಲ್ವಾ? ಏನೇನೋ ಮಾತಾಡೋದ್ ಬೇಕಿಲ್ಲ, ಇದ್ರ ಮೇಲೆ ನನಗ್ ತಾಳ್ಮೆ ಇಲ್ಲ. ಏನಾಯ್ತು ಪ್ರಿಯಾ, ಏನ್ ಸಮಸ್ಯೆ? ಏನು ಇಲ್ಲ, ಈ ಮರನ್ ಕಡಿಬೇಕು ಅಷ್ಟೇನೆ. ಅಯ್ಯೋ, ಇನ್ನು ಇದನ್ ಕಡ್ದಿಲ್ವಾ? ಹೌದು, ಅದನ್ನ ಕಡದ್ರೆ ಬೇರೆಯವರು ತಲೆನೋವಿಲ್ದೆ ಬದುಕ್ತಾರೆ. ಛೇ, ಯಾಕ್ ಪ್ರಿಯಾ ಹೀಗ್ ಮಾತಾಡ್ತಿದ್ದೀರಾ? ಲೇ, ಮತ್ ಇದಕ್ಕೇನು ಪರಿಹಾರ? ಲೋ, ನೀನು ಏನೋ ನಿನ್ ಮುಂದೆ ಕಾಲ್ ಮಾಡಿದ್ನಲ್ಲ. ಕಡಿಯೋದಕ್ಕೆ ಯಾರನ್ನಾದ್ರೂ ಕರೆದ್ರೆ ಬರ್ದೇ ಇರ್ತಾರ? ಇಲ್ಲಿ ಎಷ್ಟು ಜನ ಮರ ಕಡಿಯೋರಿದ್ದಾರೆ? ಹಾಗಾದ್ರೆ ನೀವು ಕರ್ಕೊಂಡ್ ಬರುತ್ತಾನೆ. ಏನ್ ಸಮಸ್ಯೆ? ಇದು ನಮ್ ಸಮಸ್ಯೆ, ನಾವು ನೋಡ್ಕೊಂತೀವಿ. ನೀವು ನೋಡ್ಕೊಳ್ತೀರಾ? ಆದ್ರೆ ನೀವ್ ಈ ತರ ಕಿರ್ಚೋದ್ರಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು. ಯಾಕ್ ಸುಮ್ನೆ ಬೇಡ್ದಿರೋರೆಲ್ಲ ಪ್ರಶ್ನೆ ಕೇಳೋ ತರ ಮಾಡ್ತಿದ್ಯಾ? ಈ ತರ ಎಲ್ಲ ಆಗ್ತಾ ಇದ್ರೆ ಯಾರಾದ್ರೂ ಕೂಡ ಹೀಗೆ ಮಾಡೋದು? ಪ್ರಿಯಾಗಿದ್ಕೆ ಸ್ವಲ್ಪ ಸಮಾಧಾನವಾಗಿದ್ದಾಳೆ. ಸರಿ, ಒಂದ್ ಮಾಡೋಣ, ಈ ಮರನ ನಾವೇ ಕಟ್ ಮಾಡ್ತೀವಿ. ಹಾಗೆಲ್ಲ ನಮ್ಮ ಅಲ್ಸಿನ ಮರನ ಯಾರು ಕಟ್ ಮಾಡಕ್ಕೆ? ಓ, ಹಾಗಿದ್ರೆ ನಾವ್ ಇದನ್ನ ಹಾಗೆ ನೋಡ್ಕೊಂಡೇ ಇರ್ಬೇಕಾ? ಆತರ ಎಲ್ಲ ಇರಕ್ಕಾಗಲ್ಲ. ನಾನ್ ಇವತ್ತು ಜನಗಳನ್ನ ಕರೆಸಿ ಇದನ್ನ ತೆಗೆಸ್ಬಿಡ್ತೀನಿ ನೋಡಿ. ಅದಲ್ಲ, ಹಾಗಂದ್ರೆ ನಾವೇ ಕಟ್ ಮಾಡ್ತೀವಿ ಅಂತ ನೀವೇನೋ ಮನ್ಸಲ್ಲಿ ಇಟ್ಕೊಂಡಿ ತರ ಮಾಡ್ತಿದ್ದೀರಾ?
ನೀನ್ ಬೇಡದೆ ಇರೋದೆಲ್ಲ ಮಾತಾಡ್ತಾ ಇದೀಯ. ಹೇಗ್ ಮಾತಾಡ್ಬೇಕು ಅಂತ ನೀನ್ ಹೇಳ್ಬೇಡ. ನೋಡಿ, ನೀವಿಬ್ರು ಸೇರ್ಕೊಂಡು ಬೇರೆ ಏನೇನು ಮಾತಾಡ್ತಾ ಇದೀರಾ ಇಲ್ಲಿ? ಜಗದಲ್ಲಿ ಕಾರಣವಿಲ್ಲದೆ ಬಗೆ ಬಗೆ ಕಲಹವು ಮಾಮೂಲೆ, ತುಂಬಾ ಸನಿಹವಿರಲು ನಾಳೆ ಅದು ಬೋರು ಅನ್ಸುತ್ತೆ ಹೌದಲ್ವೇ? ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, ಎರಡು ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರುವ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನ ಯಾವುದೂ ಮೊದಲಿನ ತರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಏನಾಯ್ತೇನ್ಬೇಕು? ಒಂದು ಕಾಫಿ ಬೇಕು. ಕಾಫಿ ಹಲಸಿನ ವಾಸನೆ ಬರ್ತಿದ್ಯಲ್ಲ, ಒಂದ್ ಕಾಫಿ ಕೇಳಿದೆ. ನಿನಗೂ ಆ ಸ್ಮೆಲ್ ಬರ್ತಿದ್ಯಲ್ಲ? ಇಲ್ಲ, ಕಾಫಿ ತಾನೆ. ಅಪ್ಪು ನನಗೊಂದು ಟೀ. ಲೇ ತಗೊಳ್ಳಿ. ನಾನ್ ಕೇಳಿದ್ ಕಾಫಿ ಕಣಪ್ಪು. ನಾನ್ ಕೇಳಿದ ಟೀ. ಇದೆರಡನ್ನೂ ಈ ತರ ಬದಲಾಯಿಸಿದ್ರೆ ಸರಿ ಹೋಗುತ್ತೆ. ಇದಕ್ಕೆ ಹೋಗಿ ಹೊರಡು. ಏನಾಯ್ತು ಇವ್ರಿಗೆ? ಮಾಧವ್, ಇಲ್ಲಿ ನೋಡೋ, ಅನು ಮನೇಲಿ ಕರೆದ್ರು ನಾವು ಹೋದ್ವಿ. ಅದನ್ನ ಯಾಕೋ ದೊಡ್ಡ ಸಮಸ್ಯೆ ಮಾಡ್ತೀರಾ? ಯಾರು ಮಾಡ್ತಾ ಇರೋದು? ಅದೆಲ್ಲ ನಿಮ್ ಪರ್ಸನಲ್ ಮ್ಯಾಟರ್ ಕಣೋ, ಅದರಿಂದ ನಮಗೇನು ಆಗುತ್ತೆ? ಲೋ ಪ್ರಿಯಾ, ಇದನ್ನ ಎಮೋಷನಲ್ ಆಗಿ ಡೀಲ್ ಮಾಡಿದಕ್ಕೆ ಇಷ್ಟೊಂದು ಸಮಸ್ಯೆ. ಅನು ಡೀಲ್ ಮಾಡಿದ್ದು ತುಂಬಾ ಇಮ್ಮೆಚ್ಯೂರ್ ಆಗಿದೆ ಅಂತ ನನಗನಿಸ್ತಾ. ಓಹೋ, ನಾನು ಆರ್ಗ್ಯೂ ಮಾಡಲ್ಲ ಕಣೋ. ನನಗೂ ಆರ್ಗ್ಯೂ ಮಾಡೋ ಆಸೆ ಇಲ್ಲ ಕಣೋ. ಆ ಮರನ ಕತ್ತರಿಸ್ತೀನಿ, ಅವಾಗ ಸಮಸ್ಯೆ ಓಕೆ ತಾನೆ? ಅದೇ ಎರಡು ಕುಟುಂಬಕ್ಕೂ ತುಂಬಾ ಒಳ್ಳೇದು. ಅದನ್ನ ಕತ್ತರಿಸೋದೆಲ್ಲ ಒಳ್ಳೇದು, ಅದನ್ನ ಕತ್ತರಿಸ್ಬೇಡಿ. ಆ ಮರ ಅಲ್ಲೇ ಇರ್ಲಿ ಅನ್ನೋದೇ ಒಳ್ಳೇದು. ಬೇರೆಯವ್ರಿಗೆ ತತ್ವಗಳನ್ನ ಹೇಳೋದು ತುಂಬಾ ಈಸಿ ಜರಿ, ನಮಗ್ ಕಷ್ಟ ಬಂದ್ರೆ ಗೊತ್ತಾಗುತ್ತೆ ಎಲ್ಲಾನು. ಸರಿ ಬಿಡು, ಒಂದು ಎಲೆ ಬಿದ್ದಿದ್ದಕ್ಕೆ ಇಷ್ಟೊಂದು ಸಮಸ್ಯೆನ, ಸರಿ ಕತ್ತರಿಸ್ತೀನಿ ಬಿಡು. ಹೇ, ನಿಮ್ಮಿಬ್ಬರನ್ನ ಸರ್ ಕರೀತಿದ್ದಾರೆ, ಬೇಗ ಬನ್ನಿ. ಸರಿ ಸರ್. ಗುಡ್ ಮಾರ್ನಿಂಗ್. ಇವತ್ತು ಆ ಫ್ಯಾಬ್ರಿಕ್ ಬಗ್ಗೆ ಬೇರೆ ಹೇಳಬೇಕು, ಬ್ರೂಕ್ಸ್ ಮಾಲ್ ಪಕ್ಕ ಹಲಸಿನ ಮರ ಕಿತ್ತೋನ್ ಬಗ್ಗೆ. ನಮಗೆ ಸ್ಪಾನ್ಸರ್ ಮಾಡಿದವರು ಅದಕ್ಕೂ ಸ್ಪಾನ್ಸರ್ ಸರ್. ಇನ್ಮೇಲಿಂದ ಒಂದ್ ವಾರ ಈ ಹಲಸಿನ ಮರ ಕಿತ್ತೋಂದೆ ನ್ಯೂಸ್ ಆಗ್ಬೇಕು. ಹಲಸಿನ ಮರನ ಸರ್? ಹಲಸಿನ ಮರ ಬೇಡ ಸರ್, ನಾವು ಬೇಕಂದ್ರೆ ಮಾವಿನ ಹಣ್ಣು ಬಗ್ಗೆ ಮಾತಾಡೋಣ. ಮಾವಿನ ಹಣ್ಣು ಇಲ್ಲದೆ ಇದ್ರು ಬೇರೆ ಮರದ ಬಗ್ಗೆ? ಹಲಸಿನ ಹಣ್ಣು ಬಿಟ್ಟು ಬೇರೆ ಹಣ್ಣ? ನಮ್ ಸ್ಪಾನ್ಸರ್ಸ್ ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀನಿ ನಾನು ಅಷ್ಟೇ ಸರ್. ಈ ಹಳಸ್ಲೆನ್ನು, ಹಳಸ್ಲೆನ್ ಬೀಜ ಇದೆಲ್ಲ ಚೀಪ್ ಆದ ಕಂಟೆಂಟ್ ಸರ್. ನಾನು ನಿಮಗೆ ಹಲಸಿನ ಹಣ್ಣು ತಿನ್ನಕ್ಕೆ ಹೇಳಿಲ್ಲ, ಪ್ರೋಗ್ರಾಂ ಮಾಡಕ್ಕೆ ಹೇಳಿದ್ದು. ಹೋಗಿ ಹೋಗಿ ತಗ, ಇದರಲ್ಲಿ ಫುಲ್ ಡೀಟೇಲ್ಸ್ ಪ್ಲಾನ್ ಮಾಡ್ಕೊಳ್ಳಿ, ಹೋಗಿ. ಶುಗರ್ ಕರೆಕ್ಟ್ ಆಗಿದೆ. ಹಲಸಿನ ಹಣ್ಣು ವಾಸನೆ ಬರ್ತಿದ್ಯಲ್ಲ, ಏನದು? ನಿಮಗೂ ವಾಸನೆ ಬಂತ? ಇಲ್ಲಿ ಕೊಡು, ಕೊಡು. ಉಪವಾಸನೆ ಇದೆ. ಟೀ ಅಲ್ಲ, ಇಲ್ಲ, ಹಣ್ಣಿನ ವಾಸನೆ. ಹಲಸಿನಣ್ಣ. ಗುಡ್ ಮಾರ್ನಿಂಗ್ ಬೆಂಗಳೂರು. ನಿಮ್ಮೆಲ್ಲರಿಗೂ ಇಷ್ಟವಾಗಿರೋ ಹಲೋ ಎಫ್ಎಂ ನ ಹಲೋ ನಮಸ್ತೆ ಪ್ರೋಗ್ರಾಮ್ಗೆ ಸ್ವಾಗತಿಸ್ತಿದ್ದೀನಿ. ನಾನ್ ನಿಮ್ಮ ಫೇವರೇಟ್ ಜರಿ, ದ ಮೋಸ್ಟ್ ಫೇವರೇಟ್ ಆರ್ ಜೆ ಮಾಧವ್. ನನ್ನ ಪ್ರೀತಿಯ ಲಿಸ್ನರ್ಸ್ಗೆ ಹಲೋ ನಮಸ್ತೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸುಸ್ವಾಗತ. ಇವತ್ತು ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಒಂದು ಸುಂದರವಾದ ಜಾಗಕ್ಕೆ. ಅದೇಲ್ ಮಾಧವ್? ಬ್ರೂಕ್ಸ್ ಮಾಲ್ ಹತ್ರ ಒಂದು ವಿಚಿತ್ರ ಘಟನೆ ಅಲ್ಲೇ ನಡೆದಿದೆ. ಹಲಸ್ಲೆನಿನ ಹಬ್ಬ ತುಂಬಾ ದೊಡ್ಡ ಹಬ್ಬ ಕೇಳುಕರೆ. ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ಈ ಹಬ್ಬ ನಡೀತಿದೆ. ಹಲಸ್ಲೆ ಹಣ್ಣು ಬಗ್ಗೆ ಹೇಳ್ಬೇಕಂದ್ರೆ ಕನ್ನಡಿಗರಿಗೆ ಇಷ್ಟವಾದ ಹಣ್ಣು ಹಲಸಿನ ಪಲ್ಯ, ಹಲಸ್ಲೆನ್ ಪಾಯಸ, ಹಲಸಿನ ಬೀಜದ ಪಲ್ಯ, ಹಲಸ್ಲೆನ್ ಫ್ರೈ, ಹಲಸಿನ ಕರಿ, ಹಲಸ್ಲೆನ್ ಸಾರು. ಈ ತರ ತುಂಬಾನೇ ವೆರೈಟೀಸ್ ಆಗಿರೋ ಡಿಶಸ್ ಗಳು ಹಲಸಿಂದ ತುಂಬಾನೇ ಇದೆ. ಅದೇ ತರ ನಾನು ನಿಮ್ಮ ಹತ್ರ ಹೇಳಕ್ ಮರೆತ ವಿಷಯ, ಮಾಧವರ ವೈಫ್ ಪ್ರಿಯಾ ನಿಜವಾಗ್ಲೂ ಒಳ್ಳೆ ಬೇಕರ್, ಒಳ್ಳೆ ಸ್ವಾದಿಷ್ಟವಾದ ಕೇಕ್ ಅನ್ನೆಲ್ಲ ಮಾಡ್ತಾರೆ. ಹೌದು, ಅವರು ಬೇಕರ್ ಆಗೇ ಇದ್ದಾರೆ. ಅವರು ಹಣ್ಣನ್ನು ಉಪಯೋಗಿಸಿ ಕೇಕ್ ಅನ್ನ ಮಾಡ್ತಾರೆ, ಅದು ತುಂಬಾನು ಚೆನ್ನಾಗಿರುತ್ತೆ ಕೂಡ. ಅದನ್ನ ತಿನ್ನೋ ಅಂತ ಭಾಗ್ಯ ನನ್ನ ಸ್ನೇಹಿತನಿಗೆ ಸಿಕ್ಕಿಲ್ಲ ಅಂತ ಅನ್ಕೋತೀನಿ. ನಾವೀಗ ಟಾಪಿಕ್ ಒಳಗಡೆ ಹೋಗೋಣ, ಹಣ್ಣಿನ ಮಹಾಮೇಳ.
ಇದ್ರ ಮೂಲಕ ನಿಮ್ಮೆಲ್ಲರ ಹತ್ರನೂ ಒಂದ್ ವಿಷಯನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಒಂದು ಹಲಸಿನ ಬೀಜವನ್ನ ನೆಡಿ, ಅದು ದೊಡ್ಡ ಮರವಾಗಿ ಕರ್ನಾಟಕವೇ ಚೆನ್ನಾಗಿರ್ಲಿ. ನೀವು ಹಣ್ಣಿನ ಮರನ ನೆಡೆದಕ್ಕೂ ಮುಂಚೆ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ. ಹಣ್ಣಿನ ಗಿಡ ನೆಟ್ ಮೇಲೆ ಅದು ದೊಡ್ಡದಾಗಿ ಬೆಳೆದು ಮರ ಆದ್ಮೇಲೆ ಅದರಿಂದ ನಿಮ್ಮ ಪಕ್ಕದ ಮನೆಯವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆ ಮರದಿಂದ ಎರಡು ಕುಟುಂಬದಲ್ಲಿರೋ ಪ್ರೀತಿ ಯಾವತ್ತಿಗೂ ಹಾಳಾಗಬಾರ್ದು. ಹಾಳು ಅನ್ನೋ ಪದ ಕೆಟ್ಟ ಪದ ಮಾಧವ್, ಅದನ್ನ ಉಪಯೋಗಿಸಬಾರ್ದು. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮಾತ್ರ ಹಳಸಲೆ ಹಣ್ಣು ತುಂಬಾ ರುಚಿಕರವಾದ ಹಣ್ಣು, ಅದನ್ನ ತಿಂದೇ ಇರೋರು ಯಾರಿದ್ದಾರೆ ಹೇಳಿ? ಎಲ್ರು ತಿಂದೇ ತಿಂದಿರ್ತಾರೆ. ಈ ತರ ಯಾರೆಲ್ಲ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನಂತೂ ಸಣ್ಣ ವಯಸ್ಸಲ್ಲಿ ಹಳಸಲನ್ನ ಕತ್ತರಿಸಿ ಅದನ್ನ ಟೋಪಿಯಾಗಿ ಮಾಡಿ ಪೊಲೀಸ್ ತರ ಪೋಸ್ಟ್ ಕೊಡ್ತಿದ್ದೆ. ನೋಡಿ, ನಿಮ್ಮನೆ ಮರದಲ್ಲಿ ಹಣ್ಣು ಬೆಳೆದು ಅದು ಪಕ್ಕದ ಮನೇಲಿ ಬಿದ್ರೆ ಅದು ತುಂಬಾನೇ ಗಲೀಜು ಮಾಡುತ್ತೆ, ಅದರಿಂದ ನೀವು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಗುತ್ತೆ, ಗಮನ ಇರ್ಲಿ. ಆ ತರ ಮಾತಾಡೋದಿದ್ರೆ ಗೊತ್ತಿಲ್ದಿರೋರು ಸಾವಿರ ಹೇಳ್ಬೋದು, ಆದ್ರೆ ನಿಮ್ಗೆ ಹೇಳ್ತೀನಿ ಒಂದನ್ನ, ನಾನು ನಿಜ ಹೇಳ ಮಾಧವ್, ಪೊಲೀಸ್ ಅವರೇ ಮರ ಕತ್ತರಿಸಲ್ಲ. ಅದು ಅಲ್ಲದೆ ಪೊಲೀಸ್ ಅವ್ರಿಗೆ ಹೋಗಿ ಎದುರ್ಕೊಂಡು ಮರನೋ ಇಲ್ಲ ಕೊಂಬೆನೋ ಕತ್ತರಿಸೋದೇ ಇಲ್ಲ ಮಾಧವ್. ನಮ್ಮನೆ ಪಕ್ಕದ ಮನೆಯವರು ಒಂದು ಮರನ ಬೆಳೆಸಿದ್ದಾರೆ, ಅದರಿಂದ ನನ್ನ ಮನೆ ಆಗ್ಲಿ ಅಥವಾ ನನ್ನ ಜೀವನಕ್ಕೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಖಂಡಿತ ಪೊಲೀಸ್ ಅಲ್ಲಿಗೆ ಬರ್ತಾರೆ, ಮತ್ತ ಮರನ ಕಿತ್ತು ಬಿಸಾಕ್ತಾರೆ. ಜರಿ ಅವರೇ, ಹಲಸಿನ ಮರನ ಏನಿದು? ಓಕೆ, ಈಗ ಒಂದು ಸುಂದರವಾದ ಸಾಂಗ್ ಕೇಳೋಣ. ಮಾಧವ್, ಟೇಕ್ ಇಟ್ ಫ್ರಮ್ ಮೀ, ನನ್ನ ಹಳಸ್ಲೆಂಡ್ ಮರ ಆಗ್ಲಿ, ಅದ್ರಲ್ಲಿರೋ ಒಂದು ಕೊಂಬೆನು ಕತ್ತರಿಸಕ್ ಬಿಡಲ್ಲ. ಕಿತ್ ಹಾಕ್ತೀನೋ ಇಲ್ಲೋ ಅಂತ ನೀನ್ ನೋಡ್ತೀಯಲ್ವಾ? ಮೊದ್ಲು ನಿನ್ನಂತ ಮುಟ್ಟಾಳನ್ನ ಫ್ರೆಂಡ್ ಮಾಡ್ಕೊಂಡಿದ್ದು ನನ್ ತಪ್ಪು. ನಾನಿಲ್ಲ ಅಂದ್ರೆ ಈ ಶೋನೇ ಇಲ್ಲ ಕಣೋ. ನೀನ್ ಕಡೆ ಕಿರಿಕು, ಅದು ನೋಡೋಣ. ಏನು ಓವರಾಗಿ ಮಾತಾಡ್ತಾ ಇದ್ದೀಯ? ಏನೋ ಅನ್ಕೊಂಡಿದ್ಯಾ? ಏನು ಏಯ್ ಯಾಕೋ ಆ ಮರ ನನ್ ಖಂಡಿತ ಕಿತ್ ಬಿಸಾಕ್ತೀನೋ. ಕಿತ್ತೋದಕ್ ಬಿಡಲ್ವೋ? ಬಿಡಲ್ಲ ನೋಡ್ಕೊಳೋ. ಏನೋ ಈಗ ಯಾಕೆ ಈ ತರ ಆಡ್ತಿದ್ದೀರಾ ಮಾಧವನ್ ಸರ್? ನೀವಿಲ್ಲೇ ಇರಿ. ಯಾಕಪ್ಪ, ಜೊತೆಗೆ ಬಂದ್ರೆ ಮುಖ ಹೊಡೆದಾಗ್ತಾರ? ಅದ್ ಹೆಂಗ್ ಹೊಡಿತಾರೆ ನಾನು ನೋಡ್ತೀನಿ. ಸರ್ ನೀವು ಬನ್ನಿ. ನೀವೆಲ್ಲರೂ ದಯವಿಟ್ಟು ಎಲ್ರು ಇಲ್ಲೇ ರೀ, ಇಲ್ಲೇ ರೀ. ನಾವು ಕಮಿಟಿನ ಕರೆದು ಮಾತಾಡಿ ಬರ್ತಾ ಇದೀವಿ, ಕೂತ್ಕೊಳ್ಳಿ. ಅನು, ಟೀ ತಗೊಂಬಾ. ಟೀ ಎಲ್ಲ ಬೇಡ. ಅದು ಸರಿನೇ, ಪಕ್ಕದ ಮನೆಯವರ ಎದುರಿಗೆ ಅವಮಾನ ಆಗಿ ಕೂತ್ಕೊಂಡಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಹೇಗ್ ಟೀ ಮಾಡ್ತಾರೆ? ಮಿಸ್ಟರ್ ಜರಿ, ಈ ಕಾಲೋನಿಯಲ್ಲಿ ಈ ತರ ನಡೀತಿರೋದು ಮೊದಲನೇ ಸಲ. ಒಬ್ರ ಕಡೆಗ್ ಮಾತಾಡ್ಬಾರ್ದು, ಆದ್ರೂ ನಿಜ ಹೇಳ್ತೀನಿ. ನ್ಯಾಯ ಹೇಳ್ಬೇಕು ಅಂದ್ರೆ ಏನಿದು ಈ ಹುಡುಗಿನ ಆ ಹಲಸಿನ ಮರದ ಕೊಂಬೆನ ಆ ಕಡೆ ಬಿಟ್ಟಿರೋದು? ಇಲ್ಲಾಂದ್ರೆ ಸಿಕ್ಕಿರೋ ರೇಟ್ಗೆ ಮನೇನ್ ಮಾರ್ಬಿಟ್ಟು ಹೋಗ್ಲಿ. ಬಿಲ್ಡರ್ಸ್ ಎಲ್ಲ ಬೇಕು ಅಂತಾನೆ ಮರ ಸರಿಯಾಗಿ ಕಡ್ದಿಲ್ಲ, ಅದ್ ಹೀಗಾಗುತ್ತೆ ಅಂತ ಅನ್ಕೊಂಡು. ಆಗಲ್ಲ, ಇಲ್ಲ ಅಕ್ಕ, ಅವ್ರ ಎಲ್ಲಾರ ಮುಂದೇನು ನಾವ್ ಜಗಳ ಆಡೋ ತರ ಮಾಡ್ಬಿಟ್ರು. ಅದೇನು ಪರವಾಗಿಲ್ಲ, ಇರ್ಲಿ ಬಿಡಿ, ನಾವೆಲ್ಲ ಒಬ್ರಿಗೊಬ್ರು ಪರಿಚಯ ಇರೋರು ತಾನೆ. ಅದ ಆ ಮನೇಲಿರೋ ಅವನಿಗೂ ಗೊತ್ತಿರ್ಬೇಕಲ್ವಾ. ನಮ್ಮ ರಿಕ್ವೆಸ್ಟ್ ಏನಂದ್ರೆ, ಆ ಕಡೆ ಬೆಳೆದಿರೋ ಕೊಂಬುಗಳನ್ನ ಮಾತ್ರ ಕೆಡ್ದಾಕಿ. ಇದೆಲ್ಲ ಕಾಲೋನಿ ಅವ್ರ ರಿಕ್ವೆಸ್ಟ್ ಅಂತ ಅನ್ಕೊಡಿ. ನಾನು ಇದನ್ನ ಯಾರಿಗೂ ಎದುರ್ಕೊಂಡು ಮಾಡ್ತಿಲ್ಲ. ನೀವು ಬಂದು ಹೇಳಿದ್ದಕ್ಕೆ ಕತ್ತರಿಸ್ಬಿಡ್ತೀನಿ. ಕೊಂಬೆ ಮಾತ್ರಲ್ಲ, ಮರನು. ಥ್ಯಾಂಕ್ ಯು, ಥ್ಯಾಂಕ್ ಯು ಜರಿ, ಥ್ಯಾಂಕ್ ಯು. ನಾವು ಹೊರಡೋಣ. ಅವರು ಒಪ್ಕೊಂಡಿದ್ದಾರೆ. ಆದ್ರೆ ಸೆಕ್ರೆಟರಿ, ಇದನ್ನ ಯಾರಿಗೂ ಭಯಪಟ್ಟು ಗೇಯಪಟ್ಟು ಒಪ್ಕೊಂಡಿಲ್ಲ ಅಂತ ಹೇಳ್ದಲ್ಲ, ನನಗ ಅದ್ ಯಾಕೋ ಸರಿ ಅಂತಿಲ್ಲ. ಅಸೋಸಿಯೇಷನ್ ಹೇಳದ್ರಿಂದ ತೆಗಿತೀನಿ ಅಂದ. ಇಲ್ಲ, ದೇವರೇ ಬಂದು ಹೇಳಿದ್ರು ಕಡಿಯಲ್ಲ ಅಂತಿದ್ದ. ನೀವು ಸುಮ್ನೆ ಇರ್ತೀರಾ? ನನಗೆ ಯಾರ ದಯನು ಬೇಕಾಗಿಲ್ಲ. ನಾನು ನನ್ನ ಮರ್ಯಾದೆ ಕಾಪಾಡ್ಕೊಳ್ಳೋದಕ್ಕೆ ಈ ಕಂಪ್ಲೇಂಟ್ ಕೊಟ್ಟಿದ್ದು. ನಾನು ಮನ್ಸು ಮಾಡಿದ್ರೆ ಯಾವತ್ತೂ ಕಿತ್ತ ಹಾಕ್ತಾ ಇದ್ದ ಇದನ್ನ. ಇದೆಲ್ಲ ನೋಡಿದ್ರಿ ಅಲ್ವಾ, ಇನ್ನು ಎಷ್ಟಿನ ಅಂತ ಕ್ಲೀನ್ ಮಾಡ್ತಾನೆ ಇರ್ಬೇಕು. ಸರಿಯಾಗಿ ಹೇಳಿದ್ಯಮ್ಮ. ಅವಳ ನೋಡಿದ್ರ ಕಸ ಅಲ್ಲ ನಮ್ ಬಿಲ್ಡಿಂಗ್ ಹಾಕ್ತಿದ್ದಾಳೆ ಇವಳನ್ನ. ಇರೇ ಬರ್ತೀನಿ. ಬಾಯ್ ಕಡೆ. ಇಲ್ಲಿ ನೋಡಿ ಸೆಕ್ರೆಟರಿ, ನೀನು ಕೊಟ್ಟ ಮಾತು ನಾನು ವಾಪಸ್ ತಗೊಂತಾ ಇದೀನಿ. ಯಾವುದೇ ಕಾರಣಕ್ಕೂ ನನ್ನ ಮರ ಕತ್ತರಿಸಕ್ ಬಿಡಲ್ಲ. ಯಾವನಾದ್ರೂ ಕತ್ತರಿಸಕ್ ಬಂದ್ರೆ ಕಾಲ್ ಕತ್ತರಿಸ್ಬಿಡ. ಅಸೋಸಿಯೇಷನ್ ಅಲ್ಲಿ ಒಂದು ಮರ್ಯಾದೆಗೆ ಅಂತ ಹೇಳ್ದೆ ಕಣ. ನಾನು ಏನ್ ಮಾಡ್ತೀನಿ ಅಂತ ನೀನು ನೋಡ್ತೀಯ. ಏನ್ ಬೇಕಾದ್ರೂ ಮಾಡಿ, ಹೆಂಗ್ ಬೇಕಾದ್ರೂ ಮಾಡಿ, ಆದ್ರೆ ತೊಂದ್ರೆ ಅಂತ ಬಂದಾಗ ಅಸೋಸಿಯೇಷನ್ ತಲೆ ಇಡುತ್ತೆ. ಅಯ್ಯೋ, ಈ ಬೇಡದಿರೋ ಜಗಳ ಮಾಡ್ಕೊಳ್ಳೋದಕ್ಕಿಂತ ಬಂದಿರೋ ರೇಟ್ಗೆ ಮನೇನ್ ಮಾರ್ಬಿಟ್ಟು ಹೋಗೋದೊಳ್ಳೆ. ಅನಾವಶ್ಯಕವಾಗಿ ಮಾತಾಡ್ತಿದ್ರೆ ಹೊಡೆದಾಕ್ಬಿಡ್ತೀನಿ. ಹೋಗಯ್ಯ ಮನೆಗೆ. ಹೋಗಯ್ಯ. ಹೌದು, ಆಮೇಲೆಲ್ಲ ನನ್ ಮೇಲೆ ಬರೋದು. ಹಲೋ ಜಗಮೋಹನ್ ಸರ, ಹಂಗೆ ಎಲ್ಲರೂ ಕರೀತಾರೆ. ನೀವು ಮಾಡಿರೋ ಕೆಲಸಕ್ಕೆ ಸ್ಪಾನ್ಸರ್ಸ್ ಮುಂದೆನೆ ಕೂತಿದ್ದಾರೆ ಗೊತ್ತಾ? ಈ ಶೋನ ಅರ್ಧಕ್ಕೆ ನಿಲ್ಸೋಗಾಯ್ತು. ಹಾ, ಹಾಗಾದ್ರೆ ಸ್ಪಾನ್ಸರ್ ಹತ್ರ ಹೇಳಿ, ಜರಿ ಹಲೋ ಎಫ್ ಎಂ ನ ಬಿಟ್ಟು ಹೋದ ಅಂತ. ನನ್ನ ರೆಸಿಗ್ನೇಷನ್ ನ ಮೇಲೆ ಕಳಿಸ್ತೀನಿ, ನಾಳೆ ಕೆಲ್ಸಕ್ಕೆ ಬರಲ್ಲ. ಇವನ್ ಜೊತೆ ಎಲ್ಲ ಯಾರಯ್ಯ ಕೆಲಸ ಮಾಡ್ತಾರೆ?
ತಮ್ಮಂದ್ರ ಅಣ್ಣ ಹೇಳೋದ್ ಕೇಳ್ರ ಸ್ವಲ್ಪ. ನೀನೇನ ಹೇಳೋದು? ಇನ್ಮೇಲೆ ನಾನು ನಿನ್ ಜೊತೆ ಕೆಲಸ ಮಾಡಲ್ಲ. ಬಿಗ್ ಎಫ್ ಎಂ ಗೆ ಹೋಗ್ತೀನೋ? ನಾನು ಬಿಬಿಸಿ ಗೆ ಹೋಗ್ತೀನಲ್ಲೇ. ಬಿಬಿಸಿ ಗೆ ಹೋಗಿ ನೀನ್ ಕಿತ್ತಾಕ್ತಿಯ? ನಾನು ಒಬ್ನೇ ಶೋ ಮಾಡಿ ತೋರಿಸ್ತೀನಿ. ಮಾಡ್ ಮಾಡ್ ಒಬ್ನೇ ನೋಡ್ದ ಎಷ್ಟು ಕೊಬ್ಬಿಂದ ಮಾತಾಡ್ತಿದ್ದಾನೆ. ನಾನ್ ಯಾರಂತ ಇವ್ನಿಗೆ ತೋರಿಸ್ಬೇಕು? ಏನು ನೋಡ್ತಾ ಇದೀರಿ ಅಲ್ಲಿ ಹೋಗ್ರಿ. ಸುಮ್ ಸುಮ್ನೆ ಜಗಳ ಆಡ್ತಾರೆ. ನೀನ್ ಒಳಗ್ ನಡಿ. ಹೌದು, ಸ್ವಂತವಿಲ್ಲನೆ. ಅಂದ್ರೆ ಆ ಮನೆ ತಗೊಳ್ಳುವಾಗ್ಲೇ ಆ ಮರ ಅಲ್ಲೇ ಇತ್ತು ತಾನೆ? ಹಾ ಹೌದೌದು ಇತ್ತು. ಆದ್ರೆ ಆ ಮರದಲ್ಲಿ ಒಂದು ಕೊಂಬೆ ಮಾಧವರ. ಹಾಗಲ್ಲ, ಹೇಳ್ಬೇಡ ಹೇಳ್ಬೇಡ. ಇವತ್ತಿನಿಂದ ಮಾಧವ ಅನ್ನೋ ವ್ಯಕ್ತಿನೇ ಇಲ್ಲ, ಅದ್ ಮುಗ್ದೋಯ್ತು. ವಿರೋಧ ಪಕ್ಷ ಅಂತ ಹೇಳ್ಬೇಕು. ಈ ವಿರೋಧ ಪಕ್ಷ ಅವ್ರ ಮನೆ ಕಡೆ ಒಂದು ಕೊಂಬೆ ಮಾತ್ರ ವಾಲ್ಕೊಂಡಿದೆ, ಅದ್ರಲ್ಲಿ ಕೆಲವು ಎಲೆಗಳು. ವಿರೋಧ ಪಕ್ಷ ಅವ್ರ ಮನೆಯಲ್ಲಿ ಬಿದ್ದಿರುತ್ತೆ. ಅದು ಎಲೆಯೆಲ್ಲ ಏನು ಬಿದ್ದಿಲ್ಲ, ಅದೆಲ್ಲ ವಿರೋಧ ಪಕ್ಷದವ್ರು ಕಟ್ಕತೆ. ಸರ್, ಅದು ಏನಾದ್ರೂ ಪರವಾಗಿಲ್ಲ, ಸುಪ್ರೀಂ ಕೋರ್ಟ್ ಹೋದ್ರೂ ಪರವಾಗಿಲ್ಲ. ಅವರು ನನ್ ಮರ ಏನು ಒಂದ್ ಕೊಂಬೆನು ಕತ್ತರಿಸಬಾರ್ದು. ಇದಕ್ಕೆ ಎಷ್ಟಾದ್ರೂ ಖರ್ಚಾಗ್ಲಿ, ಇದು ನನ್ ಮರ್ಯಾದೆ ಪ್ರಶ್ನೆ. ನಾಳೆನೇ ಸ್ಟೇ ಆರ್ಡರ್ ತಗೊಳ್ಳಿ ಸರ್. ಆ ವಿಷಯನೆಲ್ಲ ನನ್ ಬಿಟ್ಬಿಡು. ಎರಡ್ ದಿನದಲ್ಲಿ ಆ ಮನೆ ನೋಡೋದಕ್ಕೆ ನಾನ್ ಬರ್ತೀನಿ. ಬೇಕಿದ್ರೆ ಆ ಹಲಸಿನ ಮರಕ್ಕೆ ಪ್ರೊಟೆಕ್ಷನ್ ಕೊಡಿಸ್ತೀನಿ. ಆಮೇಲೆ ನನ್ ಫೀಸ್ ಬಗ್ಗೆ ಜೂನಿಯರ್ ನಿಮ್ ಹತ್ರ ಹೇಳಿದನಲ್ವಾ, ಅದನ್ನ ಫುಲ್ ಕೊಡ್ಬೇಕಂಗೆ ಫುಲ್ ಕೊಟ್ಟು ಬಿಡ್ಬೇಕು. ಅವರು ಮರ ಕತ್ತರಿಸ್ತಿದ್ದಾರೆ. ನಿನ್ ಕಾಲ್ನ ನಾನ್ ಕತ್ತರಿಸ್ತೀನ. ಇಳಿಯ ಕೆಳಗೆ, ಮಗನೇ ನೈಟ್ ಬಂದು ಮರ ಕತ್ತರಿಸ್ತೀನಿ. ಯಾರು ಅವ್ರ ಮೇಲೆ ಹತ್ತಿರೋದು? ಬೇಗ ಬನ್ನಿ, ಬೇಗ ಬನ್ನಿ. ಸೆಕ್ಯೂರಿಟಿ ಏನು ಮರದ ಮೇಲೆ ಯಾರಿದ್ದಾರೆ? ಏನ್ ಮಾಡ್ತಿದ್ಯ ನೀನು? ಇಳಿಯೋ ಕೆಳಗೆ, ಇಳಿಯೋ ಕೆಳಗಡೆ. ಕೇಳ್ತಿಲ್ವಾ? ಕೆಳಗಿಳಿಯೋ. ಕೆಳಗಡೆ ಕೆಳಗಡೆ ಇಳಿಯೋ. ಹಿಡ್ಕೊಳ್ಳಿ ಅವ್ನ, ಇಳಿಯ ನೀವಾ? ಇವರು ಅದು ಸರಿ, ನೀನೇನ ಇವ್ರನ್ನ ಕರೆಸಿದ್ದು? ಈ ಚಿಕ್ಕ ಕೆಲಸ ಮಾಡೋದಕ್ಕೆಲ್ಲ ಜನಗಳ ಸಹಾಯ ನನಗೆ ಬೇಕಾಗಿಲ್ಲ ಕಣೋ. ಎರಡೇ ದಿನ ಆ ಮರನ ಕಿತ್ ಬಿಸಾಕ್ತೀನಿ ನಾನು. ಇಲ್ಲಿ ನೋಡಿ, ಸುಮ್ನೆ ಮಾತಾಡ್ಬೇಡಿ. ಹಾಗೆಲ್ಲ ಸುಮ್ನೆ ಮಾತಾಡಲ್ಲ, ಮಾಡ್ಬೇಕು ಅನ್ಸಿದ್ರೆ ಮಾಡ್ತೀವಿ. ಅಲ್ಲಿ ನೋಡಿ, ಆ ಹುಡುಗಿನೇ ಕಡ್ಕೋತಾಳಂತೆ, ನಾವು ಹೋಗೋಣ. ಅದೆಲ್ಲ ಏನು ಬೇಡ, ನೀವು ಎರಡು ಮನೆಯವರು ಮನೆ ಬಿಟ್ಟು ಹೋಗೋದೇ ಕಾಲ್ನಿಗೆ ಒಳ್ಳೇದು. ಸರ್, ನಿಮ್ಗೆ ಯಾಕಿಂತ ಕೆಲಸ ಇಲ್ಲ? ಕಂಡೋರ್ ಮಾತೆಲ್ಲ ಕೇಳ್ಕೊಂಡು ಈ ತರ ಮಾಡ್ತಿದ್ದೀರಾ? ನಿಮ್ಮಂತವ್ರ ಇಬ್ಬರನ್ನ ಇಟ್ಕೊಂಡು ಆಫೀಸ್ ನಡೆಸೋ ಬದಲು ಒಳಗಡೆ ಹೋಗಿ ಕೂತ್ಕೋಬಹುದು. ಎಫ್ ಎಂ ಗಿಂತ ಜೈಲು ಒಳ್ಳೇದೇನೆ. ಮೂರ್ ಹೊತ್ತು ಊಟ ಸಿಗುತ್ತೆ, ಮಾಡೋ ಕೆಲ್ಸಕ್ಕೆ ದುಡ್ಡು ಸಿಗುತ್ತೆ. ಈ ಹಲಸಿನ ಮರನೆ ನನ್ನ ಎಫ್ ಎಂ ನ ಫ್ಯೂಚರ್. ಇಷ್ಟು ದಿನ ಇವ್ರ ಫ್ಯೂಚರ್ ಅಂತಿದ್ರು, ಈಗ ಹಲಸಿನ ಮರನ? ತಮ್ಮಾಚರಿ, ಅಣ್ಣನ ಮೇಲೆ ಸ್ವಲ್ಪ ಕರುಣೆ ತೋರ್ಸೋ. ನಾಳೆನೆ ನೀನ್ ಆಫೀಸಿಗೆ ಬಂದ್ಬಿಡೋ, ನೀನು ಬಂದ್ಬಿಡು. ಸರ್, ನೀವ್ ಎಷ್ಟ್ ಹೇಳಿದ್ರು ಸರಿ, ಈ ವ್ಯಕ್ತಿ ಜೊತೆ ವರ್ಕ್ ಮಾಡಕ್ಕೆ ಜೆರಿ ಖಂಡಿತ ಬರಲ್ಲ. ಅಯ್ಯಾ, ಇವ್ರೇನಾದ್ರೂ ಮಾತಾಡ್ಲೇ ಇಲ್ಲ ಅಂದಿದ್ರೆ ನಿನ್ ಮದ್ವೆನೇ ಆಗ್ತಿರ್ಲಿಲ್ಲ. ಸುಮ್ನೆ ನನ್ನನ್ ಕೇಳಿದ್ಬೇಡ. ನನಗದಿಷ್ಟ ಇಲ್ಲ, ನೀವ್ ಒಳಗ್ ಬನ್ನಿ. ನೀನ್ ಹೋಗೆ ಹೆಣ್ಣ, ಅವಳು ಒಳ್ಳೆ ಜಾಕ್ಷಸಿ ತರ ಇದ್ದಾಳೆ. ಅವನೇನ್ ಮನುಷ್ಯನ? ಅವನು ಅವನು ಅಯ್ಯೋ, ಹರಿದಾಕ್ಬಿಟ್ರೆ ಈಗೇನು ಮಾಡೋದು? ಟಿಫನ್ ತಿಂದು ಮನೆಗೆ ಹೋಗೋಣ ಸರ್. ಏನಾಯ್ತು, ಹಸಿವಾಗ್ತಿಲ್ವಾ? ಓ, ಅಲ್ಲಿ ಚೆಕ್ಕು ತಗೊಳ್ಳಲ್ಲ. ಸುಮ್ನೆ ಆ ಮರದಲ್ಲಿರೋ ಹಲಸಿನ ಹಣ್ಣ ಆದ್ರೂ ತಿನ್ಬೋದಿತ್ತು. ತಿನ್ನಕ್ಕೆ ಎಲ್ಬಿಡ್ತಾರೆ, ಇವತ್ತು ಉಪವಾಸನೆ. ವರ್ಕ್ ಮಾಡಿರೋ ಸ್ಟೇಷನ್ ಅಲ್ಲಿ ನೋಟಿಸ್ ಪೀರಿಯಡ್ ಕೂಡ ಮಾಡದೆ ಹೊರಗಡೆ ಬಂದಿದ್ದೀರಿ, ಅದೇ ನಿಮ್ ನೆಗೆಟಿವ್. ಅದಕ್ಕಿಂತ ದೊಡ್ಡ ನೆಗೆಟಿವ್ ನಿಮ್ ಟೀಮ್ ಬೇರೆ ಆಗೋದೆ. ಜರಿ ಮಾಧವ್ ಟೀಮ್ ಅದೊಂದು ಅದ್ಭುತವಾದ ಟೀಮು. ಏನೇ ಆದ್ರೂ ಮಾಧವ್ ಮಾತ್ರ ಸಪರೇಟ್ ಆಗಿ. ಸರ್, ಒಂದ್ ವಿಷಯ ನಾನು ಹೇಳ್ತೀನಿ ಸರ್, ನಿಮ್ ಎಫ್ ಎಂ ಎಲ್ಲ ಎಫ್ ಎಂ ಜೊತೆ ಟಾಪ್ ಆಗಿ ಬರುತ್ತೆ. ನನಗೊಂದು ಟ್ರೈನಿಯ ಕೆಲಸ ಕೊಟ್ರು ಸಾಕು, ನಾವು ಒಂದು ಸೂಪರ್ ಸ್ಲಾಟ್ನ ರೆಡಿ ಮಾಡೋಣ. ಈ ತರ ಸ್ಲಾಟ್ ಬದಲಾಯಿಸೋರು ನಮ್ಮ ಆಫೀಸ್ ಅಲ್ಲೂ ಇದಾರೆ ಮಾಧವ್, ಬಟ್ ಐ ವಾಂಟ್ ಯುವರ್ ಟೀಮ್ ಜರಿ ಮಾಧವ್. ಸಾರಿ ಸರ್, ನೀವ್ ಎಷ್ಟು ದುಡ್ಡು ಕೊಟ್ರು ಕೂಡ
ಮಾಧವ್ ಜೊತೆ ಇನ್ ಮುಂದೆ ಕೆಲಸ ಮಾಡೋಕ್ಕಾಗಲ್ಲ. ಐ ಆಮ್ ಸಾರಿ ಮಾಧವ್, ಐ ಆಮ್ ಸಾರಿ. ಎನಿವೇ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಲೋ ಸರ್, ಟೈಮ್ ಆಯ್ತು ಸರ್. ಸಾಯೋದಕ್ಕ ಇಲ್ಲ ಸರ್, ಇನ್ನು ಹಲೋ ನಮಸ್ತೆ ಶುರು ಮಾಡಕ್ಕೆ 3 ನಿಮಿಷ ಇದೆ. ಏನ್ ಮಾಡೋದು? ನಮ್ಮ ಹತ್ರ ಟ್ರೈನೀಸ್ ಇದಾರಲ್ಲ, ಅವರಿಂದ ಏನಾದ್ರೂ ಮಾಡಕ್ಕಾಗುತ್ತಾ ನೋಡಿ. ಟ್ರೈನೀಸ ಈ ಪ್ರೋಗ್ರಾಮ್ಗ? ಓಕೆನೆ, ತಗೊಳ್ಳಿ ಸರ್. ಆಫೀಸಲ್ಲಿ ಎಲ್ಲರೂ ಟೆನ್ಷನ್ ಆಗಿದ್ದಾರೆ, ಇನ್ನು 2 ನಿಮಿಷ ಅಷ್ಟೇ ಇದೆ. ನಂಗೆ ಹುಚ್ಚು ಹಿಡಿತಾ ಇದೆ. ನನಗೆ ಮುಂಚೆನೆ ಗೊತ್ತಿತ್ತು ಒಂದಲ್ಲ ಒಂದಿನ ನಿಮ್ಗೆ ಹುಚ್ಚು ಹಿಡಿಯುತ್ತೆ ಅಂತ. ಎಲ್ಲಿಗೆ? ಅಯ್ಯಯ್ಯೋ ಸರ್, ಬಿಡಿ ಸರ್ ನನ್ನ. ಎಲ್ಲಿ ಸರ್ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಹುಚ್ಚಿಡ್ದು ಬಿಟ್ಟಿದ್ಯಾ? ಕರ್ಕೊಂಡೋಗಿ ಕೊಲ್ಬೇಡಿ ಸರ್. ಸರ್ ಸರ್ ಸರ್, ನನ್ ದಾರಿ ಬಿಡಿ ಸರ್, ಹೊರಗಡೆ ಹೋಗ್ಬಿಡ್ತೀನಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಸರ್ ಸರ್ ಹೋಗ್ತೀನಿ ಸರ್. ಸರ್ ಏನ್ ಸರ್? ವೆಲ್ಕಮ್ ಟು ಹಲೋ ನಮಸ್ತೆ. ನಿಮ್ಗಾಗಿ ಬಂದಿರೋ ಸರ್ಪ್ರೈಸ್ ಆರ್ಜೆಸ್ ಜೈ ಅಂಡ್ ಅಪ್ಪು. ಅಪ್ಪು ನಾನೇ ಜೈ. ನನ್ನ ಹತ್ರ ಯಾರಿದ್ದಾರೆ ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಬೇರೆ ಯಾರು ಅಲ್ಲ, ನಮ್ಮ ಅಪ್ಪು. ಅಪ್ಪು ಅಪ್ಪು, ನಾವು ಮುಗಿಸ್ತೀವಲ್ಲ. ಏನ್ ಮುಗಿಸ್ತಾ ಇದೀವಿ? ಮುಗಿಸೋದಲ್ಲ, ಚಿಂದಿ ಮಾಡೋದು. ಏನ್ ಚಿಂದಿ ಮಾಡ್ಬೇಕು? ಚಿಂದಿ ಮಾಡ್ಬೇಕು, ಈ ಪ್ರೋಗ್ರಾಮ್ ಚಿಂದಿ ಮಾಡ್ಬೇಕು. ಈ ಅಪ್ಪು ಯಾವಾಗ್ಲೂ ಹಿಂಗೇನೆ, ಯಾವಾಗ್ಲೂ ಹಿಂಗೆ ಹೇಳ್ತಿರ್ತಾರ. ನಮ್ ಜೀವನ ಮಾಡಕ್ಕೆ ಬೇಕಾಗಿರೋದು ಮುಖ್ಯವಾದ ಅಂಶನೇ ಧೈರ್ಯ. ಮಾತಾಡು. ಈ ಧೈರ್ಯದಿಂದ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತ್ಕೊಂಡ್ರೆ ಟ್ರೈನ್ ಬಂದು ಗುದ್ದಿದ್ರು ನಮ್ಗೇನು ಆಗಲ್ಲ ಅಲ್ವಾ ಸರ್? ಸತ್ತೋಗ್ಬಿಡ್ತೀವಲ್ಲ. ಅಪ್ಪು ಯಾವಾಗ್ಲೂ ಹಿಂಗೇನೆ. ಈ ಹಲೋ FM ಪ್ರೋಗ್ರಾಮ್ ಅಲ್ಲಿ ಒಳ್ಳೊಳ್ಳೆ ವಿಷಯನ ನೀವು ಕೇಳ್ತೀರ, ಅಲ್ಲಿವರೆಗೂ ಕೇಳಿ ಒಂದು ಸಾಂಗ್ನ. ನನಗೆ ಪ್ರಾಣ ಹೋಗ್ತಿದೆ, ನೀನ್ ಕಾಮಿಡಿ ಮಾಡ್ತಿದ್ಯಾ? ಇನ್ಮೇಲೆ ಭಯ ಆಗ್ತಿದೆ, ಹೆದರಿಕೆ ಆಗ್ತಿದೆ ಅಂದ್ರೆ ಅಷ್ಟೇನೆ. ಧೈರ್ಯವಾಗಿ ಮಾತಾಡು, ನೀನ್ ಮಾಡ್ದಿರೋ ಕೆಲಸನೇ ಇಲ್ಲ. ಇಂಕ್ರಿಮೆಂಟ್ ಬೇಡವಾ ನಿಂಗೆ? ಈಗಿರೋ ಸ್ಯಾಲರಿ ನಾನು ಇಟ್ಟು ಕೊಟ್ರೆ ಸಾಕು? ಅದು ಓಕೆ, ಇವತ್ತೆ ನನಗೆ ಸ್ಯಾಲರಿ ಕೊಡ್ತೀನಿ. ಕೊಡ್ತೀರಾ? ಹಾಗಾದ್ರೆ ಯಾಮರ್ಸ್ಬಾರ್ದು ಏನೋ. ಇನ್ಮೇಲೆ ಟೈಮ್ ಸರಿಯಾಗಿ ಸಂಬಳ ಹಾಡು ಮುಗಿತಾ ಇದೆ. ವೆಲ್ಕಮ್ ಬ್ಯಾಕ್ ಟು ಹಲೋ ನಮಸ್ತೆ. ನಮಸ್ತೆ ಹಲೋ, ನಾನು ಅಪ್ಪು. ಸ್ವಲ್ಪ ಹೊತ್ತಿಂದ ಜೈ ಮಚ್ಚ ನಿಮ್ಗೆ ತುಂಬಾ ತಲೆ ತಿಂತಿದೆ ಅಂತ ನನಗೆ ಗೊತ್ತಾಯ್ತು. ನಾವೀಗ ಈ ಶೋನ ಇದೇ ತರ ಶುರು ಮಾಡ್ಬೇಕು ಅಂತ ನಾನೇ ಈ ಐಡಿಯಾನ ಜೈಗೆ ಕೊಟ್ಟೆ. ಹೇಳ್ಬೇಕಂದ್ರೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ಇಲ್ಲಿ ನಾನು ಮೊದಲು ಟೀ ಮಾಡ್ಕೊಂಡು ಚಿಚಿಚಿ ಅದು ಇಂಟರ್ವ್ಯೂಗೆ ಬಂದಾಗ ಏನೇನ್ ಮಾತಾಡ್ದು ನನ್ಗೇನು ಜ್ಞಾಪಕ ಇಲ್ಲ. ಏನ್ ಜೀವನಪ್ಪ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ಸ್ಪಾನ್ಸರ್ ಪ್ರೋಗ್ರಾಮ್ ಚೆನ್ನಾಗಿದೆ ಅಂತೆ, ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಹೆಂಗೆ? ಜನ ಏನ್ ಯೋಚನೆ ಮಾಡ್ತಾರೆ, ಅವ್ರು ನಮ್ಮನ್ನ ಬೈಕೋತಾರೆ ತಾನೆ. ಸರ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವರಿಬ್ಬರನ್ನು ಕರ್ಕೊಂಬನ್ನಿ, ಇಲ್ಲ ಎಲ್ಲ ಹಾಳಾಗುತ್ತೆ. ಖಂಡಿತ ಹೇಳ್ತಾ ಇದ್ದೀನಿ, ನಾವು ಪ್ರೋಗ್ರಾಮ್ ಮಾಡಿ ಮಾತಾಡೋದಂಗಿರ್ಲಿ, ಜನಗಳು ಬೈಯೋದು ಕೇಳಿಸ್ಕೋಬೇಕು. ಸ್ನೇಹಿತರೆ, ಪಾರ್ಟಿ ಯಾವ ಹೋರಾಟನೂ ಮಾಡ್ತಿಲ್ಲ ಅಂತ ಸುದ್ದಿ ಬರ್ತಾ ಇದೆ. ಹಲೋ, ನಾನ್ ನಿಮ್ ಜೊತೆನೆ ಮಾತಾಡ್ತಿರೋದು. ಏನ್ 24 ಗಂಟೆನೂ ಸೆಲ್ ಫೋನೇ ನೋಡ್ತಾ ಇರ್ತೀರಾ? ನಾನೊಂದ್ ಕೆಲಸ ಮಾಡ್ತೀನಿ, ಪಾರ್ಟಿ ಕೆಲಸ ಎಲ್ಲ ವಾಟ್ಸ್ಆಪ್ಗೆ ಕಳಿಸ್ತೀನಿ. ಸರಿ ಸರಿ, ಗ್ರೂಪ್ ಅಲ್ಲಿ ಹಾಕಿ ಸಾಕು. ರಮೇಶ ಯಾರು? ಮಾಧವ್ನ. ಹೆಂಗಿದೀಯ? ಚೆನ್ನಾಗಿದೆಯಲ್ವಾ? ನನ್ನ ಬಾಲ್ಯ ಸ್ನೇಹಿತ ಮಾಧವ, ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ 2 ಆರ್ಟ್ ಸೆಕ್ರೆಟರಿ ಆಗಿದ್ದ ಇವನು. ನಿನ್ ಪ್ರೋಗ್ರಾಮು ಕೇಳ್ದೆ, ಹಲೋ ನಮಸ್ತೆ ಚಿಂದಿ ಉಡಾಯಿಸ್ಬಿಟ್ಟೆ. ಹೇಳು ಏನ್ ವಿಷಯ? ಹಾಗಿದ್ರೆ ಹಲಸಿನ ಮರನೇ ಸಮಸ್ಯೆ. ಇಂತ ಚಿಕ್ಕ ಸಮಸ್ಯೆಗೆಲ್ಲ ಪಾರ್ಟಿ ಹೆಸರು ತರಬಾರ್ದು. ಯಾರ್ದಾರು ಕೈ ಕಲ್ ತೆಗಿಬೇಕಾ? ಹೇಳು, ಮಾಡ್ತೀವಿ. ಇದಾರ? ಹೇಳು. ಅದೆಲ್ಲ ಏನು ಬೇಡ, ನನ್ನ ಸಮಸ್ಯೆ ಮರ ಮಾತ್ರ, ನೀನ್ ಆ ಕೆಲಸ ಮಾತ್ರ ಮಾಡ್ಕೊಟ್ರೆ ಸಾಕು. ನಿನಗೊಂದು ಒಳ್ಳೆ ಸುದ್ದಿ, ಪಾರ್ಟಿ ಇದ್ರಲ್ಲಿ ಮೂಗ್ ತೋರಿಸುತ್ತೆ. ನಾವು ಯಾವ ವಿಷಯದಲ್ಲಿ ಹೋರಾಡಿದ್ರು ಅದರಲ್ಲಿ ಸೋತೋಗ್ಬಿಡ್ತೀವೇನೋ ಅನ್ನೋ ಸುದ್ದಿ ಹಡ್ತಾ ಇದೆ. ಅದು ನಿಜ. ಚೆನ್ನಾಗಿ ಕೇಳಿಸ್ಕೊ, ಕೊಂಬಲ್ಲ ಮರಾನೆ ಕಿತ್ತಾಕ್ತೀನಿ. ಅಂದ್ರೆ ಇದೆಲ್ಲ ನಿನಗೆ ಮಾಡ್ತಿರೋದು, ನಮ್ ಹುಡುಗರಿಗೆಲ್ಲ ಸ್ವಲ್ಪ ನೋಡ್ಕೋಬೇಕಲ್ವಾ?
ಇವಾಗ ಒಂದ್ 1000 ರೂಪಾಯಿ ಕೊಡ್ತೀನಿ, ಅದ್ರ ಜೊತೆ ಒಂದ್ ಸೈಬರ್ಗೂ ಸೇರಿಸ್ಕೊಡು. ಅದೆಲ್ಲ ಯಾಕೋ? ಇಲ್ಲ, ಅದ್ ಅಡ್ವಾನ್ಸ್. ಮರ ಕಿತ್ತಾಕಿದ್ಮೇಲೆ ಇನ್ನು ಜಾಸ್ತಿ ಕೊಡ್ಬೇಕು. ಧೈರ್ಯವಾಗಿ ಕೊಡು, ನೀನೇನು ತೊಂದ್ರೆ ತಗೋಬೇಡ. ಸರ್, ಉಳ್ದಿದ್ದು ನಾನೇ ಆಫೀಸಿಗೆ ಬಂದು ಕೊಟ್ಬಿಡ್ತೀನಿ. ಫೀಸ್ ಎಷ್ಟಾದ್ರೂ ಪರವಾಗಿಲ್ಲ, ಇದ್ರಲ್ಲಿ ಇರೋ ಒಂದು ಕೊಂಬೆ ಕೂಡ ಅವ್ರು ಕಟ್ ಮಾಡಬಾರ್ದು. ಈ ತರ ಸ್ಟ್ರಾಂಗ್ ಆಗಿರೋ ಪಕ್ಷ ನೋಡಿದ್ರೆ ನಂಗೆ ತುಂಬಾ ಇಷ್ಟ. ಸರಿ ಬಿಡಿ, ನಾನೆಲ್ಲ ನೋಡ್ಕೋತೀನಿ. ಏನ್ರಿ, ನಾವು ಬೇಕಿದ್ರೆ ಸ್ವಲ್ಪ ದುಡ್ಡನ್ನ ಮಾವನ ಹತ್ರ ಕೇಳೋಣ. ಛೇ, ಏನ್ ಮಾತಾಡ್ತಿದ್ಯಾ? ಇದು ನಮ್ಗೆ ಅವಮಾನ. ಓಕೆ, ಈವ್ನಿಂಗ್ ಶೂಟಲ್ಲಿ ಯಾರಿದ್ದಾರೆ ನಾನು ಮತ್ತೆ ಕಾಲ್ ಮಾಡ್ತೀನಿ, ಒಂದು ನಿಮಿಷ. ಬಾಯ್. ಅಧ್ಯಕ್ಷರೇ, ಇದೇನಾ ನಿಮ್ಮನೆ? ಎರಡು ವಾರ ಆಯ್ತು ಟಾಕ್ ಶೋ ಕರೀಲೇ ಇಲ್ಲ. ಕರೆಯೋದಿಕ್ಕೆ ನೀವೇನಾದ್ರೂ ಇಶ್ಯೂ ಮಾಡ್ಬೇಕಲ್ಲ. ಅದಕ್ಕೆ ತಾನೇ ಇಲ್ಲಿಗೆ ಬಂದಿರೋದು. ಏನಿಲ್ಲಿ, ಇಲ್ಲೊಂದು ಸಮಸ್ಯೆ ಇದೆ ಅಂತೆ. ರಮೇಶ, ಸಮಸ್ಯೆ ಇಲ್ಲ. ಈ ಮರನೇ ಅಲ್ವಾ ನಿಂಗೆ ಸಮಸ್ಯೆ? ಈ ಮರಕ್ಕೆ ಎಷ್ಟು ವಯಸ್ಸಾಗಿದೆ? ಅದೀಗ ಬೇಕೇನೋ? ಅದಲ್ಲ, ಅವನ್ ಮನೆಗೆ ಹೋಗಿ ಏನು ಅಂತ ಮಾತಾಡ. ಅಲ್ಲ, ಏನು, ಏನ್ ಸಮಸ್ಯೆ? ಇಲ್ಲಿರೋರು ನಿಮ್ ಕೈಲೇ ಆಗಿಲ್ಲ, ಈಗ ಹೋಗಿ ನಾವ್ ಹೆಂಗ್ ಕಡಿತೀವಿ ಅಂತ ನೋಡಿ ನೀವು. ಹೋಗು ಹೋಗು, ಬೇಗ ಏನಂತ ಮಾತಾಡ. ನಾನು ನೋಡ್ಕೊಂತೀನಿ. ರಮೇಶ, ತುಂಬಾ ದಿಮಾಗಿಂದ ಮಾತಾಡ್ತಾನೆ, ನೀನ್ ಬಿಡ್ಬೇಡ. ನನ್ ಬಗ್ಗೆ ಗೊತ್ತಲ್ವಾ ನಿನ್ಗೆ, ಇಂಥವ್ರನ್ನೆಲ್ಲ ಎಷ್ಟ್ ಜನ ನೋಡಿಲ್ಲ. ರಾಹುಲ್, ನಾನ್ ಇರೋ ಕಾಲೋನಿಗೆ ಈಗ್ಲೇ ಒಂದ್ ಯೂನಿಟ್ ಕಳ್ಸು. ಆಮೇಲೆ ನ್ಯೂಸ್ ನ ಅಪ್ಡೇಟ್ ಮಾಡು. ಆರ್ಜೆಗಳು ಇರೋ ಮನೆಗೆ ಸಿಕೆಎಂ ಅವರು ಮುತ್ತಿಗೆ ಹಾಕಿದ್ದಾರೆ. ಹಾ, ಸಿಕೆಎಂ ಪಕ್ಷದ ಮುಖ್ಯ ಕಾರ್ಯಕರ್ತ ರಮೇಶಣ್ಣ, ನಿಂಗ್ ಗೊತ್ತಾ? ನೀನ್ ಯಾರು? ಆ ಹೊರಗಡೆ ಇರೋ ಮರನ ಕೆಡವಾಕ್ಬೇಕು, ಆದ್ರೆ ಇವತ್ತ ಕಟ್ ಮಾಡಿ. ಹೊರಗೋಗ್ರೋ, ಪಾರ್ಟಿ ಹತ್ರ ಜಗಳಕ್ಕೆ ಬರ್ತಿದ್ಯಾ? ಹುಷಾರು. ಏನು ಪಟ್ಟಣನೇ ಇಲ್ಲಿಗೆ ಬಂದ್ರು ನಾವ್ ಆ ಮರನ ಕತ್ತರಿಸಲ್ಲ. ಇದು ನಮ್ ಪಕ್ಷ ಒಪ್ಕೊಂಡಿರೋ ಸಮಸ್ಯೆ, ಈ ವಿಷಯದಲ್ಲಿ ನಾವು ತಗ್ಗೋದೇ ಇಲ್ಲ. ಸಹೋದರನೇ, ತುಂಬಾ ಶಾಂತವಾಗಿ ಮಾತಾಡ್ತಿದ್ದೀನಿ ನಾನು ಇಲ್ಲಿವರೆಗೂ. ಎಲ್ಲ ಬೇರೆ ತರ ಮಾತಾಡ್ ನೋಡೋಣ. ಸರಿ, ಪೊಲೀಸ್ ಕಾಲ್ ಮಾಡು. ಮೈಸೂರಲ್ಲಿ ಆರ್ಜೆಗಳು ಇರೋ ಮನೆಗೆ ಸಿಕೆಎಂ ಪಕ್ಷದವರು ಮುತ್ತಿಗೆ ಹಾಕಿದ್ದಾರೆ. ಅಣ್ಣವ್ರೆ, ನೋಡಿ, ನ್ಯೂಸ್ ಅಲ್ಲಿ ಬರ್ತಾ ಇದೆ. ತಮ್ಮ ಜಾಗ ಬಿಡಪ್ಪ, ಒಡೆಯೋದು ಕುಯ್ಯೋದೆಲ್ಲ ನಂಗೆ ಹಲ್ವಾ ತಿಂದಂಗೆ. ಈ ಹಲ್ಸಿನ ಮರನ ಕಿತ್ತಾಕೋವರೆಗೂ ಬಿಡೋದೇ ಇಲ್ಲ. ಬಾರ, ಬರ್ತೀನಿರೋ ಮತ್ತೆ. ಈ ಮರದ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ? ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತಿದ್ರೆ ಹೇಳಿ. ದಿಢೀರ್ ಅಂತ ಏನೇನೋ ಮಾತಾಡ್ತಿದ್ದೀರಾ? ಅವ್ರು ಬರ್ತಿದ್ದಾರೆ. ಬಾಬಾ, ಒಂದು ನಿಜವಾದ ಪಕ್ಷ ಆರ್ಜೆಗಳ ಮಧ್ಯೆ ಬಂದಿದ್ದೀರಲ್ಲ, ಸರಿನಾ? ನೀವ್ ಹೇಳಿ ಸರ್. ಅದು ಸಾಧಾರಣ ಹಲ್ಸಿನ ಹಣ್ಣಿನ ಮರಕ್ಕೋಸ್ಕರ. ಹಲ್ಸಿನ ಮರನ? ಯಾವ ಹಲ್ಸಿನ ಮರ? ಇಲ್ಲಿ ಹಲ್ಸಿನ ಮರ ಇದೆಯಾ? ಇವಾಗ ತಾನೇ ನಾನು ನೋಡ್ತಿರೋದು. ಹಲ್ಸಿನ ಮರಕ್ಕೆ ನಮ್ ಪಕ್ಷ ಬರುತ್ತಾ? ಈ ಎರಡು ವಿಲ್ಲಾನು ಬೇನಾಮಿ ಜಮೀನಲ್ಲಿ ಕಟ್ಟಿದ್ದಾರೆ, ಅದನ್ನ ವಿಚಾರಿಸೋಕೆ ಇಲ್ಲಿ ಬಂದಿರೋದು. ಏನ್ ಹೇಳ್ತಿದಾರೆ ಇವರು? ವೀಕ್ಷಕರೆ, ಲ್ಯಾಂಡ್ ಮಾಫಿಯಾಗೆ ಸಿಕ್ಕಾಕೊಂಡಿರೋದು ಈ ಎರಡು ಆರ್ಜೆಗಳು. ಇವನೇನ್ ಮಾತಾಡ್ತಾ ಇದ್ದಾನೆ? ಇದಕ್ಕೆ ಬೇಕಾಗಿರೋ ಸಾಕ್ಷಿ ನನ್ನ ಹತ್ರ ಇದೆ. ಎಲ್ಲ ನಿನ್ ಪಾಕೆಟ್ ಅಲ್ಲಿ ಇದೆಯಾ? ಅಣ್ಣ ಅವ್ರೆ, ಇದು ಅದಲ್ಲ, ಇದು ಬೇರೆ ಮ್ಯಾಟ್ರು. ಇಲ್ಲಿ ಬಿಡೋ, ನಾನು ನೋಡ್ಕೊಂಡು. ಎಲ್ಲ ಡೀಟೇಲ್ಸ್ ಈ ಪೆನ್ ಡ್ರೈವ್ ಅಲ್ಲಿ ಇದೆ. ಅತಿ ಶೀಘ್ರದಲ್ಲೇ ಇದನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಸತ್ಯಂ ನ್ಯೂಸ್ ಕಡೆಯಿಂದ ಮತ್ತೊಂದು ಲ್ಯಾಂಡ್ ಮಾಫಿಯಾ ನ್ಯೂಸ್ ಹೊರಗ್ ಬರ್ತಾ ಇದೆ. ಅದ್ರ ವಿರುದ್ಧವಾದ ಹೋರಾಟದಲ್ಲಿ ಸಿಕೆಎಂ. ಏನ್ ಅಣ್ಣವ್ರೆ, ನಾವು ವಾಪಸ್ ಹೋಗ್ತಿದೀವ ಹಾಗಾದ್ರೆ? ಅಮರ ಲೈ, ಈ ರೀತಿ ಎಲ್ಲ ಮಾತಾಡೋದು ರಾಜಕಾರಣದಲ್ಲಿ ತುಂಬಾ ಸುಲಭ. ಅತ್ತಿ, ಏನೇ ಆದ್ರೂ ನಾವು ಸಂಬಳಿಸ್ತೀವಲ್ವಾ? ಆ ಪಕ್ಷದವ್ರನ್ನ ಕರ್ಕೊಂಡ್ ಬಂದಿದ್ದಕ್ಕೆ ಏನಾಯ್ತು ಅಂತ ನೋಡದೆ ತಾನೇ? ಹೋಗಿ ಇನ್ನು ಕರ್ಕೊಂಬಾ. ಯಾರು ಬೇಕಾಗಿಲ್ಲ ಕಣೋ, ಈಗ ನಾನೇ ಬಂದು ಎತ್ಪಿಸ್ ಹಾಕ್ತೀನಿ. ನಾನು ನೋಡ್ತೀನಿ ಕಣೋ. ಹೇಳೋದಲ್ಲ, ಆಗಿ ಜಗಳ ಮಾಡೋದನ್ನು ಮಾಡ್ಬೇಡ.
ಮಾಧವನ ಹತ್ರ ಇಟ್ಕೊಂಡ್ರೆ ನಿನ್ ತಲೆ ಕತ್ತರಿಸ್ ಬಿಡ್ತೀನಿ ನನ್ ಮಗನ. ಮಾಡು, ನಿನ್ ದೇಹದಲ್ಲಿ ತಲೆ ಇರಲ್ಲ ಕಣ, ಬಿಡ. ಎಕ್ಸ್ರೇ ಓಕೆನೆ, ECG, ಸ್ಕ್ಯಾನಿಂಗ್, ಶುಗರ್, ಕೊಲೆಸ್ಟ್ರಾಲ್ ಎಲ್ಲ ನಾರ್ಮಲ್. ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್, ನನಗೆ ಅಂತ ಏನ್ ಸಮಸ್ಯೆ ಇದೆ? ಇಷ್ಟೊಂದು ಟೆಸ್ಟ್ ಗಳನ್ನ ಏನಕ್ಕೆ ಅಂತ ಮಾಡಿಸ್ತಾ ಇದ್ದೀರಾ? ಬಿಲ್ ಸೆಟಲ್ ಮಾಡ್ಬಿಟ್ರಿ ಅಲ್ವಾ? ಏನು ಸಮಸ್ಯೆ ಇಲ್ಲ, ಇವತ್ತೇ ನೀವು ಮನೆಗೆ ಹೋಗ್ಬೋದು. ಅಯ್ಯೋ ಆಗಲ್ಲ, ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ಇರ್ಲಿ ಬಿಡಿ. ಇದು ಕ್ರಿಮಿನಲ್ ಕೇಸ್, ಇಲ್ಲಿ ಇದ್ರೇನೆ ಕೇಸ್ ಸ್ವಲ್ಪ ಸ್ಟ್ರಾಂಗ್ ಆಗೋದು. ಹೌದೌದು, ಏನೇ ಆದ್ರೂ ನಾವ್ ಈ ಕೇಸ್ ನಮ್ಮ ಹತ್ರ ಸುಮ್ನೆ ಬಿಡೋದಿಲ್ಲ. ಅವನ್ನ ಖಂಡಿತ 3 ವರ್ಷ ಜೈಲಿಗೆ ತಳ್ತೀನಿ. ಸುಮ್ನೆ ಇದ್ದಿದ್ ಇವ್ರನ್ ಹೋಗಿ ಅವರು ಗೊತ್ತು ಹಾಗೆ ಸ್ಟೇಷನ್ ಸ್ವಲ್ಪ ದುಡ್ಡು ಕೊಡ್ಬೇಕು. ರೈಟರ್ ನಮ್ಮೋನೆ, ಈಗ ಸ್ಟೇಷನ್ ನಾನ್ ದುಡ್ಡು ಕೊಡ್ತೀನಿ, ಆಮೇಲೆ ಎಲ್ಲ ಸೆಟ್ಲ್ ಮಾಡಿದ್ರೆ ಸಾಕು. ನಮಸ್ತೆ ಫಾದರ್, ಬನ್ನಿ. ನಮಸ್ಕಾರ. ನಮಸ್ಕಾರ. ಕೈ ನೋವುತ್ತಿದೆ. ಎಲ್ಲಾನು ಕೇಳ್ಪಟ್ಟೆ. ನೀವೇನಕ್ಕೂ ಭಯಪಡ್ಬೇಡಿ, ನಿಮ್ ಜೊತೆ ನಾವಿದೀವಿ. ಚರ್ಚ್ ಕಮಿಟಿಯವರೆಲ್ಲ ಸೇರಿ ಒಂದ್ ತೀರ್ಮಾನಕ್ಕೆ ಬಂದಿದೀವಿ. ಆ ಮರಕ್ಕೆ ದಾವೆ ರಕ್ಷಣೆ ಕೊಡ್ತೀವಿ. ಇಲ್ಲ, ಇದ್ರಲ್ಲಿ ನೀವ್ ತಲೆ ಹಾಕ್ಬಿಡಿ ಬಿಡಿ, ಇದೇನ್ ಅಷ್ಟೊಂದ್ ದೊಡ್ಡ ವಿಷಯ. ನೀವೇನು ಮಾತಾಡ್ಬೇಡಿ, ಈ ಟೈಮ್ ನಲ್ಲಿ ನಮ್ಗೆ ಇವ್ರ ಸಹಾಯ ಬೇಕು. ಅವ್ರ ಮಾತ್ರ ಪಕ್ಷದವ್ರನ್ನ ಕರ್ಕೊಂಬಂದ್ರಲ್ಲ, ಅವ್ರಗ್ ಪಾರ್ಟಿ ಅಂದ್ರೆ ನಮಗ್ ದೇವಾಲಯ. ನಗರದಲ್ಲಿ ಮತ್ತೆ ಲ್ಯಾಂಡ್ ಮಾಫಿಯಾ ದರ್ಬಾರ್. PFP ನಗರದಲ್ಲಿ ಪ್ರಖ್ಯಾತ ಬಿಲ್ಡರ್ ಕಟ್ಟಿರುವಂತಹ ವಿಲ್ಲಾಗಳು ಬೇನಾಮಿ ಜಮೀನಲ್ಲಿ ಕಟ್ಟಿದ್ದಾರೆ ಅಂತ ಇವಾಗ ಹೊರಕ್ ಬಂದಿದೆ. ಹಾಗೆ CKM ಅವರು ಕೇಸ್ ಹಾಕಿದ್ದಾರೆ. ಇಬ್ರು ಆರ್ಜೆಗಳು ಜಗಳ ಮಾಡಿರೋದು ಬೇನಾಮಿ ಜಮೀನ್ಗೋಸ್ಕರ ಅಂತ ಎಲ್ಲಾರು ಹೇಳ್ತಾ ಇದ್ದಾರೆ. ಸಮಸ್ಯೆಗಳನ್ನ ಹುಟ್ಟಾಕಿ ನಿನ್ ಮನೆ ಸುತ್ತಮುತ್ತಲೇ ಬೆಂಕಿ ಹಾಕೊಂಬಿಟ್ಟಿಯಲ್ಲ, ಅನುಭವಿಸು. ಅನ್ವರ್ ಭೂ ಕಬಳಿಕೆಯನ್ನ ತಡೆ ಮಾಡಿ. ಏನೋದು ಅದು? ಆ ಚಾನೆಲ್ ಅವಳು ಬಂದ್ ಕೇಳಿದ ತಕ್ಷಣ ಹೆದರ್ಕೊಂಡು ಲ್ಯಾಂಡ್ ಮಾಫಿಯಾ ಅಂತ ಹೇಳ್ಬಿಟ್ಟೆ. ಅದನ್ನ ಹಂಗೆ ಮೇಂಟೈನ್ ಮಾಡ್ಬೇಕು, ಅದೇ ಪಕ್ಷಕ್ ಮರ್ಯಾದೆ. ಅದಕ್ಕೆ ಅಲ್ಸಿನ್ ಮರಣ ನಾವೇ ಕಡಿಯೋಣ. ನಾನ್ ನೋಡ್ಕೊಂತೀನಿ, ಹೆದ್ರ ಬಿಡ, ಪಕ್ಷ ನಮ್ಮೊಟ್ಟಿಗಿದೆ. ಅಲ್ಲಿ ಅವನೇ ಮಿಸ್ಟರ್ ಮಾಧವ್. ಒಂದ್ ನಿಮಿಷ, ಕಾಲೋನಿ ಪೂರ್ತಿ ನಿಮ್ ಸಮಸ್ಯೆ ಹರಡಿಸ್ಬಿಟ್ರಿ, ಡಾಕ್ಯುಮೆಂಟ್ಸ್ ತಗೊಂಡು ವಿಲೇಜ್ ಆಫೀಸರ್ ನ ಭೇಟಿ ಆಗ್ಬೇಕು. ಭೂ ಕಬಳಿಕೆ ಆಗಿಲ್ಲ ಅಂತ ಪ್ರೂವ್ ಮಾಡ್ಬೇಕು. ಇದೆಲ್ಲ ನಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ಮೊದ್ಲು ಇದನ್ನ ಕಡಿಯೋದಕ್ ನೋಡಿ. ತಮ್ಮ ಜರಿ, ಇನ್ಮೇಲೆ ಈ ಸಮಸ್ಯೆನ ನಾವು ನೋಡ್ಕೊಳ್ತೀವಿ. ಸ್ವಲ್ಪ ದಿನ ನಾವ್ ಇಲ್ಲೇ ಇರ್ತೀವಿ. ಗೊಂಬೆ ಏನು ಎಲೆ ಎಲೆನು ಮುಟ್ಟಕ್ಕಾಗಲ್ಲ. ದಿಸ್ ಇಸ್ ಥಾಮಸ್ ವಿಲಿಯಂ. ನೀನು ನನ್ನ ಕಂಪನಿ ಹೆಸರನ್ನೇ ಹಾಳ್ ಮಾಡಿದ್ಯಾ, ನಾನ್ ಡೆಫಿನೆಟ್ ಆಗಿ ನಿನ್ ಮೇಲೆ ಕೇಸ್ ಫೈಲ್ ಮಾಡ್ತೀನಿ. ನೀವು ಕೇಸ್ ಸೂಟ್ ಕೇಸ್ ಏನ್ ಬೇಕಾದ್ರೂ ಫೈಲ್ ಮಾಡ್ಕೊಳ್ಳಿ, ನನಗೇನು ಸಮಸ್ಯೆನೇ ಇಲ್ಲ. ಜಗದಲ್ಲಿ ಕಾರಣವಿಲ್ಲದೆ ಬಗೆ ಬಗೆ ಕಲಹವು ಮಾಮೂಲೆ, ತುಂಬಾ ಸನಿಹವಿರಲು ನಾಳೆ ಅದು ಬೋರು ಅನ್ಸುತ್ತೆ ಹೌದಲ್ವೇ. ಸಿಹಿಯೂ ಕೂಡುತ್ತ ಬಹಳ ಅದು ಹುಳಿ ಹುಳಿಯಾಗೋದಿಲ್ವೇ, ಮೊದಲ ನೋಟದ ಪ್ರೇಮ ಕೊನೆಗದು ತಪ್ಪಾಗಿ ತೋರಲ್ವೇ. ತಿಂಗಳಿಂದ EMI ಕಟ್ಟಿಲ್ಲ, ಇನ್ನು ಲೇಟ್ ಮಾಡಿದ್ರೆ ಚೆನ್ನಾಗಿರಲ್ಲ.
ಏನ್ರಿ, ನಾವು ಥಾಮಸ್ ಮಾವನವ್ರ ಹತ್ರ ಮಾತಾಡಿದ್ರೆ ಏನು? ಅದ್ ಬೇಡ ಅಂತ ಮೊದ್ಲೇ ಹೇಳ್ದೆ ತಾನೆ. ಹಾಗಾದ್ರೆ ಜಯಮೋಹನ್ ಸರ್ನ ನಾವು ಮತ್ತೆ ಕರೆದು ರೀಜಾಯ್ನಿಂಗ್ ಬಗ್ಗೆ ಗೊತ್ತಲ್ವಾ, ಬ್ಯಾಂಕ್ ಇಂದ ಈಗಾಗ್ಲೇ ತುಂಬಾ ಸಲ ಕಾಲ್ ಬಂದಿದೆ. ಸ್ವಲ್ಪ ತಿಂಗಳಿಗೆ ಸಂಬಳ ಕಡಿಮೆ ಬಂದ್ರೂ ಪರವಾಗಿಲ್ಲ, ಆಮೇಲೆ ಸ್ವಲ್ಪ ಬಾಯ್ಕೊಚ್ತೀಯಾ? ಮನುಷ್ಯನ ನೆಮ್ಮದಿ ಆಗು ಬಿಡಲ್ವಲ್ಲ. ಅನು, ನನಗ್ ಗೊತ್ತು ಕಣೆ, ನಾನು ಏನ್ ಮಾಡ್ಲಿ ನೀನೇ ಹೇಳು. ಇಟ್ಸ್ ಓಕೆ. ಯಾರಂತ ಗೊತ್ತಾ? ಇದು ಮಾಧವ ಅಂಕಲ್, ಇವರು ಜೆರಿ ಅಂಕಲ್. ಮನ್ಸ್ ಟ್ರೀಟ್ಮೆಂಟ್ ಮುಗೀತು, ಈಗ ಹುಷಾರಾಗಿ ಮನೆಗೆ ಹೋಗ್ತಿದ್ದಾಳೆ. ಹೊರಡಕ್ ಮುಂಚೆ ಒಂದೇ ಒಂದು ವಿಷಯನ ಕೇಳಿದ್ಲ ಅವಳು, ನಿಮ್ಮಿಬ್ಬರನ್ನು ನೋಡ್ಬೇಕು ಅಂತ. ಅಲ್ವೇನೆ ಪುಟ್ಟಿ? ಅವಾಗ್ಲೇ ಡಿಸೈಡ್ ಮಾಡಿದ್ವಿ, ಈ ಪಾಪು ಹುಷಾರಾಗಿ ಬಂದ್ಮೇಲೆ ಚಾನೆಲ್ ಫಾಲೋವರ್ಸ್ಗೆ ನೀವೇ ಅನೌನ್ಸ್ ಮಾಡಬೇಕು ಅಂತ. ನೀವೇಲ್ವಾ ಇವ್ರಿಗೆ ಜೀವ ಕೊಟ್ಟಿದ್ದು? ನಾಳೆ ಹಲೋ ನಮಸ್ತೆ ಇವತ್ತು ಈ ಹಾಸ್ಪಿಟಲ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ವೆಲ್ಕಮ್ ಟು ಹಲೋ ಎಫ್ಎಂ, ಇದು ಹಲೋ ನಮಸ್ತೆ ಟೈಮ್, ಮಾತಾಡಿ. ಇವತ್ತಿನ ಪ್ರೆಸೆಂಟರ್ ಜೈ ಅಪ್ಪು ಅಲ್ಲ, ಇಬ್ರು ಸೆನ್ಸೇಷನಲ್ ಆರ್ಜೆಸ್.
ಅದು ಸರಿ. ಜೈಯು ಅಪ್ಪು ಅಲ್ಲದೆ ಬೇರೆ ಯಾರಾಗಿರ್ತಾರೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಅಪ್ಪು ಹೇಳ್ತಿರೋದು ಕರೆಕ್ಟ್. ನಾವೀಗ ಸಸ್ಪೆನ್ಸ್ ಹೇಳ್ತೀವಿ. ಹಲೋ ಎಫ್ ಎಂ ನಲ್ಲಿ ಸ್ಟಾರ್ ಆರ್ಜೆಗಳಾಗಿದ್ದ ಇದ್ದ ಜೆನಿ ಅಂಡ್ ಮಾಧವ್. ಎಲ್ರಿಗೂ ತಲೆ ಕೆಟ್ಟಿದೆ. ಈ ಮಗು ಕೇಳ್ತು ಅಂತ ನಾನು ಇಲ್ಲಿಗೆ ಬಂದೆ. ಬುದ್ಧಿ ಇಲ್ಲ ಅಂತ ನನ್ ಮೊದ್ಲೇ ಗೊತ್ತು, ಆದ್ರೆ ಈಗ ಮನ್ಸು ಇಲ್ಲ. ಸರ್, ನೀವು ಕೇಳಿದ ಅಮೌಂಟ್ಗೆ ಮನೆನ ಕೊಟ್ಬಿಡ್ತೀರಿ, ನಾಳೆನೇ ನಾವು ಅಗ್ರಿಮೆಂಟ್ ಮಾಡೋಣ. ಇಲ್ಲಿ ನೋಡಪ್ಪ, ನನಗೊಂಚೂರು ಇಷ್ಟ ಇಲ್ದಿರೋ ಮನೆ ಅದು. ನೀನು ಇಷ್ಟೆಲ್ಲ ಕೇಳ್ಕೊಳ್ತೀಯಲ್ಲ ಅಂತ ನಾನೊಂದು 5 ರೂಪಾಯಿ ಕಮ್ಮಿ ಮಾಡಿ ಕೊಡ್ತೀನಿ. ಹಾಂ, ನಾವು ಒಂದು ಕೆಲಸ ಮಾಡೋಣ. ನಾಳೆ ಬೆಳಿಗ್ಗೆ 8 ಗಂಟೆ ಫ್ಲೈಟಿಗೆ ಅಂಬಿಕಾ ಬಂದ್ಬಿಡ್ತಾಳೆ. ಯಾರು? ಅದೇಪ್ಪ ಅಂಬಿಕಾ, ನನ್ನ ಹೆಂಡತಿ. ಅವಳನ್ನ ಪಿಕಪ್ ಮಾಡ್ಕೊಂಡು ಬರೋದು 9:10 ಆಗುತ್ತೆ. ಆಗ್ಲೇ ಅಡ್ವಾನ್ಸ್ ಮಾಡಿ ಅಗ್ರಿಮೆಂಟು ಮಾಡ್ಕೊಳ್ಳೋಣ. ಹಾಗಿದ್ರೆ ಸರಿ, ಮಾತೆಲ್ಲ ಮುಗಿಸ್ಬಿಡೋಣ. ನನ್ಗ್ಯಾಕೋ ಈ ಜಾಗ ಬಿಟ್ಟು ಹೋಗೋದಕ್ಕೆ. ಜೀವನದಲ್ಲಿ ನಮಗೆ ಮುಖ್ಯವಾಗಿರೋದು ಮಾನ ಮರ್ಯಾದೆ. ನಾವಿಲ್ಲಿಂದ ದೂರ ಎಲ್ಲಿಗಾದ್ರೂ ಹೋಗಿ ಸೆಟ್ಲ್ ಆಗೋಣ. ಹಾ ಸರಿ, ನಾಳೆ ಬೆಳಗ್ಗೆನೆ ಆಳುಗಳು ಬರ್ತಾರಂತೆ ಆ ಮರ ಕತ್ತರಿಸೋದಕ್ಕೆ. ಎಲ್ಲ ಮುಗಿಸ್ಬಿಡೋಣ. ಅಣ್ಣ ಬೇಗ ತೆಗಿಯೋಣ, ಜಾಗಕ್ಕೆ ಬಂದಾಯ್ತು. ಈ ಮನೆನೇ ಅನ್ಸುತ್ತೆ. ಚೆನ್ನಾಗಿ ಗಂಟಾಕಿ ಕಟ್ಟಿದ್ದೆ ತಾನೇ ಇದ್ದಾರಣ, ತಗೋ ಹಿಡ್ಕೋ. ಡೈಲಿ ಬಂದು ನಾನು ಈ ತರ ಕೆಲಸ ಮಾಡೋದಕ್ಕೆ ನನ್ನೇನು ಭಿಕ್ಷುಕ ಅನ್ಕೊಂಡಿದ್ಯಾ ಅಥವಾ ಮನುಷ್ಯ ಅನ್ಕೊಂಡಿದ್ಯಾ? ಭಿಕ್ಷುಕರೆಲ್ಲ ನಿನಗಿನ್ ಚೆನ್ನಾಗಿರ್ತಾರಣ. ಏಯ್ ಸಾರ್, ಅಯ್ಯೋ ಸಾರ್ ಸಾರ್, ಮನೇಲಿ ಯಾರಿಲ್ವಾ? ಹಿಡ್ಕೋ ಇದನ್ನ. ಅಲ್ಲೇನು ನೋಡ್ತೀಯ? ಇಲ್ಲಿ ನೋಡು, ನಿನ್ ಮೇಲೆ ಹತ್ತು. ಇದೇ ತರ ನೋಡ್ಕೊಂಡು ನಿಂತಿರ್ತೀಯಾ? ಹೋಗ ಕೆಲಸ ಮಾಡು, ಬೇಗ ಹೋಗಿ ಎತ್ಕೊಂಡ್ ಬಾ. ಎಲ್ಲ ಒಂದು ಕೆಲಸನು ನೆಟ್ಟಗ್ ಮಾಡೋದಿಲ್ಲ ಸರ್. ಸಾಮಾನ್ ತಗೊಂಡೋಗಿದೆ, ಹೋಗಿ. ಹಣ್ಣುಗಳೆಲ್ಲ ತುಂಬಾ ಬಲ್ತಿದ್ಯಾಲಪ್ಪ, ಏನ್ ಮಾಡೋದು? ಕಡಿಯೋಕ್ ಕೇಳ್ಬಿಟ್ಟಿದ್ದಾರೆ. ಸರ್ ನೀವು ತಪ್ಪು ತಿಳ್ಕೊಬೇಡಿ, ಮುಂಜಾನೆ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನನ್ಗೊಂದು ಫೋನ್ ಬಂತು, ಅಮ್ಮಗೆ ಹುಷಾರಿಲ್ಲ ಅಂತ. ಅಲ್ಲಲ್ಲ, ಅತ್ತೆಗೆ ಹುಷಾರಿಲ್ಲ ಅಂತ. ನಿದ್ದೆ ಮಾಡೋ ತರ ಮಲಗಿದ್ದಾರೆ, ಆದ್ರೆ ಏನೋ ರೋಗ ಬಂದಿರೋದಕ್ಕೆ ಅಳ್ತಿದ್ದಾರೆ.
ನಾನು ಅಲ್ಲೋಗಿ ನೋಡಿದ ಮೇಲೆ ಹೇಳ್ದೆ ಇದು ರೋಗ ಅಲ್ಲಮ್ಮ, ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಏನಾಯ್ತು ಅಂತ ಗೊತ್ತಾ? ಸುಮ್ನೆ ಮಾತಾಡದೆ ಕತ್ತರಿಸ್ರೋ ಬೇಗ. ಯಾರ ಹತ್ರ ಮಾತಾಡ್ತಿದ್ದೀರಾ? ಕತ್ತರಿಸೋದು ಆ ಕಡೆ ಏನು ಬೀಳ್ಬಾರ್ದು ಹೇಳಿ. ಲೇ, ಒಂದ್ ಎಲೆ ಕೂಡ ಆ ಕಡೆ ಬೀಳ್ಬಾರ್ದು. ದೇವ್ರೇ ಕಪಡಪ್ಪ, ಒಂದು ಚಿಕ್ಕ ಪ್ರಾರ್ಥನೆ, ಒಂದ್ ಪೂಜೆ, ಒಂದ್ ಇಡೀ ಕುಟುಂಬನೇ ನಾಶ ಮಾಡ್ತಾ ಇದ್ದೀನಿ. ಈ ಅಳಿಲು, ಗಿಣಿ, ಪಕ್ಷಿಗಳು, ಇದರ ಎಲ್ಲಾ ಶಾಪಗಳು ನನ್ನ ಸುಮ್ನೆ ಬಿಡದಿಲ್ಲ ರೀ. ಆಮೇಲೆ ಕೆಲಸ ಶುರು ಮಾಡ್ಲಾ? ಬೇಡ, ಮರಣ ಕಡಿಬೇಡಿ. ಯಾರ ಮರ ಸರ್ ಇದು? ನೀವ್ ಹೋಗಿ ಕತ್ತರಿಸ್ರಿ. ಮರಣ ಕಡಿಬೇಡಿ, ನಾವ್ ಈ ಮನೇನ ಬಿಟ್ಟು ಹೋಗ್ತಾ ಇದ್ದೀವಿ. ಇವರೇ ಓನರ್. ಹುಡುಗನ್ ನೋಡ್ತಿದ್ರೆ ನಮ್ ಮೈಸೂರ್ ಪೀಟರ್ ಮೊದಲೇ ಮಗನ್ ತರ ಕಾಣಿಸ್ತಿಲ್ವಾ? ಸುಮ್ನಿರು, ಮೊದ್ಲು ಒಳಗಡೆ ಬಾ ನೀನು. ಬೇಡ ಸರ್, ಇಲ್ಲೇ ಮುಗಿಸೋಣ. ಸರಿ, ನೀನೇ ಅಡ್ವಾನ್ಸ್ ನ ಕೊಟ್ಬಿಡು, ಒಳ್ಳೆ ಅದೃಷ್ಟದ ಕೈ ಉಳಿದು ನಿನ್ನಿಸ್ಕೊ. ಅಯ್ಯೋ ಅಕ್ಕ, ಅಯ್ಯೋ ಸುಂದರಿ, ನಿನ್ನ ನೋಡಿ ಎಷ್ಟು ದಿನ ಆಯ್ತು. ನಿನ್ನ ಹತ್ರ ನಾನ್ ತುಂಬಾ ವಿಷಯಗಳು ಮಾತಾಡ್ಬೇಕು. ಮಾತಾಡೋಣ ಇರು, ಅಡ್ವಾನ್ಸ್ ಕೊಟ್ಬಿಡ್ತೀನಿ. ಏನಮ್ಮ, ಸ್ವಲ್ಪ ದಕ್ಷಿಣದ ಕಡೆ ನಿಂತ್ಕೋ. ಓ, ಈ ಹುಡ್ಗಿಗ್ ದಕ್ಷಿಣ ಪೂರ್ವ ಗೊತ್ತಿಲ್ಲ ಅನ್ಸತ್ತೆ. ಇಲ್ ನೋಡು, ಈ ಕಡೆ ಬಂದು ತಿಳ್ಕೊಳ್ಳಮ್ಮ. ಇಲ್ ಬಾಮ್ಮ, ಇಲ್ ಬಾಮ್ಮ. ಕರ್ತನೆ ಎಲ್ಲರಿಗೂ ಕಾಪಾಡಪ್ಪ. ಅಯ್ಯೋ ದೇವ್ರೆ, ಈ ಹುಡ್ಗಿ ಯಾಕೆ ಅಳ್ತಿದೆ? ಇಸ್ಕೋ ಪ್ರಿಯ. ಅದು ಸರಿನೆ, ನಾನ್ ಕೊಟ್ಟಿರತಾನೆ ನೀವ್ ತಗೊಳ್ಳೋದಕ್ಕೆ. ಹತ್ಕೊಂಡು ಯಾರಾದ್ರೂ ಕಾಸ್ತ ತಗೊಳ್ತಾರಾ? ಇದೇನೋ ಬಲವಂತವಾಗಿ ಒಪ್ಸಿರೋ ತರ ಇದೆಯಲ್ಲ, ಅದಕ್ಕೆ ಕಣ್ಣೀರ್ ತುಂಬಿಕೊಂಡಿದೆ. ನನ್ಗೆ ಇವಾಗ ಅರ್ಥ ಆಗ್ತಿದೆ, ಇದ್ರಲ್ಲಿ ಏನು ಸರಿ ಇಲ್ಲ ಅಂತ ಗೊತ್ತಾಗ್ತಿದೆ. ಏನ್ ಹೇಳಿ? ಅಯ್ಯೋ ದೇವ್ರೆ, ಹತ್ತಿಪ್ಪತ್ತು ವರ್ಷದಿಂದ ಬೆಳ್ದಿರೋ ಈ ಮರನ್ ಕಡಿಯಕ್ ನೋಡ್ತಿದ್ದೀರಾ ದೇವ್ರೆ? ಏನಿದು ಇಲ್ಲಿ ನೋಡಿ ಮಕ್ಕಳ, ಈ ತರ ಮರನ್ ಕಡಿತಾ ಇದ್ರೆ ನನ್ ಮನ್ಸಿಗೆ ತುಂಬಾ ನೋವಾಗುತ್ತೆ. ಮರ ಆದ್ರೂ ಸರಿ, ಮನೇಲಿ ಬೆಳ್ಸಿರೋ ನಾಯಿ ಬೇಕಾದ್ರೂ ಸರಿ, ನನಗದು ಹೆತ್ತಿರೋ ಮಕ್ಕಳ ಹಾಗೆ. ನಮ್ಗೆ ಮೂರು ಮಕ್ಕಳಿಲ್ವಾ? ಇದನ್ ಬಿಡು, ಮೊದ್ಲು ದುಡ್ಡು ಅವ್ರಿಗೆ ಕೊಡು. ಇವಾಗ ಸಮಯ ಚೂರು ಸರಿನೇ ಇಲ್ವಲ್ಲ. ಆ ಮರ ಕಡಿತಿದ್ದಾರೆ, ಆ ಮಗು ಅಳ್ತಾ ಇದೆ, ನನಗೇನು ಸರಿ ಅನ್ನಿಸ್ತಿಲ್ಲ. ಅಲ್ವೇ, ಈ ಮರದ ಕೊಂಬೆ ಈ ಕಡೆ ಬಿದ್ದಿದ್ದಕ್ಕೆ ನಮ್ಗೆ ಈ ಮನೆ ಸಿಕ್ತಿರೋದು. ಜಗಳೆಲ್ಲ ಈಗಷ್ಟೇ ಮುಗ್ದಿದೆ, ನಾನ್ ನಿನ್ ಫೋನ್ ಅಲ್ಲಿ ಹೇಳಿಲ್ವಾ? ಓ ಅದ, ಸುಮ್ನೆ ಏನು ಮಾತಾಡ್ದೆ, ಸುಮ್ನೆ ನಿಂತ್ಕೋ. ಸಾಕು, ನಿನ್ ನಾಟಕ ನಿಲ್ಸಿ. ಇಲ್ ನೋಡಪ್ಪ ತಮ್ಮ, ಈ ಒಂದು ಹಾಲದ ಮರದ ಕೆಳಗಡೆನೆ ಈ ಎರಡು ಕುಟುಂಬದ ಮಾನ ಮರ್ಯಾದೆ ಇದೆ. ನೀವು ಫ್ರೀಯಾಗಿ ಮನೆ ಕೊಟ್ರು, ನಾನು ಈ ಮನೇನ್ ತಗೊಳ್ಳೋದಿಲ್ಲ. ಈ ಮನೇಲಿರೋರ್ ಮನ್ಸೇನೆ ಮನೇನ ಕೆಟ್ಟದಾಗಿ ಮತ್ತೆ ಒಳ್ಳೇದಾಗಿ ಬದಲಾಯಿಸೋದು. ಏನಮ್ಮ ಮಾತಾಡ್ತಿದ್ದೀರಾ? ಸುಮ್ನೆ ಈ ತರ ಮಾತಾಡ್ದೆ ನಮ್ಮನ್ನ ನಮ್ ಕೆಲಸ ಮಾಡಕ್ ಬಿಡಿ. ಅಯ್ಯೋ, ಮೊದ್ಲು ಒಂದೇ ಮನೇಲಿ ಇದ್ರು. ಆಗ ಗಿಡ ಮರ ಇಲ್ದೆ ಇರುತ್ತಾ? ಖಂಡಿತವಾಗ್ಲೂ ಇರುತ್ತೆ, ಅದ್ರಿಂದ ಎಲೆಗಳು ಬೀಳ್ತಿರುತ್ತೆ. ಅವಾಗ ಅದು ಒಂದೇ ಮನೆ, ಇವಾಗ ಇವ್ರ ಮಧ್ಯೆ ಗೋಡೆನು ಬಂದಿದೆ, ಬಿರುಕು ಬಂದಿದೆ. ಏನಪ್ಪ, ನೀನ್ ಕ್ರಿಶ್ಚಿಯನ್ ಅಪ್ಪ? ಹೌದಮ್ಮ, ನಾನು ಕ್ರಿಶ್ಚಿಯನ್ನೇ. ನೀವ್ ಹೇಳ್ದಂಗೆ ಕೇಳ್ತೀನಿ, ಹೇಳಿ. ಮೊದ್ಲೇ ಅಧ್ಯಾಯದಲ್ಲಿ ಏನ್ ಹೇಳಿದಾರೆ ಹೇಳಿ. ನನಗೆ ಗೊತ್ತಿಲ್ಲ ಅಮ್ಮ, ನೀವೀಗ ಹೇಳಿದ್ರೆ ನಾನು ಮನೆಗೆ ಹೋಗಿ ಬೈಬಲ್ ತೆಗೆದು ಓದ್ಕೊಳ್ತೀನಿ. ಬೇಕಾಗಿಲ್ಲ, ನಾನೇ ಹೇಳ್ತೀನಿ ನಿನಗೆ. ಭೂಮಿ ಮೇಲೆ ಮನೆ ಕಟ್ಟೋ ತರ ನೀನು ಮನ್ಸಲ್ಲೂ ಮನೆ ಕಟ್ತೀಯ. ಅದ್ರಿಂದ ನಿನಗಿಷ್ಟು ದಿನ ಸ್ನೇಹಿತನಾಗಿದ್ದವನು ವೈರಿಯಾಗಿ ನಿನಗೆ ಬದಲಾಗ್ತಾನೆ. ಮುಂಚೆ ನೀನು ಅವನಿಗೋಸ್ಕರ ಸಹಾಯಕ್ಕೆ ಹೊರಡ್ತಿದ್ದೆ, ಇವಾಗ ಅವನ್ನ ಕೊಲ್ಲಬೇಕು ಅನ್ಕೋತೀಯ. ಏನೇ ಆದ್ರೂ ಈ ಮನೆ ನಾನ್ ತಗೊಳ್ಳೋದೇ ಇಲ್ಲ. ಅದು ಆಮೇಲೆ ಅಕ್ಕ, ನೀವೀಗ ಹೇಳಿದ ವಿಷಯ ಪುಸ್ತಕದಲ್ಲಿ ಯಾವ ಕಡೆ ಇದೆ? ಅದ್ ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ಗೊತ್ತಿರೋದ್ರ ನಿನ್ನ ಹತ್ರ ಹೇಳ್ಬೇಕಲ್ವಾ ಅಂತ ಹೇಳ್ದೆ. ಬೈಬಲ್ ಅಲ್ಲಿ ಇದೆ ಅಂತ ಹೇಳಿದ್ದಕ್ಕೆ ನೀವೆಲ್ಲ ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಂಡ್ರಿ. ಏ ಸುಂದರಿ, ನಾವ್ ಆಮೇಲೆ ಮಾತಾಡೋಣ ಕಣೆ. ಯಾವಾಗ್ಲೂ ಹಿಂಗೆ ಮಾಡ್ತಾಳೆ ಅಂಬಿಕಾ. ನಾನು ಹೇಳ ಮಾತಾಡದೆ ಬಾಯಿ ಮುಚ್ಕೊಂಡು ಬನ್ನಿ, ಮನೆ ನೋಡಿದಾರಂತೆ.
ನಿಜವಾಗ್ಲೂ ಹೇಳ್ತಿದ್ರಿ, ಕಥೆನೇ ಅರ್ಥ ಆಗ್ಲಿಲ್ಲ. ಏನೋ ಅರ್ಥ ಆಗ್ಲಿಲ್ಲ ಬಾ, ನಿನ್ ಮೇಲೆ ಕುತ್ಕೊಂಡು ಏನ್ ತಮಾಷೆ ನೋಡ್ತಿದ್ಯಾ? ಹೋಗ. ನಾನೇ ಇದನ್ನ ಕಡಿಯೋದ ಬೇಡ್ವಾ ಅಂತ ಯೋಚನೆ ಮಾಡ್ತಿದ್ದೀನಿ ಸಾರ್. ನಾನು ಈ ಮರನ ಕಡಿಲ ಬೇಡ್ವಾ? ಓ, ಇದಕ್ಕೆ ನೀವು ಅವ್ರನ್ನ ನೋಡ್ಬೇಕಾ? ಓ, ಅವ್ರು ನಕ್ಬಿಟ್ರು, ಇವಾಗ ಇವರು ನಕ್ಬಿಟ್ರು, ಹಾಗಾದ್ರೆ ಕ್ಲೈಮ್ಯಾಕ್ಸ್ ಬಂದ್ಬಿಡ್ತು. ಮರ ಕಡೆ ಕೆಲಸ ಇಲ್ಲ, ಗೋಡೆ ಹೊಡೆಯೋ ಕೆಲಸ ಇದೆ. ನಾವು ಬೇರೆ ಕಡೆ ಹೋಗಿ ಕೆಲಸ ಹುಡ್ಕೊಳ್ಳೋಣ ಬಾ. ಸರಿ. ನಾನ್ ಅರ್ಥಿದ್ದನ್ನ ನಿಮ್ಗೆ ಹೇಳ್ತೀನಿ, ತುಂಬಾ ವೇಗವಾಗಿ ನಡೀತಿರೋ ಈ ಕಾಲಘಟ್ಟದಲ್ಲಿ ಮನುಷ್ಯರ ಮಧ್ಯೆ, ಅದು ಮನೆಗಳಾಗ್ಲಿ ಇಲ್ಲ ರಾಜ್ಯವಾಗ್ಲಿ, ನಾವು ಕಟ್ಟಬೇಕಾಗಿರೋದು ಅಡ್ಡಗೋಡೆ ಅಲ್ಲ, ಸೇತುವೆಗಳನ್ನ. ಇನ್ನೂ ವಿವರವಾಗಿ ಹೇಳ್ಬೇಕು ಅಂದ್ರೆ ಮನುಷ್ಯರ ಮನಸ್ಸುಗಳ ನಡುವೆ ಸೇತುವೆಗಳನ್ನ ಕಟ್ಟಬೇಕು. ನಿಜವಾಗ್ಲೂ ಇದು ನನ್ ಮಾತೇ ಕಣ್ರಿ. ತಗೊಳ್ಳಿ, ಸ್ಪೆಷಲ್ ನಿಮ್ ಇಬ್ಬರು ಈಗೋನು ಮುಗ್ದ್ಮೇಲೆ ನಮ್ಮನೇಲೆ ಒಂದ್ ಪಾರ್ಟಿ ಇಟ್ಕೋಬೇಕು ಅಂತ ಅವಾಗ್ಲೇ ಅನ್ಕೊಂಡಿದ್ದೆ. ಈಗೋನ ಯಾರಿಗೋ ಸರ್ ಹೇಳಿದ್ ನಿನ್ಗೆ ಏನಾದ್ರೂ ಅರ್ಥ ಆಯ್ತಾ? ಅಪ್ಪು ಸಾರಲ್ಲ ಅಣ್ಣ. ಅಣ್ಣ ಇದು ತುಂಬಾ ಚೆನ್ನಾಗಿದೆ, ಏನಿದು? ಇದೇ ಇವತ್ ಸ್ಪೆಷಲ್, ಹಲಸಿನ ಬೀಜದ ಉಂಡೆ. ನೀವ ಮಾಡಿದ್ರೆ? ಹಾ, ಇದು ಹಲಸಿನ ಹಣ್ಣಿನ ಪಾಯಸ. ಎಲ್ಲ ಹಲಸಿನಣ್ಣ. ಇವತ್ ನಿಮ್ ಹಲಸಿನ ಹಣ್ಣಿನ ಯುದ್ಧ ಇವತ್ತೇ ಮುಗಿಬೇಕು. ಈಗ ಹಿಡ್ಕೋ. ಹೇಳಬಾರ್ದು ಅನ್ಕೊಂಡಿದೀನಿ, ಆದ್ರೂ ಹೇಳ್ತೀನಿ. ಕರೆಕ್ಟ್ ಆಗಿ ಮರನ ಮಧ್ಯದಲ್ಲೇ ನೆಟ್ಟಿದ್ದಾನೆ. ಅವನಲ್ಲ ಅವನ್ ವಂಶದವ್ರೆ ಯಾರು ಉದ್ಧಾರ ಆಗಲ್ಲ ನೋಡು. ಜಗದಲ್ಲಿ ಕಾರಣವಿಲ್ಲದೆ ಬಗೆ ಬಗೆ ಕಲಹವು ಮಾಮೂಲೆ, ತುಂಬಾ ಸನಿಹವಿರಲು ನಾಳೆ ಅದು ಬೋರು ಅನ್ಸುತ್ತೆ ಹೌದಲ್ವೇ? ಸಿಹಿಯೂ ಕೂಡುತ್ತ ಬಹಳ ಅದು ಹುಳಿ ಹುಳಿಯಾಗೋದಿಲ್ವೇ? ಮೊದಲ ನೋಟದ ಪ್ರೇಮ ಕೊನೆಗದು ತಪ್ಪಾಗಿ ತೋರಲ್ವೇ?
ಹಲೋ ಹಲೋ.